सदस्यरु ऑफिसर्सु नम्मा पॉलिसी मेकर्स नूर जन सदस्यरु अदक्कागतारे आ कारण कॉस्मोपॉलिटन क्लब बंदु सेंचुरी क्लब अंत नूर जन आगिद्दक्के सेंचुरी क्लब अंत हेसरु बरुत्ते माननीय सभापतिगळे ನಾನು ಆ ಸೆಂಚುರಿ ಕ್ಲಬ್ ಅನ್ನು ವಿಸಿಟ್ ಮಾಡಿದ್ದು ನಮ್ಮ ಮಾನ್ಯ ನನ್ನ ಸಹೋದ್ಯೋಗಿ ಸಹೋದರರಾದಂತಹ ರವಿಕುಮಾರ್ ಜಿಯವರ ನೇತೃತ್ವದಲ್ಲಿ ಕ್ಲಬ್ಗಳ ಇಡೀ ಬೆಂಗಳೂರಿನ ಕ್ಲಬ್ಗಳ ಮತ್ತು ಕರ್ನಾಟಕ ರಾಜ್ಯದಂತ ಕ್ಲಬ್ಗಳ ವೈಖರಿ ಎಂದಾಗ ನಮ್ಮ ವೆಂಕಟೇಶಣ್ಣ ಇದ್ದಾರೆ ಅನೇಕ ನನ್ನ ಸಹೋದ್ಯೋಗಿ ಮಿತ್ರರೆಲ್ಲ ಆ ಕ್ಲಬ್ಗಳ ವೈಖರಿಯನ್ನು ಹೋದಾಗ ಒಂದಿಷ್ಟು ಸಮಸ್ಯೆಗಳನ್ನು ಹೇಳ್ಕೊಂಡ್ರು. ಆ ಕಾರ್ಯವೈಖರಿಯ ಬಗ್ಗೆ ಇಡೀ ಕ್ಲಬ್ನ ಎಲ್ಲ ಸದಸ್ಯರಿಗೂ ಮೆಚ್ಚುಗೆ ಆಗುವಂತ ಅವರೇ ಯಾವ ಉದ್ದೇಶಗಳಿಗೆ ಆ ಕ್ಲಬ್ ಸ್ಥಾಪನೆ ಮಾಡಿದ್ರು ಅದನ್ನೆಲ್ಲ ಅವರು ಹೇಳ್ಕೊಂಡ್ರು. ಮಾನ್ಯ ಸಭಾಪತಿಗಳೇ, 13ನೇ ಇಸ್ವಿನಲ್ಲಿ ಜಾಗ ಕೊಟ್ಟರು, 10,000 ರೂಪಾಯಿ ದುಡ್ಡು ಕೊಟ್ಟರು. 17ನೇ ಇಸ್ವಿಯಿಂದ ಕ್ಲಬ್ ಕಾರ್ಯಾರಂಭ ಮಾಡಕ್ಕೆ ಶುರುವಾಯಿತು. ಮನೆ ಸಭಾಪತಿಗಳೇ, ಆರ್ಕಿಟೆಕ್ಚರ್ಸ್ ಡೇ, ಇಂಜಿನಿಯರ್ಸ್ ಡೇ ಮಾಡ್ತಕ್ಕಂಥದ್ದು ನಾವು ವಿಶ್ವೇಶ್ವರಯ್ಯನವರ ಹೆಸರಿನಲ್ಲಿ. ಮೈಸೂರು ವಾಸ್ತು ಶಿಲ್ಪಕ್ಕೆ, ವಾಸ್ತು ವೈಭವಕ್ಕೆ ಜಗತ್ತಿನಲ್ಲೇ ಹೆಸರಾಗಿರುವಂತಹ ಸಂದರ್ಭದಲ್ಲಿ ಆ ಕ್ಲಬ್ನಲ್ಲಿ ಒಡೆಯರ ಹಾಲ್ ಅಂತ ಒಂದಿದೆ, ಮೇಲ್ಗಡೆ ಶೀಟ್ ಹಾಕ್ಬಿಟ್ಟು ಅಲ್ಲಿ ಯಾವ ಬಿಲ್ಡಿಂಗ್ ಕೂಡ ಪಾಪ ಎಲ್ಲರೂ ಶೀಟ್ ಹಾಕೊಂಡು ಕೂತಿದ್ದೆ. ಅಲ್ಲೊಂದು ವೈಭವಯುತವಾದ ಯಾವುದೇ ಬಿಲ್ಡಿಂಗ್ ಕೂಡ ಇಲ್ಲ. ಏನ್ ಕಾರಣ ಅಂತ ಹೇಳಿದ್ರೆ ಅದನ್ನು ಉದ್ಯಾನ ಪಾರ್ಕ್ ಝೋನ್ ಅಲ್ಲಿ ಅದು ಬಂದಿರೋದ್ರಿಂದ ಯಾವುದೇ ಕಾರಣಕ್ಕೂ ಅಲ್ಲಿ ಯಾವುದೇ ರೀತಿಯ ಕಟ್ಟಡ ಕಟ್ಟಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಬಿಡ್ತಾ ಇಲ್ಲ. ಒಂದು ಕಾನೂನನ್ನ ಮಾಡುವಾಗ ಒಂದು ಸದುದ್ದೇಶದಿಂದ ಮಾಡಿರ್ತಾರೆ. ಮಾನ್ಯ ಸಭಾಪತಿಗಳೇ, ಮೊನ್ನೆ ತಾವು ಶುಕ್ರವಾರಕ್ಕಿಂತ ಮುಂಚೆ ಗುರುವಾರ 1951ರಲ್ಲಿ ನಾವು ಈ ವಿಧಾನಸೌಧವನ್ನ ಕಟ್ಟುವಾಗ, ಅಂದ್ರೆ ಈ ಸದನ ಮೊದಲು ಮೈಸೂರಲ್ಲಿ ಇತ್ತು, ಇಲ್ಲಿ ಬರಬೇಕಾದ್ರೆ ಕಟ್ಟುವಾಗ ಅಡಿಪಾಯ ಹಾಕಿದ್ದು ಕೆಸಿ ರೆಡ್ಡಿಯವರು ಅಡಿಪಾಯ ಹಾಕಿ ಇವತ್ತು ಮಾನ್ಯ ಕೆಂಗಲ್ ಹನುಮಂತಯ್ಯನವರಂತ ಪ್ರಾತಸ್ಮರಣೆಯಿಂದ ಇದಾಗಿದೆ. ಆಗುವಾಗ ಜಾಗ ಎಲ್ಲಿ ಕಟ್ಟಬೇಕು ಅಂತೇಳಿ ಸೆಂಚುರಿ ಕ್ಲಬ್ ನಂಬರ್ 1 ಶೇಷಾದ್ರಿ ಅಯ್ಯರ್ ರೋಡ್, ಬೆಂಗಳೂರಿನಲ್ಲಿ ನಂಬರ್ 1 ಶೇಷಾದ್ರಿ ಅಯ್ಯರ್ ರೋಡ್ ಅಡ್ರೆಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಇವತ್ತು ಹೈ ಗ್ರೌಂಡ್ ಪೊಲೀಸ್ ಸ್ಟೇಷನ್ ಅಂತೀವಿ, ಹೈ ಗ್ರೌಂಡ್ಸ್ ಎತ್ತರದ ಜಾಗ. ಮೈಸೂರಿನ ಚೀಫ್ ಆರ್ಕಿಟೆಕ್ಟ್ ಕ್ರುಂಬಿಗಲ್ ಒಂದು ಬ್ಯೂಟಿಫುಲ್ ಇದಿದ್ದಾರೆ, ನಮ್ಮ MH ಬರಿಗೌಡರ ಕಟ್ಟಿರ್ತಕ್ಕಂಥ ಲಾಲ್ ಬಾಗ್ ಅಂತ ನಾವೇನ್ ಕರಿತೇವೆ, ಅಲ್ಲಿ ಅವ್ರದ್ದೊಂದು ಬಿಲ್ಡಿಂಗ್ ಇದೆ. ಕ್ರುಂಬಿಗಲ್ ಚೀಫ್ ಆರ್ಕಿಟೆಕ್ಟ್ ಆಗಿ ವಿಧಾನಸೌಧ ಕಟ್ಟೋದಕ್ಕೆ ಇದು ಪ್ರಶಸ್ತವಾದ ಜಾಗ ಅಂತೇಳಿ ತೋರಿಸಿದಂತ ಅವರು. ವಿಧಾನಸೌಧ ಬಂದಿರೋದು 1951ರಲ್ಲಿ, ಸೆಂಚುರಿ ಕ್ಲಬ್ ಬಂದಿರೋದು 1913ರಲ್ಲಿ, ಮಿಥಿಕ್ ಸೊಸೈಟಿಗೆ ಲ್ಯಾಂಡ್ ಕೊಟ್ಟಿದ್ದಾರೆ 2 ವರ್ಷಗಳ ಅಂತರದಲ್ಲಿ. ಮಾನ್ಯ ಸಭಾಪತಿಗಳು, ಇವೆಲ್ಲ ಓಲ್ಡೆಸ್ಟ್ ಬ್ರಿಟಿಷ್ ಇಂಡಿಯಾದಲ್ಲಿ ಬಂದಿರತಕ್ಕಂಥದ್ದು. ಮಾನ್ಯ ಸಭಾಪತಿಗಳ, ಸಿಂಪಲ್ ಈ ನಮ್ಮ ಕಬ್ಬನ್ ಪಾರ್ಕ್ ಇವತ್ತು ನಾವು ಚಾಮರಾಜ ಉದ್ಯಾನ ಅಂತ ನಾವು ಮಾಡಿದ್ದೀವಿ. ಅದನ್ನ 98 ತನಕ ಇದು ಯಾವತ್ತು ಉದ್ಯಾನದ ಪಾರ್ಕ್ ಝೋನ್ ಅಲ್ಲಿ ಇರಲಿಲ್ಲ. ಇದು ಯಾಕಂದ್ರೆ ಕಳೆದ ಸಾರಿ ಬೆಳಗಾವಿಯಲ್ಲಿ ಎತ್ತಿದಾಗ್ಲೂ ಅದೇ ಆನ್ಸರ್, ಒಂದ್ ಅಕ್ಷರ ಚೇಂಜ್ ಆಗಿಲ್ಲ. ಅಧಿಕಾರಿ ವರ್ಗ ಇರ್ತಕ್ಕಂಥದ್ದು ಯಥಾರಾಜ ತಥಾ ಪ್ರಜೆ ಇವತ್ತು ಅದೋಗಿದೆ. ಯಥಾರಾಜ ತಥಾ ಮಂತ್ರಿ, ಮಂತ್ರಿಗಳಿರ್ತಕ್ಕಂಥದ್ದು ಕಾರ್ಯಾಂಗ ಇರ್ತಕ್ಕಂಥದ್ದು ನಮ್ಮ ಪಾಲಿಸಿ ಮೇಕರ್ಸ್ ಗೆ ಅಸಿಸ್ಟ್ ಮಾಡೋದಿಕ್ಕೆ. ಅಲ್ಲಿ ಕೂತ್ಕೊಂಡಂತ ಮಂತ್ರಿಗಳೆಲ್ಲ ಕೊಡ್ಬೇಕು, ಅವರೇನು ಬೃಹಸ್ಪತಿಗಳು ಅಂತ ತಿಳ್ಕೊಳ್ಳಲ್ಲ. ಬಟ್ ಅಧಿಕಾರಿ ವರ್ಗ ಅದೇ ಇರುತ್ತೆ, ಹಿಂದೆ ಏನಾಯ್ತು ಏನ್ ಬಿಡ್ತು, ಈ ಸದನದ ಟೈಮ್ ಅನ್ನ ಸೇವ್ ಮಾಡ್ಬೇಕಲ್ಲ. ತಾವು ಅದಾದ ಮೇಲೆ ಸಭಾಪತಿ ಪೀಠದಿಂದ ಕಳೆದ ಸಾರಿ ಇದ್ದಂತ ತೋಟಗಾರಿಕಾ ಸಚಿವರಿಗೆ ಒಂದು ಆದೇಶವನ್ನ ಕೊಟ್ರಿ, ತಾವು ಹೋಗ್ಬಿಟ್ಟು ಅಲ್ಲಿ ಕೊನೆಗವ್ರಿಗೆ ಏನು ಸಿಕ್ಲಿಲ್ಲ. ಕೋರ್ಟ್ ಅಲ್ಲಿ ಏನು ಇಲ್ಲ. ಸೆಂಟ್ರಲ್ ಲೈಬ್ರರಿ ಕಡೆ ಇರ್ತಕ್ಕಂಥ ಗೇಟ್ ಅನ್ನ ಉಪಯೋಗ ಮಾಡಬಾರ್ದು ಅಂತ ಯಾರೋ ವಾಕರ್ಸ್ ಅಸೋಸಿಯೇಷನ್ ಕೋರ್ಟ್ಗೆ ಹೋಗಿದ್ದಾರೆ. ಮಾನ್ಯ ಸಭಾಪತಿಗಳೇ, ಅದಕ್ಕೂ ಕೂಡ ಮಧ್ಯಂತರ ಆದೇಶ ಸಿಕ್ಕಿ ಅದು ಅವ್ರು ಇವಾಗ ಓಪನ್ ಮಾಡ್ 100 ವರ್ಷದಿಂದ ಅದನ್ನ ಉಪಯೋಗ ಮಾಡ್ತಿದ್ದಾರೆ. ಆ ಕ್ಲಬ್ಗೆ ಹೋಗೋದು ಬರೋದು ನನ್ನ ವಿಷಯ ಅಲ್ಲ, ಅದು ಕೋರ್ಟ್ ಅಲ್ಲಿ ಇರ್ತಕ್ಕಂಥದ್ದು, ಇದಕ್ಕೂ ಸಂಬಂಧ ಇಲ್ಲ. ಸಂಬಂಧ ಇರ್ತಕ್ಕಂಥದ್ದು ಇದನ್ನ ಪಾರ್ಕ್ ಝೋನ್ ಇಂದ ಆಚೆ ತೆಗಿಬೇಕು ಅಂತೇಳಿ 98ರ ಮಾನ್ಯ ಸಭಾಪತಿಗಳು ತಮ್ಮ ಅನುಮತಿಯನ್ನ ಪಡೆದು, ಯಾಕಂದ್ರೆ ನಾನು ಸದನದ ಇಷ್ಟು ಸಮಯವನ್ನ ಸೇವ್ ಮಾಡೋದಕ್ಕೋಸ್ಕರ ಡಾಕ್ಯುಮೆಂಟ್ ಹೋಗಬೇಕು ಅನ್ನೋ ಪರ್ಪಸ್ ಇಂದ ಇದರಲ್ಲಿ ಎಲ್ಲ ಪ್ರಮುಖವಾದ ಉಲ್ಲೇಖ ಮಾಡಿರಬೇಕಾಗ್ತಕ್ಕಂತ ದಾಖಲೆಗಳಿಲ್ಲಿದೆ. ತಮ್ಮ ಮೂಲಕ ನಾನು ಅದನ್ನ ತಮಗೆ ಇದನ್ನ ಸಮರ್ಪಣೆ ಮಾಡ್ತೀನಿ, ದಯಮಾಡಿ ಇದನ್ನು ದಾಖಲಿಸಬೇಕು ಅಂತ ಕೇಳ್ಕೊಳ್ತೀನಿ. ಮಾನ್ಯ ಸಭಾಪತಿಗಳೇ, 98ನೇ ಇಸ್ವಿನಲ್ಲಿ ನಮ್ಮ ಸರ್ಕಾರ ಬಿಡುಗಡೆ ಮಾಡುತ್ತೆ, ಬೌಂಡ್ರಿ ಫಿಕ್ಸ್ ಮಾಡುತ್ತೆ. GPA ನಮ್ಮ ಶಾಸಕರ ಭವನ, ವಿಧಾನಸೌಧ, MS ಬಿಲ್ಡಿಂಗು ಇದೆಲ್ಲ ಕಟ್ಟಬೇಕಾದ್ರೆ ಡೆವಲಪ್ಮೆಂಟ್ಸ್ ಬರಬೇಕಾದ್ರೆ ಹೈಕೋರ್ಟ್ ಇದೆ, ಅನೇಕ ಪ್ರಮುಖವಾದ ಬಿಲ್ಡಿಂಗು ಪಾರ್ಕ್ ಝೋನ್ ಅಲ್ಲಿ. ಅವತ್ತಿನ ಲಿಸ್ಟ್ ಅಲ್ಲಿ ಇದಿಲ್ಲ. 98ರ ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ AHD 138 HGM 97 ದಿನಾಂಕ 98ರ ಜುಲೈ 30ರಂದು ಕಬ್ಬನ್ ಪಾರ್ಕಿನ ವ್ಯಾಪ್ತಿಯಲ್ಲಿ ಬರುವ ಭೂಮಿ ಮತ್ತು ಕಟ್ಟಡದ ವಿವರಗಳನ್ನು ಸ್ಪಷ್ಟೀಕರಿಸಿದೆ. ಅದರಲ್ಲಿ ನಮ್ಮ ಇದನ್ನೆಲ್ಲ ಬಿಟ್ಟು
ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್, ಮತ್ಸ್ಯಾಗಾರ, ಸಿದ್ಲಿಂಗಯ್ಯ ವೃತ್ತ, ಕಸ್ತೂರಿಬಾ ರಸ್ತೆ, ಸಂಗ್ರಹಾಲಯ, ವಿಶ್ವೇಶ್ವರಯ್ಯ ವಸ್ತು ಸಂಗ್ರಹಾಲಯ, ಸರ್ಕಾರಿ ವಸ್ತು ಸಂಗ್ರಹಾಲಯ, ವೆಂಕಟಪ್ಪ ಗ್ಯಾಲರಿ, ಕಸ್ತೂರಿಬಾಯಿ ಮೂಲಕ ರಸ್ತೆ ಮೂಲಕ ಸಿದ್ಲಿಂಗಯ್ಯ ವೃತ್ತದಿಂದ ಅರ್ಸನ್ ವೃತ್ತದವರೆಗೆ ಯಾವುದೇ ಇದರಲ್ಲೂ ಕೂಡ ಸೆಂಚುರಿ ಕ್ಲಬ್ ಈ ಲಿಸ್ಟ್ ಅಲ್ಲಿ ಇಲ್ಲ. 98ರವರೆಗೆ 2015ನೇ ಇಸ್ವಿನಲ್ಲಿ ಸರ್ಕಾರ 2014 ಕಬ್ಬನ್ ಪಾರ್ಕಿನ ವ್ಯಾಪ್ತಿಯಲ್ಲಿ ಬರುವ ಸ್ಥಳಗಳ ಗಡಿಯನ್ನ ಈ ಕೆಳಕಂಡ ಚಟುವಟಿಕೆಗಳ ಸಂಸ್ಥೆಗಳನ್ನು ಸೇರಿಸಿ ಪುನರ್ವಿಂಗಡಣೆ ಅಂತೇಳಿ ಮಾಡಿದಾಗ ಆಗ ಕಬ್ಬನ್ ಪಾರ್ಕ್ ಪ್ರದೇಶ, ಸಾರ್ವಜನಿಕ ಗ್ರಂಥಾಲಯ, ಬಾಲಭವನ, ಕರ್ನಾಟಕ ರಾಜ್ಯ ಟೆನ್ನಿಸ್ ಸಂಸ್ಥೆ, ತೋಟಗಾರಿಕಾ ಉಪನಿರ್ದೇಶಕರ ಕಚೇರಿ, ಬೆಂಗಳೂರು ನೀರು ಸರಬರಾಜು ಮಂಡಳಿ, ಸರ್ಕಾರಿ ಸಚಿವಾಲಯ ನಮ್ಮ ಎನ್ಜಿಒ, ಮತ್ತೆ ಸೆಂಚುರಿ ಕ್ಲಬ್, ಒಎಂಸಿಎ ಇವಿಷ್ಟನ್ನು ಸೇರಿಸಿದ್ದಾರೆ. ಕೈ ಬಿಟ್ಟಿರ್ತಕ್ಕಂಥ ಇದನ್ನ ಪಾರ್ಕ್ ಝೋನ್ಗೆ ಸೇರಿಸಿದ್ದಾರೆ 2015ನೇ ಇಸ್ವಿನಲ್ಲಿ. ಕೈ ಬಿಟ್ಟಿರೋದು ಯಾವುದು ಅಂತ ಹೇಳಿದ್ರೆ, ಕೇಂದ್ರ ಜಿಪಿಒ, ಕೇಂದ್ರ ಅಂಚೆ ಕಚೇರಿ, ಚುನಾವಣಾ ಆಯೋಗದ ಹಳೆ ಕಚೇರಿ, ಬೆಂಗಳೂರು ಪ್ರೆಸ್ ಕ್ಲಬ್, ಕೆಐಜಿಡಿ, ಸರ್ಕಾರಿ ಮತ್ಸಾಲಯ, ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್, ವಿಶ್ವೇಶ್ವರಯ್ಯ ಕೈಗಾರಿಕಾ ಕೇಂದ್ರ, ವಿಶ್ವೇಶ್ವರಯ್ಯ ವಸ್ತು ಸಂಗ್ರಹಾಲಯ, ಸರ್ಕಾರಿ ವಸ್ತು ಸಂಗ್ರಹಾಲಯ, ವೆಂಕಟಪ್ಪ ಆರ್ಟ್ ಗ್ಯಾಲರಿ, ಕೃಷಿಕ ಸಮಾಜ, ಅಧೀನ ನ್ಯಾಯಾಲಯಗಳ ಸಮುಚ್ಚಯ, ಪೊಲೀಸ್ ಮಹಾನಿರ್ದೇಶಕರ ಕಚೇರಿ, ರಿಸರ್ವ್ ಬ್ಯಾಂಕ್, ಯವನಿಕ, ನ್ಯೂ ಪಬ್ಲಿಕ್ ಆಫೀಸ್, ಬೆಸ್ಕಾಂ, ಮೀನುಗಾರಿಕಾ ಕ್ಯಾಂಟೀನ್, ಇಂದಿರಾ ಪ್ರಿಯದರ್ಶಿನಿ ಮಕ್ಕಳ ಗ್ರಂಥಾಲಯ, ಕರ್ನಾಟಕ ವೈನ್ ಬೋರ್ಡ್, ಸರ್ಕಾರಿ ನೌಕರರ ಕಟ್ಟಡ, ಸಚಿವಾಲಯ, ಕ್ಲಬ್, ಯಾವುದು ಇದರ ಭಾಗವೇ ಆಗಿರಲಿಲ್ಲ ಮಾನ್ಯ ಸಭಾಪತಿಗಳೇ. ಮೈಸೂರು ಮಹಾರಾಜರು ದಾನ ಕೊಟ್ಟಿದ್ದು ಅಲ್ಲಿ 4.5 ಎಕರೆ ಮಾತ್ರ ಈಗ ಅಲ್ಲಿರ್ತಕ್ಕಂಥದ್ದು, ಇನ್ನ 3 ಎಕರೆ ಎಲ್ಲೋಗಿದೆ ಅಂತೇಳಿ ಹುಡುಕಿ ಕೊಡಬೇಕಾಗಿದೆ ಅವರಿಗೆ. ಒಂದ್ ವೇಳೆ ಲೈಬ್ರರಿ ಬೇಕು, ಮಾನ್ಯ ಸಭಾಪತಿಗಳು, ಸ್ಪೀಕರು, ಘನತೆ ವ್ಯಕ್ತ, ನಮ್ಮ ಸಚಿವರುಗಳು ಕೂಡ ಅಲ್ಲಿ. ಯಾಕಂದ್ರೆ ಮಹಾರಾಜರಿಂದ ಶುರುವಾದಂತಹದ್ದು ಒಂದು ಸದುದ್ದೇಶಕ್ಕಾಗಿ ವಿಶ್ವೇಶ್ವರನರ ಒಂದು ಅವರು ಒಂದು ಆರ್ಕಿಟೆಕ್ಚರಲ್ ಇದಿಟ್ಟೋಗಿದ್ದಾರೆ. ಈ ಕ್ಲಬ್ ಹೇಗ್ ಬರಬೇಕು ಅಂತ ಅವರೇ ಸ್ವತಃ ಒಂದು ನಕ್ಷೆಯನ್ನ ಇಟ್ಟೋಗಿದ್ದಾರೆ ಮಾನ್ಯ ಸಭಾಪತಿಗಳೇ. ಇವತ್ತು ಆ ಕ್ಲಬ್ಗೆ ಅದೇ ರೀತಿಯಲ್ಲಿ ಕ್ಲಬ್ ಅನ್ನ ಕಟ್ಟಬೇಕು ಅಂತ. ಉಲ್ಲಂಘನೆ ಎಲ್ಲಿ ಮಾಡಕ್ ಬರುತ್ತೆ? ನಮ್ಮದೇ ಸರ್ಕಾರ ಇದೆ, ನಮ್ಮ ಡಿಪಾರ್ಟ್ಮೆಂಟ್ಗಳ ಇದನ್ನ ಉಲ್ಲಂಘನೆ ಮಾಡಿಕ್ ಬರೋದಿಲ್ಲ. ಅಥವಾ ಕ್ಲಬ್ನ ಒಂದು ಭಾಗದಲ್ಲಿದೆ, ಪಿಡಬ್ಲ್ಯೂಡಿ ಕೈ ಬಿಡ್ತಾರೆ, ಒಎಂಸಿಎ ಕೈ ಬಿಡ್ತಾರೆ, ಪ್ರತಿಯೊಂದನ್ನು ಕೈ ಬಿಡ್ತಾರೆ, ಸೆಂಚುರಿ ಕ್ಲಬ್ ಅನ್ನ ಅದರೊಳಗಡೆ ಇಡ್ತಾರೆ. ಮಾನ್ಯ ಸಭಾಪತಿಗಳೇ, ನಾನು ಯಾವತ್ತೂ ಕೂಡ ಯಾವುದೇ ಆಫೀಸರ್ನಾಗ್ಲಿ ಇನ್ನೊಬ್ಬರನ್ನಾಗ್ಲಿ ಸದನ ದುರುಪಯೋಗ ಮಾಡಿಕೊಂಡಿಲ್ಲ. ಈ ದೇಶೀಯ ಜನರಿಲ್ದೆ ಇದ್ರೆ ಯಾವ ರೀತಿ ಈ ದೇಶೀಯ ವಿಚಾರಧಾರೆಗಳಿಗೋಸ್ಕರ ಈ ಹೌಸ್ ಅನ್ನ ಎಸ್ಟಾಬ್ಲಿಷ್ ಮಾಡಿದೀರಿ ತಾವು? ಏನು ಕಾರಣ ಸಿಗಲ್ಲ. ನೀವು ಲಾಸ್ಟ್ ಸಲ ಗಂಭೀರವಾಗಿ ತಗೊಂಡ ಮೇಲೆ ಕಾರಣ ಏನು ಸಿಗಲಿಲ್ಲ, ಯಾಕೆ ಇದನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ. ಅವತ್ತು ಆರ್ಕಿಯಾಲಜಿಕಲ್ ಬಿಲ್ಡಿಂಗ್ ಇದೆ ಅಂತ ಸುಳ್ಳು ಮಾಹಿತಿಯನ್ನ ಕೊಡ್ತಾರೆ ಸದನಕ್ಕೆ. ನಾವು ಹೇಳಿ ಕೇಳಿ ಹುಚ್ಚು ಆರ್ಟು ಸಂಸ್ಕೃತಿ ನಮಗೆ ಇನ್ನೇನು ಮಾನ್ಯ ಸಭಾಪತಿಗಳ, ನಾವು ಪತ್ರಕರ್ತರಾಗಿ ಬಂದಿರೋರು, ಅಪಾರವಾದ ಒಂದು ಪುರಾತತ್ವ ಇದು, ನಾವು ಸ್ವತಃ ನನಗಿಂತ ಹೆಚ್ಚು ನೋಡ್ತಿದ್ವಿ. ಆರ್ಕಿಯಾಲಜಿಕಲ್ ಬಿಲ್ಡಿಂಗ್ ಇದೆ ಅಂತ ಹೇಳ್ತಾರೆ, ಕೊನೆಗೆ ಇಂಟಕ್ಕೂ ಸರ್ಕಾರ ಯಾವಾಗ ಆರ್ಕಿಯಾಲಜಿಕಲ್ ಮಾಡಿದೆ ಅದೆಲ್ಲಾ ದಾಖಲೆಗಳನ್ನು ಇಲ್ಲೇ ತಂದು ಕೊಡ್ತೀನಿ. ತಮ್ಮ ಮೇಲೆ ಅಷ್ಟು ಆರ್ಗ್ಯುಮೆಂಟ್ ಮಾಡಿದ್ರು ಕೂಡ ಸಚಿವರಿಗೆ ಅದ್ ಮನದಟ್ಟಾಗಲ್ಲ. ಕೊನೆಗೆ ನೀವು ಸಚಿವರಿಗೆ ಮತ್ತು ನಮ್ಮಿಬ್ಬರಿಗೂ ಆದೇಶ ಕೊಟ್ರಿ, ಆ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅಂತೇಳಿ. ನಾವು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ನ ಆಫೀಸರ್ ನ ಕರೆದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾಗ ಅದು ಯಾವುದೇ ಆರ್ಕಿಯಾಲಜಿಕಲ್ ಬಿಲ್ಡಿಂಗ್ ಅಲ್ಲಿ ಇಲ್ಲ ಅಂತೇಳಿ ಕೊನೆಗೆ ಅವರೇ ಕೊಟ್ಟಿರ್ತಕ್ಕಂತ ದಾಖಲೆ ಕೂಡ ಇಲ್ಲಿದ್ದಾನು ತಮಗೆ ಸಬ್ಮಿಟ್ ಮಾಡ್ತಾ ಇದ್ದೀನಿ ಮಾನ್ಯ ಸಭಾಪತಿಗಳೇ. ಕಾರಣ ಇಲ್ಲಿರ್ತಕ್ಕಂಥದ್ದು, ಕಟಾರಿಯಾ ಅಂತ ಒಬ್ಬ ಆಫೀಸರ್ ಇದ್ದಾರೆ, ಬಹಳ ಸೀನಿಯರ್ ಮೋಟ್ ಆಫೀಸರ್, ಅನೇಕ ಒಂದು ಕಮಿಟಿಗಳನ್ನು ನಾನು ನೋಡಿದ್ದೀನಿ. ಮಾನ್ಯ ಸಭಾಪತಿಗಳ ರೀಸನ್ ಏನು ಅಂತ ನನಗೆ ಗೊತ್ತಿಲ್ಲ. ನೇರವಾಗಿ ಏನನ್ನೂ ಮಾಡೋದಿಲ್ಲ ಅವರು. ಶನಿವಾರ ಭಾನುವಾರ ಕೋರ್ಟ್ ರಜೆ ಇರುವಾಗ ಜೆಸಿಬಿ ಕಳಿಸ್ತಾರೆ ಅಲ್ಲಿಗೆ. ಘನತ್ಯಾಜ್ಯ ಮಾಡೋದಕ್ಕೆ ಯಾವುದೇ ಕ್ಲಬ್ ಅಲ್ಲಿ ಶುದ್ಧೀಕರಣ ಮಾಡಬೇಕಾದ ಘಟಕ ಅವರು ಮಾಡ್ತಾ ಇದ್ರು ಆ ಕ್ಲಬ್ ಜಾಗದಲ್ಲಿ. ಇವರೇನು ಸರ್ಕಾರ ಓನರ್ ಅಲ್ಲ ಆ ಕ್ಲಬ್ಗೆ. ಅದನ್ನ ತಡೆ ಮಾಡಲಿಕ್ಕೆ ನಾನು 16 ಟಾರ್ಚರ್ ಕೊಡ್ತಾ ಇದ್ದಾರೆ. ಏನಿದ್ರು ಹಿಂದೆ ಅಂತ ಹೇಳ್ತಕ್ಕಂಥದ್ದು ಸರ್ಕಾರದ ಒಂದು ಸಂಸ್ಥೆ. ಇವತ್ತು ನಾವು ಸರ್ಕಾರದ ಅಧಿಕಾರಿಗಳಾದವರು ಸಮಾಜದ ನಿರ್ಮಾಣಕ್ಕಿದೀವ ಅಥವಾ ತೊಂದರೆ ಕೊಡೋದಕ್ಕಿದೀವ? ಏನಾದ್ರು ಸಕಾರಣ ಇರಬೇಕು, ಸಕಾರಣ ಇಲ್ಲದೆ ಆಗೋದಿಲ್ಲ. ತೋಟಗಾರಿಕೆ ಇಲಾಖೆಗೆ ಇದಕ್ಕೆ ಏನು ಬರೋದೇ ಇಲ್ಲ. ಅಲ್ಲಿ ಒಂದು ನೋಡಬೇಕು ಸಸ್ಯ ವೃಂದದ ಬಗ್ಗೆ. ಒಂದು ಗ್ರಾನೈಟ್ ಅಲ್ಲಿ ಒಂದು ಯಾವುದೋ ಒಂದು ರೀತಿ ಟೈಲ್ಸ್ ಹಾಕ್ಬಿಟ್ಟಿದ್ದಾರೆ ಗ್ರಂಥಾಲಯದ ಎದುರುಗಡೆ ಪಾರ್ಕ್ಗೆ ಒಂದು ಕೋಲ್ ಇಟ್ಬಿಟ್ಟಿದ್ದಾರೆ. ಎಷ್ಟು ಭವ್ಯವಾದ ಕಲ್ಲುಗಳ ಕಡೆದು ನಮ್ಮ ಬೆಂಗಳೂರು ನೋಡೋದಕ್ಕೆ ಚಂದ. ಬೆಂಗಳೂರಿನಲ್ಲಿ ಅಂತ ಅನೇಕ ಒಂದು ಇದನ್ನ ಸರ್ಕಾರ ಉಳಿಸ್ಕೊಂಡು ಬಂದಿದೆ, ಅದಕ್ಕೆಲ್ಲ ಟೈಮ್ ಇಲ್ಲ. ಇದಕ್ಕೆ ಇವರು ದುರುದ್ದೇಶವಾಗಿ ನನಗೆ ಗೊತ್ತಿಲ್ಲ, ರೀಸನ್ ಏನು ಅಂತ ಗೊತ್ತಿಲ್ಲ. ನಾನು ಈ ಸದನದಲ್ಲಿ ಆಗ್ರಹ ಮಾಡ್ತೀನಿ, ನಮಗೆ ವೈಯಕ್ತಿಕ ತೊಂದರೆಗಳಿದ್ರೆ, ವೈಯಕ್ತಿಕ ವ್ಯತ್ಯಾಸಗಳಿದ್ರೆ, ಇವತ್ತು ಮಹಾರಾಜರು ಸ್ಥಾಪನೆ ಮಾಡಿದಂತ ಅಥವಾ ಕ್ಲಬ್ ಯಾವಾದ್ರೂ ವೈಲೇಟ್ ಮಾಡಿದ್ಯಾ, ಮತ್ತೇನಾದ್ರೂ ತೊಂದರೆ ಕೊಟ್ಟಿದ್ಯಾ, ತಗೊಂಬನ್ನಿ ವಿಷಯದಲ್ಲಿ ತಗೊಂಬನ್ನಿ. ಅದನ್ನ ಬಿಟ್ಟು ಆ ಡಿಪಾರ್ಟ್ಮೆಂಟ್ ಮೂಲಕ
ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಲೆಟರ್ ಕೊಡೋದಿಲ್ಲ, ಇಂಡೈರೆಕ್ಟ್ ಆಗಿ ಕೆಳ ಅಧಿಕಾರಿಗಳಿಗೆ ಒತ್ತಡವನ್ನ ತಂದು ಅವರ ಅಧಿಕಾರವನ್ನು ದುರುಪಯೋಗ ಮಾಡತಕ್ಕಂಥದ್ದಲ್ಲ. ಮನಸ್ಸಿನಲ್ಲಿ ಒಂದು ಕೆಟ್ಟ ವಿಚಾರಗಳನ್ನು ಇಟ್ಟುಕೊಂಡು ಅಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ. ನಾನಿವತ್ತು ಈ ಸದನದ ಮೂಲಕ ನಿಮ್ಮ ಮೂಲಕ ನಾನಿವತ್ತು ಬೆಳಗ್ಗೆ ತಾವಿರಲಿಲ್ಲ, ಯಾಕಂದ್ರೆ ಬೇರೆಯವ್ರು ಕೂತಾಗ ಇದರ ಗಂಭೀರತೆ ತಾವಿದ್ದಾಗ ಈ ಘಟನೆಗಳು ನಡೆದಿತ್ತು. ಬೆಳಗಾವಿ ಸೆಷನ್ ಆಯ್ತು, ಇಲ್ಲ ಎಷ್ಟು ಸಾರಿ ಎತ್ತಬೇಕು ಈ ವಿಷಯವನ್ನ ನಾವು? ಮತ್ತೆ ನಮಗೇನು ಹಕ್ಕಿದೆ? ಒಂದು ಒಂದು ಸಂಸ್ಥೆ ಇನ್ನು ನಾವು ಸಹಾಯ ಮಾಡಬೇಕು. ಒಂದು ಹೆರಿಟೇಜ್ ಲೈಬ್ರರಿ ಮಾಡಿ ಈಗ ಹಿಸ್ಟ್ರಿ ಪುರಾತತ್ವ ಕಲೆ ವೈಭವ ಮಹಾರಾಜರ ಆಶಯ ಏನಿತ್ತು? ಕೃಷ್ಣರಾಜ ನಗರವನ್ನೇ ನಿರ್ಮಾಣ ಮಾಡಿದವರು, ಮೈಸೂರು ನಗರ ನಿರ್ಮಾಣ ಮಾಡಿದವರು, ಬೆಂಗಳೂರನ್ನ ಕೊಟ್ಟವರು, ನಮಗೆ ಸದನವನ್ನ ಕೊಟ್ಟಂತವರಿಗೆ ನಾನು ಅವರ ಆಶಯಗಳಿಗೆ ಇಲ್ಲಿ ಧ್ವನಿ ಕೊಡಕಾಗದೇ ಇದ್ರೆ ಈ ಘನತೆ ವೆತ್ತಂತ ಹೌಸ್ ಅಲ್ಲಿ ಯಾತಕ್ಕೋಸ್ಕರ ಮಾತನಾಡಬೇಕು? ಮಾನ್ಯ ಸಭಾಪತಿಗಳೇ, ವಿಷಯ ರೀಸನ್ನೇ ಇಲ್ಲ, ಯಾವ ರೀತಿ ತೊಂದರೆಗಳು ಇಲ್ಲ. ಆದ ಕಾರಣ ಸರ್ಕಾರ ಹೊಸದಾಗಿ ಬಂದಿದೆ, ಸಚಿವರು ಅವರು ಹೊಸದಾಗಿ ವಿಷಯವನ್ನು ಗಮನಿಸಿರಬಹುದು. ದಯಮಾಡಿ ಕೋರ್ಟ್ ಅಲ್ಲಿ ಯಾವ ಕೇಸು ಇಲ್ಲ, ವರ್ಕರ್ಸ್ ಅಸೋಸಿಯೇಷನ್ ದಕ್ಷಿಣದ ಬಾಗಿಲನ್ನ ಉಪಯೋಗ ಮಾಡಬಾರದು ಅಂತೇಳಿ ಒಂದು ಹಾಕೊಂಡಿದ್ದಾರೆ, ಅದು ಕೋರ್ಟ್ ಮ್ಯಾಟರ್. ನೀವು ಯಾವ ದ್ವಾರನಾದ್ರೂ ಮುಚ್ಚಿಕೊಡಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಸೆಂಚುರಿ ಕ್ಲಬ್ ಅನ್ನ ಪಾರ್ಕ್ ಝೋನ್ ಇಂದ ಆಚೆ ತರಬೇಕು. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಆಶಯದಂತೆ, ನಮ್ಮ ದಿವಂಗತ ರಾಜಋಷಿ ಮಹಾರಾಜರ ಆಶಯದಂತೆ ಒಂದು ಭವ್ಯವಾದಂತ ವಾಸ್ತು ವೈಭವದಿಂದ ಕೂಡಿದಂತ ಒಂದು ಕ್ಲಬ್ ಅನ್ನ ಕಟ್ಟೋದಕ್ಕೆ ಅವ್ರಿಗೆ ಎಲ್ಲಾ ರೀತಿ ಸಹಕಾರ ಕೊಡಬೇಕು. ಮತ್ತೆ 3 ಎಕರೆ ಅಮೂಲ್ಯವಾದ ಜಾಗ ಯಾರು ಅತಿಕ್ರಮಣ ಮಾಡಿದ್ದಾರೆ? ಸರ್ಕಾರವೇ ಮುಂದೆ ನಿಂತು, ಸರ್ಕಾರ ಬೇರೆ ಅಲ್ಲ, ಆ ಕ್ಲಬ್ ಬೇರೆ ಅಲ್ಲ. ಮಾನ್ಯ ಸಭಾಪತಿಗಳೇ, ಇವತ್ತಿಗೂ ಮಹಾರಾಜರೇ ಅಲ್ಲಿ ಪೋಷಕರಾಗಿದ್ದಾರೆ, ಯುವರಾಜರು ಉಪ ಪೋಷಕರಾಗಿದ್ದಾರೆ, ಅನೇಕ ಜನ ಮಾಜಿ ಮುಖ್ಯಮಂತ್ರಿಗಳು ಸಚಿವರುಗಳು ಎಲ್ಲರೂ ಕೂಡ ಅಲ್ಲಿ ಸದಸ್ಯರಾಗಿದ್ದಾರೆ. ನಾನು ಸದಸ್ಯರಲ್ಲ ಅಲ್ಲಿ. ಒಂದೊಳ್ಳೆ ಲೈಬ್ರರಿ ಇದೆ, ಒಳ್ಳೆ ವಾತಾವರಣ ಇದೆ. 10 ನಿಮಿಷ ಟೈಮ್ ಸಿಕ್ಕಿದ್ರೆ ನಿಮ್ಗೆ ಅಲ್ಲಿ ಹೋಗಿ ಬರೋದಕ್ಕಾಗುತ್ತೆ, ಉಪಯೋಗ ಆಗುತ್ತೆ. ಆದ ಕಾರಣ ನಿಮ್ಮ ಮೂಲಕ ಇದಕ್ಕೊಂದು ಮುಕ್ತಿ ಕಾಣಿಸ್ಬೇಕು. ನಾನಂತೂ ಇವತ್ತು 2 ತೀರ್ಮಾನ ಮಾಡ್ಕೊಂಡ್ಬಂದಿದ್ದೀನಿ ಸಭಾಪತಿಗಳೇ. ಇಲ್ಲಿ 5 ನಿಮಿಷ ಮಾತಾಡ್ಬೇಕಾದ್ರೆ ಈ ಸದನಕ್ಕೊಂದು ಬೆಲೆ ಇದೆ, ಆ ಪೀಠದಿಂದ ನೀವೊಂದು ಆದೇಶ ಕೊಟ್ಟರೆ ಬೆಲೆ ಇದೆ. ನಿಮ್ಮ ಆದೇಶವನ್ನ ಧಿಕ್ಕರಿಸಿ ಈ ಸದನವನ್ನ ತಪ್ಪು ದಾರಿಗೆ ಹೇಳಿದ್ರೆ ಯಾರು ಕೂಡ ಈ ಸದನಕ್ಕಿಂತ, ಜನತೆಗಿಂತ, ಅವರ ಆಶಯಗಳಿಗಿಂತ ದೊಡ್ಡವರಲ್ಲ ಅಂತಕ್ಕಂತ ಒಂದು ಸಂದೇಶ ಹೋಗ್ಬೇಕಾಗತ್ತೆ. ಮತ್ತೆ ಸರ್ಕಾರವನ್ನ ಲೀಡ್ ಮಾಡಬೇಕಾದ, ಸರ್ಕಾರಕ್ಕೆ ಸರಿಯಾದ ಮಾಹಿತಿ ಕೊಟ್ಟು ಪರಿಹಾರ ಕಂಡುಕೊಳ್ಬೇಕಾದ ಯಾರಾದರೂ ಆಫೀಸರ್ಸ್ ಅದನ್ನ ದುರುಪಯೋಗ ಮಾಡಿದ್ರೆ ಅಂತವ್ರಿಗೆ ಶಿಕ್ಷೆ ಕೂಡ ಆಗಬೇಕು. ನಿಮ್ಮ ಪೀಠದಿಂದ ಒಂದು ವಾರ್ನಿಂಗ್ ಹೋಗ್ಬೇಕು, ಅವರು ಸರಿಯಾದ ರೀಸನ್ ಅನ್ನ ಕೊಡಬೇಕಾಗತ್ತೆ ಅಂತೇಳಿ ನನಗೆ ಒಂದು ಅಕ್ಷರ ಕೂಡ, ಮಾನ್ಯ ಸಭಾಪತಿಗಳೇ, ಕಳೆದ ಸದನದಲ್ಲಿ ಕೊಟ್ಟ ಆನ್ಸರ್ ಅಲ್ಲಿ ಒಂದು ಅಕ್ಷರ ಕೂಡ ಎಕ್ಸ್ಟ್ರಾ ಇಲ್ಲ. ನೀವು ಕೊಟ್ಟ ಸೂಚನೆ ಆಗಿರ್ಲಿ, ಅದಕ್ಕೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಕೊಟ್ಟಿರೋ ಉತ್ತರ ಆಗಿರ್ಲಿ, ಯಾವುದನ್ನು ಹಚ್ಚಬೇಕು ಅನ್ನುವ ಜವಾಬ್ದಾರಿ ಕೂಡ ಕಾಣೋದಿಲ್ಲ. ಅಂದ್ರೆ ಮನೆಯಲ್ಲಿ ಇಷ್ಟ ಆಯ್ತು ನಿನ್ನೆ ಹಿಂದೆ ಕೊಟ್ಟು ಉತ್ತರ ಡೇಟ್ ಒಂದು ಚೇಂಜ್ ಆಗಿದೆ. ಇಲ್ಲ ಮಾನ್ಯ ಸಭಾಪತಿ, ನನಗೆ ಸಭಾಪತಿಗಳ ಸರ್ಕಾರಗಳು ಬದಲಾಗಬಹುದು, ದೇಶ ಒಂದೇ, ರಾಜ್ಯ ಒಂದೇ, ಆಶಯ ಒಂದೇ. ಅಲ್ಲಿರೋರು ನಾಚಿಕೆ ಪಟ್ಕೊಳ್ಳೋ ತರ ನಾವು ನಮ್ಮ ಕಾರ್ಯಕ್ಷಮತೆಯಲ್ಲಿ ಕುಗ್ಗಬಾರ್ದಷ್ಟೇ. 2 ಅಕ್ಷರ ಇಲ್ಲಿ ಮಾತಾಡ, ನಾನು ಯಾವಾಗ್ಲೂ ಹೇಳ್ತೇನೆ, ಆಚೆ ಕಡೆ ಚುನಾವಣೆಯಲ್ಲಿ ಮಾಡುವ ಭಾಷಣ ನೀವು ಗೆದ್ದು ಬಂದ್ಮೇಲೆ ಇಲ್ಲಿ ಮಾತಾಡಿದ್ರೇನೆ ಶಾಸನ ಆಗೋದು. ಇಲ್ಲಿ 2 ಅಕ್ಷರ ಮಾತಾಡಿದ್ರೆ ಶಾಸನ ಮಾಡ್ತೀರಿ, ಅಲ್ಲಿ ಗಂಟೆ ಮಾತಾಡಿದ್ರೆ ಭಾಷಣ ಆಗುತ್ತೆ. ಈ ಸದನಕ್ಕೆ ಅಷ್ಟಿದೆ. ಬ್ರಿಟಿಷರ ಎದುರುಗಡೆನೆ ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡೋದಕ್ಕೆ ಒಂದು ಮುಂದಾಲೋಚನೆ ಕಂಡು ಈ ಸದನವನ್ನ 1907ರಲ್ಲಿ ಈ ಸದನವನ್ನ ನಮಗೆ ಕೊಟ್ಟು ಭಾರತಕ್ಕೆ ಮಾದರಿಯಾಗಿರ್ತಕ್ಕಂತ ಈ ಸದನದಲ್ಲಿ ನಾನಂತೂ ಆ ಡಿಪಾರ್ಟೆಡ್ ಚೇತನಗಳೇನಿದೆ ಅವರಲ್ಲಿ ಸಾರಿ ಇವತ್ತು ನನ್ನ ನಿಜವಾಗ್ಲೂ ಒಂದು ಕ್ಷಮಾಪಣೆ ಕೇಳಬೇಕಾಗಿದೆ. ಯಾಕಂದ್ರೆ ಇಂಥ ಸಬ್ಜೆಕ್ಟ್ಗಳು ಇಲ್ಲಿ ಚರ್ಚೆನೆ ಆಗಬಾರ್ದು. ಪಾಪ ಸರ್ಕಾರದಲ್ಲಿ ಗೊತ್ತಿದ್ದು ಮಾಡಿರಲ್ಲ ಇಂಥವೆಲ್ಲ. ಕಣ್ತಪ್ಪಿನಿಂದ ಎಲ್ಲ ಮೀನು ಮಾರಾಟ ಮಾಡೋದಕ್ಕೆ ಬಿಟ್ಟಿದ್ದಾರೆ, ಪಿಡಬ್ಲ್ಯೂಡಿ ಬಿಲ್ಡಿಂಗ್ ಬಿಟ್ಟಿದ್ದಾರೆ, ಈ ಕಡೆ GPO ಬಿಟ್ಟಿದ್ದಾರೆ, ಸೆಂಚುರಿ ಕ್ಲಬ್ ಅನ್ನು ಏನಕ್ಕೆ ಇಟ್ಕೋತಾರೆ? ಬಹುತೇಕ ಜನರಲ್ಲಿ ಇರೋರೇ ಮೆಂಬರ್ ಗಳಾಗಿದ್ದಾರೆ. ಆದ ಕಾರಣ ಅಲ್ಲಿ ಆ ಬ್ಲೂ ಪ್ರಿಂಟ್ ಕೂಡ ಇದೆ. ನಮ್ಮ ಕನ್ನಡ ಮತ್ತು ಕಲ್ಚರ್ ಮಿನಿಸ್ಟರ್ ಅದರಲ್ಲಿ ಇರಬೇಕು, ತಾವು ಸಭಾಪತಿಗಳು, ನಮ್ಮ ಸ್ಪೀಕರು, ಸಂಬಂಧಪಟ್ಟ ಪುರಾತತ್ವ ಇಲಾಖೆಯವರು, ಪ್ರತಿಯೊಬ್ಬರು ಇದ್ದು ಅವ್ರಿಗೆ ಇನ್ನು ಮಾರ್ಗದರ್ಶನ ಮಾಡಿ ಒಂದು ವೈಭವವಾದ ಒಂದು ಕ್ಲಬ್ ಅಲ್ಲಿ ಬರಬೇಕು. ಆ ಒಂದು ಸೌಭಾಗ್ಯವನ್ನು ನಾವು ನೋಡುವಂತಾರಾಗಬೇಕು ಅಂತೇಳಿ ತಮ್ಮ ಪೀಠದಿಂದ ಒಂದು ಆದೇಶ ಕೊಡಬೇಕು. ಇವತ್ತು ಇದಕ್ಕೆ ಇತಿಶ್ರೀ ಆಡಿ ಇದನ್ನ ಉದ್ಯಾನ ಏನು ಪಾರ್ಕ್ ಝೋನ್ ಉದ್ಯಾನ ವಲಯದಿಂದ ಅದನ್ನ ಆಚೆ ತನ್ನ ಅನೇಕ ಬಿಟ್ಟಿದ್ದೀರಿ, ಇದನ್ನು ಆಚೆ ತಂದು ಯಾವ ರೀತಿ ತೊಂದರೆ ಇಲ್ಲ, ಅದೆಲ್ಲ ಒಂದು ಬಾರ್ಡರ್ ಅಲ್ಲಿ ಇದೆ, ಅದರಿಂದ ತಂದು ಇದಕ್ಕೆ ಒಂದು ನ್ಯಾಯ ಒದಗಿಸಿಕೊಡ್ಬೇಕು ಅಂತೇಳಿ ತಮ್ಮ ಪೀಠದ ಮೂಲಕ ಸಂಬಂಧಪಟ್ಟ ಸಚಿವರಿಗೆ ನಾನು ಅವರು ಉತ್ತರ ಹೇಳಿ ಆಮೇಲೆ ಕೊಡ್ತೇನೆ ಉತ್ತರ ಕೊಡ್ಲಿಕ್ಕೆ.
ಪುತ್ರಳು ಸನ್ಮಾನ್ಯ ಸಭಾಪತಿಗಳೇ ಸಭಾನಾಯಕರೇ ತಾವೆಲ್ಲ ಗಂಭೀರವಾಗಿ ಪರಿಗಣಿಸಿ ಅಂತ ತಿಳ್ಕೊಂಡಿದ್ದೆ ನಾನು ಈ ಸೆಂಚುರಿ ಕ್ಲಬ್ ಪಾರ್ಕ್ ಜೋನ್ಲಿಂದ ಬಿಡಬೇಕೆಂಬುದೇ ಸದಸ್ಯರು ಮಾಡಿರುವಂತಹ ವಿಷಯ ನಾವೆಲ್ಲ ಗಮನಿಸಿದ್ದೀವಿ ಈಗಾಗಲೇ ನ್ಯಾಯಾಲಯದಲ್ಲಿ ಇರುವಂತಹ ವಿಷಯ ಸಹಿತ ಸದಸ್ಯರು ಹೇಳಿದ್ದಾರೆ ಇದಕ್ಕೂ ಸರ್ಕಾರ ಈಗಾಗಲೇ ಉತ್ತರ ಅವರು ಕೊಟ್ಟು ಕಳಿಸಿದ್ದೀವಿ ಡಿಸೆಂಬರ್ ಅಕ್ಟೋಬರ್ 27, 1913 ಮೈಸೂರು ಮಹಾರಾಜರಿಂದ ಈ ಕಾಸ್ಮೋಪಾಲಿಟನ್ ಕ್ಲಬ್ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದಕ್ಕೂ ಹಸ್ತಾಂತರಿಸಿರ್ತಕ್ಕಂಥದ್ದು ಕ್ಲಬ್ಗೆ 4 acres 37 ಗುಂಟ ಓವರ್ ಏಕರ್ 37 ಗುಂಟ ಇದರಲ್ಲಿ ಇದಕ್ಕೆ ಎರಡು ಪ್ರವೇಶ ದ್ವಾರಗಳಿದೆ ಒಂದು ಮತ್ಸ್ಯದರ್ಶಿನಿ ಭಾಗದಲ್ಲಿಂದ ಮತ್ತೊಂದು ಕೇಂದ್ರ ಗ್ರಂಥಾಲಯ ಭಾಗದಲ್ಲಿಂದ ಇದೆ ಈಗ ಸೆಂಚುರಿ ಕ್ಲಬ್ನಿಂದ ಆ ದ್ವಾರ ಪ್ರವೇಶಕ್ಕಾಗಿ ಪ್ರಯತ್ನ ಮಾಡಿರ್ತಕ್ಕಂಥದ್ದು 2021 ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಮುಖಾಂತರ ಮಧ್ಯಂತರ ಆದೇಶ ಆಗಿದೆ ಮತ್ತು ಅಂತಿಮ ಆದೇಶ ಬರಬೇಕಾಗಿರತಕ್ಕಂಥ ವಿಷಯ ಇದು ಬಡವರ ಒಟ್ಟಾರೆ ಸದಸ್ಯರು ಹೇಳಿರ್ತಕ್ಕಂಥ ರೀತಿಯಲ್ಲಿ ಇದು ಬಹಳ ಹಿನ್ನೆಲೆ ಇರತಕ್ಕಂಥದ್ದು ಇದರ ಬಗ್ಗೆ 2-3 ಬಾರಿಗೆ ಈಗಾಗಲೇ ಈ ಸದನದಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಷಯ ಸಹಿತ ಸರ್ಕಾರ ಗಮನಕ್ಕೆ ಬಂದಿದೆ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಹೇಳಬೇಕಷ್ಟೇ ಸಭಾಪತಿಗಳ ಒಂದು ಮುಖಂಡತ್ವದಲ್ಲಿ ಈ ವಿಷಯವನ್ನು ಸರಿಪಡಿಸುವಂತಹ ಒಂದು ಪ್ರಯತ್ನ ಅಧಿಕಾರಿಗಳನ್ನು ಮತ್ತು ಸಂಬಂಧಪಟ್ಟಿರ್ತಕ್ಕ ಸಚಿವರು ಮತ್ತು ಸದಸ್ಯರನ್ನು ಕೂಡಿಸಿಕೊಂಡು ತಾವು ಮಾತಾಡಿರ್ತಕ್ಕಂಥ ಸದಸ್ಯ ಮಾಡಿರ್ತಕ್ಕಂಥ ವಿಷಯಗಳನ್ನೆಲ್ಲ ಗಮನಿಸಿ ಯಾವುದೇ ಈಗ ಸರ್ಕಾರಿಗಿರ್ತಕ್ಕಂಥದ್ದಿಷ್ಟೇ ಅದರಲ್ಲಿ YMCA ಬಿಟ್ಟು ಉಳಿದಿವೆಲ್ಲ ಸರ್ಕಾರಿ ಕಟ್ಟಡಗಳಲ್ಲಿ ಮ್ಯಾಪ್ನೂ ಇದೆ ಸಂಪೂರ್ಣವಾಗಿ ಯಾರ್ಯಾರಿಗೇನು ಕೊಟ್ಟಿರುವಂತಹ ಮ್ಯಾಪ್ನೂ ಸರ್ಕಾರ ತಿಳಿದಿದೆ ಏನಾದರೂ ದೊಡ್ಡ ಕಟ್ಟಡಗಳು ಬಂದರೆ ಕಬ್ಬನ್ ಪಾರ್ಕ್ಗೆ ಆ ಭಾಗದಲ್ಲಿ ತೊಂದರೆ ಆಗತಕ್ಕಂಥ ಒಂದು ಸೌಂದರ್ಯ ಇರಬಾರದು ಎಂಬ ಉದ್ದೇಶದಿಂದ ಇದಕ್ಕೆ ಆ ಪಾರ್ಕ್ ಜೋನ್ನಿಂದ ಬೆಳಲಿಕ್ಕೆ ಅವಕಾಶ ಇಲ್ಲ ಅಂತ ಒಂದು ಉದ್ದೇಶ ಇದೆ ಸೊ ಇದನ್ನು ಗಂಭೀರವಾಗಿ ಸರ್ಕಾರ ತೆಗೆದುಕೊಂಡು ಸನ್ಮಾನ್ಯ ಸಭಾಪತಿಗಳ ಸಮ್ಮುಖದಲ್ಲಿ ಆದರ್ಶ ತೀವ್ರದಲ್ಲಿ ಇದನ್ನು ಚರ್ಚೆ ಮಾಡಿ ಕ್ಲಬ್ ವಿಚಾರಕ್ಕೆ ಸಭಾಪತಿಗಳು ಯಾಕೆ ಸೇರಿಸ್ಕೊತೀರಿ ಸ್ವಾಮಿ ಸನ್ಮಾನ್ಯ ಸಭಾಪತಿಗಳೇ ಸದಸ್ಯರು ಹೇಳಿದಾರ ಸದಸ್ಯರು ಮೆನ್ಷನ್ ಮಾಡಿದ್ರು ಯಾಕಂದ್ರೆ ಅನೇಕ ಬಾರಿ ಚರ್ಚೆ ಆಗಿದೆ ಸರ್ಕಾರ ಇದರ ಬಗ್ಗೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಕೆಲವು ಅಧಿಕಾರಿಗಳೇ ಇದನ್ನು ಈ ರೀತಿ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಮಾತನ್ನು ಹೇಳಿದ್ದಾರೆ ಆ ಉದ್ದೇಶಕ್ಕಾಗಿ ನಾನು ಸಭಾಪತಿಗಳ ಹೆಸರನ್ನು ತೆಗೆದುಕೊಂಡೆ ಇಲ್ಲದ್ರೆ ಸರ್ಕಾರ ಇದರ ಬಗ್ಗೆ ನಿರ್ಣಯ ತಗೋತದೆ ಬಟ್ ರಿಪೀಟೆಡ್ ಆಗಿ ಆಗಿಲ್ಲ ಎಂಬ ಮಾತನ್ನು ಸದಸ್ಯರು ಹೇಳಿದ್ದಾರೆ ಹಾಗಾಗಿ ಇದು ಮೈಸೂರು ಮಹಾರಾಜ ಸಂದರ್ಭದಲ್ಲಿ ಕೊಟ್ಟಿರತಕ್ಕಂಥದ್ದು ವಿಶ್ವೇಶ್ವರಯ್ಯನವರ ಹೆಸರು ಇದರಲ್ಲಿ ಮೆನ್ಷನ್ ಆಗಿದೆ ಹಾಗಾಗಿ ಅದನ್ನು ಗಂಭೀರವಾಗಿ ತೆಗೆದುಕೊಂಡು ಆದರ್ಶ ತೀವ್ರದಲ್ಲಿ ಇದಕ್ಕೆ ಇತ್ಯರ್ಥ ಆಗಬೇಕೆಂಬ ಉದ್ದೇಶದಿಂದ ನಾನು ಸನ್ಮಾನ್ಯ ಸಭಾಪತಿಗಳ ಸಮ್ಮುಖದಲ್ಲಿ ಚರ್ಚೆ ಆಗಲಿ ಅಂತ ನಾನು ಹೇಳಿರ್ತಕ್ಕಂಥದ್ದು ರವಿಕುಮಾರ್ ನಾನು ಕೊಡ್ತೀನಿ ರವಿಕುಮಾರ್ ಸಭಾಪತಿಗಳೇ ನಮ್ಮ ರಾಜರ್ಷಿಗಳು ಮಹರ್ಷಿಗಳು ಆಗಿರ್ತಕ್ಕಂಥ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ದಿವಾನ್ರಾಗಿ ಕರ್ನಾಟಕ ಇರೋವರೆಗೂ ಕೂಡ ಹೆಮ್ಮೆಯಿಂದ ನಾವು ಹೆಸರು ಹೇಳ್ತೇವೆ ಅವರಿಬ್ಬರದು ಕೂಡ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಜಾಗ ಕೊಡ್ತಾರೆ ಮತ್ತು ದುಡ್ಡು ಕೊಡ್ತಾರೆ ಅವರಿಬ್ಬರು ಹೆಸರು ಯಾವಾಗಲೂ ಶಾಶ್ವತವಾಗಿರಬೇಕು ಅಂತ ಹೇಳಿದ್ರೆ ಕಬ್ಬನ್ ಪಾರ್ಕ್ನಲ್ಲಿ ಅದಕ್ಕೆ ಮುಕ್ತವಾಗಿ ಅವಕಾಶ ಕೊಡಬೇಕು ಆ ಸೆಂಚುರಿ ಕ್ಲಬ್ ಇರೋದನ್ನೇ ಕೂಡ ಒಂದ್ಸರಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಬೇರೆ ಕ್ಲಬ್ಗೆ ಹೋಗ್ತಾರೆ ಅಲ್ಲಿ ಅವಮಾನಿತರಾಗಿ ಬರ್ತಾರೆ ಅವಮಾನಿತರಾಗಿ ಬಂದು ಇದಕ್ಕೆ ವಿರುದ್ಧವಾಗಿ ನಾನೊಂದು ಕ್ಲಬ್ ಅನ್ನ ಮಾಡಬೇಕು ಬೆಂಗಳೂರಿನಲ್ಲಿ ಅಂತ ಹೇಳಿ
ಆ ರೀತಿಯ ಒಂದು ಕ್ಲಬ್ ಅನ್ನು ಮಾಡಿದ್ರು ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಹಾಗಾಗಿ ಈಗ ಆ ಕ್ಲಬ್ಗೆ ಹೋಗೋದಕ್ಕೆ ಬರೋದಕ್ಕೆ ಇಲ್ಲಿ ಗಿಡಮರಗಳಿಗೆ ತೊಂದರೆ ಆಗ್ಬಿಡುತ್ತೆ, ಮರಗಿಡಗಳಿಗೆ ತೊಂದರೆ ಆಗ್ಬಿಡ್ತಾರೆ ಅಂಥೇಳಿ ಒಂದು ಕಾರಣ ಕೊಡ್ತಾರೆ ಅಂತ ಹೇಳಿದ್ರೆ ಇದು ಅತ್ಯಂತ ಅವಮಾನದ ಸಂಗತಿ. ನೋಡಿ, ಕ್ಲಬ್ಗೆ ಹೋಗ್ತಕ್ಕಂಥವ್ರಿಗೂ ಕೂಡ ನಾಗರಿಕ ಪ್ರಜ್ಞೆ ಇದೆ. ಯಾವ ಸಮಯದಲ್ಲಿ ವೆಹಿಕಲ್ ತೆಗೆದುಕೊಂಡು ಹೋಗ್ಬೇಕು, ಯಾವ ಸಮಯದಲ್ಲಿ ವೆಹಿಕಲ್ ತೆಗೆದುಕೊಂಡು ಹೋಗಬಾರ್ದು. ಹಾಗಾಗಿ ಬೆಂಗಳೂರಿನಲ್ಲಿದ್ದೇವೆ. ಹಾಗಾಗಿ ನನಗನ್ಸುತ್ತೆ ಯಾರು ಈ ಸಂಬಂಧಿಸಿದ ಅಧಿಕ ಇದರೊಳಗಡೆ ದೊಡ್ಡ ಒಂದು ಷಡ್ಯಂತ್ರ ಇದೆ ಕೋರ್ಟ್ ಹೋಗುವಂತ ವಿಷಯದಲ್ಲೂ ಕೂಡ, ಈ ಪಬ್ಲಿಕ್ ಲಿಟಿಗೇಷನ್ ಹಾಕಿರುವಂತದ್ರಲ್ಲೂ ಕೂಡ. ಹಾಗಾಗಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನ ಕರಿಬೇಕು, ತಮ್ಮ ನೇತೃತ್ವದಲ್ಲಿ ಮಂತ್ರಿಗಳನ್ನು ಕೂಡ ಕರಿಬೇಕು. ಮತ್ತು ಕೋರ್ಟ್ನಲ್ಲಿ ಇದು ಸ್ಟೇ ತೆಗೆದುಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ವೆಕೇಟ್ ಮಾಡಿಸೋದಕ್ಕೇನು ಬಹಳ ದೊಡ್ಡ ವಿಷಯ ಅಲ್ಲ. ಹಾಗಾಗಿ ನಾನು ಈ ಕ್ಲಬ್ಗೆ ಸಂಬಂಧಪಟ್ಟಂತೆ ಚೇರ್ಮನ್ ಆಗಿರೋದ್ರಿಂದ ನಾನು ಎರಡು ಸಾರಿ ಹೋಗಿದ್ದೀನಿ ಆ ಕ್ಲಬ್ಗೆ. ಅವ್ರು ಪಾಪ ಪರಿಪರಿಯಾಗಿ ವಿನಂತಿಯನ್ನ ಮಾಡಿದ್ದಾರೆ. ಹಾಗಾಗಿ ಸಭಾಪತಿಗಳನ್ನ ನಾನು ವಿನಂತಿಯನ್ನ ಮಾಡ್ತೇನೆ, ಈ ಸದನ ಮುಗಿಯೋದ್ರೊಳಗಡೆ ಆ ಸಭೆಯನ್ನ ಮಾಡ್ರಿ, ಒಂದು ಗಂಟೆ. ಇದು ಬಹಳ ದೊಡ್ಡ ಸಮಸ್ಯೆಯೂ ಕೂಡ ಅಲ್ಲ. ಹಾಗಾಗಿ ಮುಕ್ತವಾಗಿ ಹೋಗೋದಕ್ಕೆ ಬರೋದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು. ಆತ ಇನ್ನೂ ಸಂಬಂಧಪಟ್ಟಂತೆ ಆ ಸಭೆಯಲ್ಲಿ ನಾವು ಅನೇಕ ಚರ್ಚೆಗಳನ್ನು ನಾವು ಮಾಡಬಹುದು. ಅದಕ್ಕೆ ಈ ಸದನ ಮುಗಿಯೋದ್ರೊಳಗಡೆ ದಿನಾಂಕವನ್ನು ನಿಶ್ಚಯ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ಸರ್, ಅವಕಾಶಕ್ಕೆ ಧನ್ಯವಾದಗಳು. ನಾನು ಕ್ಲಬ್ ಕಮಿಟಿನಲ್ಲಿದ್ದೀನಿ, ತೇಜಸ್ವಿನಿ ಅವ್ರ ಜೊತೆ, ರವಿಕುಮಾರ್ ಅವ್ರ ಜೊತೆ ನಾವು ಹೋಗಿದ್ವಿ ಎರಡು ಸಾರಿ. ಬಟ್ ನಾನು ಅನೇಕ ಬಾರಿ ಹೋಗ್ತಾನೆ ಇರ್ತೀನಿ, ನಾನಲ್ಲಿ ಮೆಂಬರ್, ಒಂದು ತಿಂಗಳಿಂದ ಹೋಗಿ ವೋಟ್ ಹಾಕಿ ಬಂದು ಎಲೆಕ್ಷನ್ ನಡೀತಾ ಇರಲಿ. ಇಲ್ಲ, ಅವ್ರು ಕೇಳಿದ್ರಲ್ಲಿ ನಂದೇನು ಅಭ್ಯಂತರ ಇಲ್ಲ, ಅದು ಸಭೆ ಮಾಡಿ ಇದು ಮಾಡಿ. ಆದರೆ ಸರ್ಕಾರ ನಮ್ಮದೇ ಇರಲಿ ನಿಮ್ಮದೇ ಇರಲಿ, ಅಧಿಕಾರಿಗಳು ಅವರೇ ಇರ್ತಾರೆ. ಯಾರೋ ಒಬ್ಬ ಅಧಿಕಾರಿ ಹೆಸರು ತಗೊಂಡು ಅವರು ಇನ್ನೊಬ್ಬರ ಕೈಯಲ್ಲಿ ಹೇಳಿ ಮಾಡಿಸ್ತಾರೆ ಕೆಳಗಡೆ ಅನ್ನೋದು ನಮ್ಮ ದೌರ್ಬಲ್ಯ ಅಂತ ಹೇಳ್ತೀನಿ. 4 ವರ್ಷ ನಿಮ್ಮದೇ ಸರ್ಕಾರ ಇತ್ತು, ಏನು ಬೇಕಾದರೂ ಮಾಡ್ಬೋದಾಗಿತ್ತು. ಸರ್ಕಾರಿ ಅಧಿಕಾರಿಗಳನ್ನ ಈ ಥರ ಸದನದಲ್ಲಿ ಹೆಸರು ಹೇಳಬಾರ್ದು ಅಂತ ನಾನೊಂದು ವಿನಂತಿ ಸರ್. ಆಮೇಲೆ ಕೊಡ್ತೀನಿ. ಸನ್ಮಾನ್ಯ ಸಭಾಪತಿಗಳೇ, ನನಗೆ ಮಾನ್ಯ ಸದಸ್ಯರು ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ರ ಬಗ್ಗೆ, ಅದರಲ್ಲೂ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ, ನಮ್ಮ ಒಡೆಯರ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ. ಆದರೆ ಅವರು ಈ ಕ್ಲಬ್ಬನ್ನು ಪ್ರಾರಂಭ ಮಾಡಿದಾಗ ಇದ್ದಂಥ ಉದ್ದೇಶಗಳು, ಆಲೋಚನೆಗಳು, ಚಿಂತನೆಗಳೇ ಭಾಳ ದೊಡ್ಡದು, ಭಾಳ ದೊಡ್ಡದು. ಆದರೆ ಇವತ್ತು ಅವರ ಘನ ಉದ್ದೇಶಗಳು, ಚಿಂತನೆಗಳಿತ್ತಲ್ಲ, ಅದು ಯಾವುದು ಯಾವ ಕ್ಲಬ್ಬಲ್ಲೂ ಇಲ್ಲ, ಯಾವ ಕ್ಲಬ್ಬಲ್ಲೂ ಇಲ್ಲ. ಅದು ದಯಮಾಡಿ ಈ ಸೆಂಚುರಿ ಕ್ಲಬ್ ಬಗ್ಗೆ ವಕಾಲತ್ತು ವಹಿಸಿ ನಾವು ಮಾತಾಡ್ತೀವಲ್ಲ, ನನಗೆ ನಾಚಿಕೆ ಆಯ್ತದೆ. ಯಾಕೆ ಅಂತೇಳಿದ್ರೆ ಸರ್ಕಾರಿ ಭೂಮಿ ತಕ್ಕೊಂಡು ಹೈಕೋರ್ಟ್ ಪಕ್ಕದಲ್ಲೇ ಇರ್ತಕ್ಕಂಥದ್ದು, ಇದು ಬಾಜುವಿಕೆ ಇರತಕ್ಕಂಥದ್ದು. ಇದರಲ್ಲಿ ಲೈಬ್ರರಿಗೂ ಕೊಟ್ಟಿದ್ದಾರೆ, ಲಾಂಗ್ ಟೆನಿಸ್ಗೂ ಕೊಟ್ಟಿದ್ದಾರೆ, ಇವೆಲ್ಲ ಇದೆ. ಆದರೆ ಇದೆಲ್ಲದರ ನಡುವೆ ಅಲ್ಲಿ ತೋಟಗಾರಿಕೆ ಇಲಾಖೆ ಇದೆ. ಇಡೀ ದೇಶಕ್ಕೆ ಕಬ್ಬನ್ ಪಾರ್ಕ್ ಅಂತಂದ್ರೆ ಜಗತ್ ಪ್ರಸಿದ್ಧ. ಯಾರಾದರೂ ಬ್ಯಾಂಗ್ಳೂರಿಗೆ ಬಂದರೆ ಕಬ್ಬನ್ ಪಾರ್ಕ್ ನೋಡ್ದೇ ಹೋಗೋದಿಲ್ಲ, ದೊರೆಗಳಿಂದ ಎಲ್ಲ ಕಬ್ಬನ್ ಪಾರ್ಕ್ ಅಂದ್ರೆ ಅಂತ ಜಾಗದಲ್ಲಿ ಇದೆಲ್ಲ ಇರತಕ್ಕಂಥದ್ದು. ನಮ್ಮ ನೌಕರರಿಗೆ ಮತ್ತೊಂದು, ಕೆಲವು ಜನರಿಗೋಸ್ಕರ ಕ್ಲಬ್ಬು ಬೇಕು, ಅನಿವಾರ್ಯ. ಅದು ನಿಯಮದಲ್ಲಿ ನೀವು ಕ್ಲಬ್ಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ, ಮಾಡ್ತಾ ಇದ್ದೀರಿ, ಮಾಡಿ. ಆದರೆ ಈ ಸೆಂಚುರಿ ಕ್ಲಬ್ನಲ್ಲಿ ಈಗ ಪಾರ್ಕ್ ಜೂನ್ನಿಂದ ಹೊರತರಬೇಕು ಅಂತಕ್ಕಂಥ ವಿಚಾರ ಉತ್ತರದಲ್ಲಿ ಮಾನ್ಯ ಸಚಿವರು ಕೊಟ್ಟಿದ್ದಾರೆ, ಘನ ನ್ಯಾಯಾಲಯದಲ್ಲಿ ಅಂತಿಮ ತೀರ್ಪಿಗಾಗಿ ಇದೆ ಅಂತ. ಆ ಅಂತಿಮ ತೀರ್ಪು ಬರದೆ ನಾನು ತಮ್ಮ ಮೂಲಕ ಮನವರಿಕೆ ಮಾಡಿಕೊಳ್ಳೋದು, ಈ ಕ್ಲಬ್ ವಿಚಾರನ ಒಂದು ಸಭೆ ಮಾಡ್ತೀವಿ ತಮ್ಮ ಅಧ್ಯಕ್ಷತನಲ್ಲಿ, ಮಂತ್ರಿಗಳ ಅಧ್ಯಕ್ಷತನಲ್ಲಿ ಅನ್ನೋದು ಸೂಕ್ತ ಅಲ್ಲ ಅನ್ನೋದು ನನ್ನ ಭಾವನೆ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ನಾವು ಶಾಸಕರುಗಳೆಲ್ಲರೂ ಸೇರಿ ಕ್ಲಬ್ ಮಾಡಬೇಕು ಅಂತೇಳಿ ಶಾಸಕರಿಗೆ, ಮಾಜಿ ಶಾಸಕರಿಗೆ ಅನ್ವಯಿಸುವಂತೆ ಒಂದು ಕ್ಲಬ್ ಬೇಕು ಅಂತೇಳಿ ಒಂದು 20 ವರ್ಷದ ಕೂಗಿರ್ಬೋದು.
ಇಪ್ಪತ್ತು ವರ್ಷದ ಕೂಗಿರ್ಬೋದು. ಆದರೆ ಈ ಕ್ಲಬ್ ಮಾಡಲಿಕ್ಕೆ ಅನೇಕ ಶಾಸಕರನ್ನ ಒಳಗೊಂಡಂತೆ ಸಮಿತಿಗಳನ್ನು ಮಾಡಿದ್ದು ತಾವು ನೋಡಿದ್ದೀರಿ. ಆದರೆ ಕ್ಲಬ್ ಇನ್ನೂ ಕೂಡ ಪ್ರಾರಂಭ ಮಾಡಲಿಕ್ಕಾಗಲಿಲ್ಲ. ಕಾರಣ ಅದಕ್ಕೆ ಜಾಗದ ಕೊರತೆ, ಸರ್ಕಾರ ತೋರಿಸಿದಂಥ ಜಾಗ ವ್ಯಾಜ್ಯಗಳು, ಮುಖ್ಯಮಂತ್ರಿ ಮನೆಗಳ ಪಕ್ಕದಲ್ಲೇ ಮಾಡಬೇಕು ಅಂತ ಹೋದಂಥದ್ದು, ಅಲ್ಲಿ ಲೋಕೋಪಯೋಗಿ ಇಲಾಖೆ ಜಾಗ ಇದೆ ಅಂತೇಳಿ ಅಲ್ಲಿ ಬೇಡ ಅಂದದ್ದು, ಮತ್ತೆ ಮೂರ್ನಾಲ್ಕು ಕಡೆ ಹುಡುಕಿದ್ದು, ಕೊನೆಗೆ ಬಾಲಬ್ರೂಯಿನಲ್ಲಿ ಮಾಡಬೇಕು ಅಂತೇಳಿ ಕೆಲವು ವರ್ಷಗಳಿಂದ ತೀರ್ಮಾನ ಆಯಿತು. ಆ ಬಾಲಬ್ರೂಯಿಗೂ ಕೂಡ ಮಾಡಬೇಕು ಅಂತ ಅಂದಾಗ ಕೋರ್ಟಿಗೆ ಹೋದ್ರು, ಕೆಲವರು ಕೋರ್ಟಿಗೆ ಹೋದ್ರು. ಬಾಲಬ್ರೂಯಿನ ನೀವು ಪರಿಸರ ಹಾಳಾಗ್ತದೆ, ಅಲ್ಲಿ ಕ್ಲಬ್ ಮಾಡಬಾರ್ದು ಅಂತ. ಈಗ ಕೋರ್ಟ್ ಒಂದು ತೀರ್ಪು ಕೊಟ್ಟಿದೆಯಂತೆ. ಏನು? ಅಲ್ಲಿರ್ತಕ್ಕಂಥ ಗಿಡ ಮರಗಳನ್ನ, ಪರಿಸರಗಳನ್ನ, ಬಿಲ್ಡಿಂಗ್ ಗಳನ್ನ ನೀವು ಹಾಳು ಮಾಡಬಾರ್ದು, ಮತ್ತೆ ಅಲ್ಲಿ ಹೊಸ ಕಟ್ಟಡಗಳನ್ನ ಕಟ್ಟುವಾಗ ನೀವು ಈ ಷರತ್ತುಗಳನ್ನ ಪಾಲಿಸಬೇಕು ಅಂತೇಳಿ ಈಗ ಅಲ್ಲಿಗೆ ಅನುಮತಿ ಸಿಕ್ಕಿದೆ ಬಾಲಬ್ರೂಹಿ ಆ ಪ್ರದೇಶದಲ್ಲಿ ಮಾಡಲಿಕ್ಕೆ ಅಂತೇಳಿ. ಆ ಕಡೆ ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವ್ರ ಮನೆ ಬಾಜುಗೆ. ಬಾಲಬ್ರೂಹಿ ಅಂದ್ರೆ ಜಗದ್ವಿಖ್ಯಾತ. ಹಿಂದೆ ಎಲ್ಲಾ ಮುಖ್ಯಮಂತ್ರಿಗಳು ಬಾಲಬ್ರೂಹಿನಲ್ಲಿ ವಾಸದ ಮನೆಯಾಗಿತ್ತು ಅದು. ಇವತ್ತು ನಾವು ಅದನ್ನ ಡೆಸಿಗ್ನೇಟೆಡ್ ಕ್ವಾರ್ಟರ್ಸ್ ನಮ್ಮ ಗೋದಗೌಡ ಹೇಳಂಗೆ ಇತ್ತು ಅಲ್ಲಿ. ಇವತ್ತು ನಾವು ಶಾಸಕರು ಒಂದು ರಿಕ್ರಿಯೇಷನ್ ಕ್ಲಬ್ ಬೇಕು ಶಾಸಕರಿಗೆ ಅನ್ನುವಂಥದ್ದು ಅದು ಸ್ವಾಭಾವಿಕ. ಯಾಕೆ ಇದು ಶಾಸಕರಿಗೆ ರಿಕ್ರಿಯೇಷನ್ ಕ್ಲಬ್ ಬೇಕು ಅನ್ನುವಂಥ ವಿಚಾರದಲ್ಲಿ ಈಗಾಗಲೇ ನಾವು ಈ ಕ್ಲಬ್ಗಳ ಯಾವ್ಯಾವುದು ಸರ್ಕಾರಿ ಜಮೀನುಗಳನ್ನ ತೆಗೆದುಕೊಂಡು ಕ್ಲಬ್ಗಳನ್ನ ನಡೆಸ್ತಾ ಇದೆ ಸಂಘ ಸಂಸ್ಥೆಗಳು, ಅಲ್ಲಿ ಬಹಳಷ್ಟು ಲೋಪದೋಷಗಳಿದೆ. ಏನು? ಲೈಸೆನ್ಸ್ ಅನ್ನೇ ಪಡೆಯದೆ ಸಂಬಂಧಪಟ್ಟಂತ ಪ್ರಾಧಿಕಾರಗಳಿಂದ ಅವ್ರ ಇಷ್ಟ ಬಂದಂಗೆ ಮನ ಬಂದಂಗೆ ಬಿಲ್ಡಿಂಗ್ ಗಳನ್ನ ಕಟ್ಕೊಂಡಿದ್ದಾರೆ. ಮತ್ತೆ ಈ ನಾಡಿಗೆ ಬಂದಂತ ಯಾವುದೇ ಗಣ್ಯ ವ್ಯಕ್ತಿಗಳು ಹೋದ್ರೆ ಡ್ರೆಸ್ ಕೋಡ್ ಮಡಗಿದ್ದಾರೆ ಕೆಲವು ಕಡೆ. ಆ ಡ್ರೆಸ್ ಕೋಡ್ ಇಲ್ಲ ಅಂದ್ರೆ ಯಾವ ರಾಷ್ಟ್ರದ ಗಣ್ಯ ವ್ಯಕ್ತಿನೂ ಒಳಗಡೆಗೆ ಬಿಡಲ್ಲ. ಮತ್ತೆ ಅವರ ಮನಸ್ಸಿಗೆ ಬಂದವ್ರನ್ನ, ಅವ್ರ ಇಚ್ಛೆ ಬಂದವ್ರನ್ನ ಮಾತ್ರ ಅಲ್ಲಿ ಮೆಂಬರ್ ಮಾಡ್ಕೋತಾರೆ, ಬೇರೆಯವ್ರನ್ನ ಮಾಡಲ್ಲ. ಶಾಸಕರುಗಳಿಗೆ ಎಲ್ಲೂ ಕೂಡ ಸರ್ಕಾರಿ ಲ್ಯಾಂಡ್ ತಗೊಂಡು ಕ್ಲಬ್ ಮಾಡಿರ್ತಕ್ಕಂಥವ್ರು ಕೂಡ ಶಾಸಕರನ್ನು ಕೂಡ ಮೆಂಬರ್ಶಿಪ್ಗೆ ಸೇರಿಸಲ್ಲ. ಈ ಎಲ್ಲ ಆರೋಪಗಳ ಮೇಲೆ ಮಾನ್ಯ ಸದಸ್ಯರಾದಂತ ರವಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ವಿ. ಆ ಸಮಿತಿಗೆ ಮೂರು ಅವಧಿಯನ್ನು ವಿಸ್ತರಣೆ ಮಾಡಿದ್ವಿ ನಾವು ವರದಿ ಕೊಡಕ್ಕೆ. ಆ ಸಮಿತಿ ಇನ್ನೂ ವರದಿ ಕೊಟ್ಟಿಲ್ಲ. ಇವತ್ತು ಬೆಂಗಳೂರು ನಗರದಲ್ಲೇ ಸರ್ಕಾರಿ ಭೂಮಿಯನ್ನ ತೆಗೆದುಕೊಂಡು ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಕ್ಲಬ್ಗಳೆಲ್ಲವೂ ಕೂಡ ಸರ್ಕಾರಿ ಲ್ಯಾಂಡನ್ನೇ ಉಪಯೋಗಿಸ್ಕೊಂಡಿರ್ತಕ್ಕಂಥದ್ದು. ಇವತ್ತು ರೇಸ್ ಕೋರ್ಸ್ ಇರ್ಬೋದು, ಇದಿರ್ಬೋದು, ಕ್ರಿಕೆಟ್ ಕ್ಲಬ್ ಇರ್ಬೋದು, ಮತ್ತೆ ಇಲ್ಲಿ ಗಾಲ್ಫ್ ಇರ್ಬೋದು, ಎಲ್ಲವೂ ಕೂಡ ನೂರಾರು ಎಕರೆ ಸರ್ಕಾರಿ ಭೂಮಿನಲ್ಲೇ ಜಮೀನಲ್ಲೇ ಕ್ಲಬ್ಗಳು ನಡೆಸ್ತಾ ಇರೋದು. ಆದರೆ ಆ ಕ್ಲಬ್ಗಳು ಕೂಡ ಕೆಲವೆಲ್ಲ ಸಂಗತಿಗಳು ಅಲ್ಲಿ ನಡೀತಕ್ಕಂಥದ್ದು, ಮೆಂಬರ್ಶಿಪ್ ಮಾಡ್ತಕ್ಕಂಥದ್ದು, ಕಟ್ಟಡ ಕಟ್ಟ ಯಾವ ನಿಯಮ ಪಾಲನೆ ಇಲ್ಲ ಅನ್ನೋದಕ್ಕೆ ಆ ಸಮಿತಿ ಮಾಡಿದ್ದೀವಿ ನಾವು. ಆ ಸಮಿತಿ ಇನ್ನೂ ವರದಿ ಕೊಡಲಿಲ್ಲ. ಆದರೆ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡೋದೇನೆಂದ್ರೆ ಇದೆಲ್ಲನೂ ಮಾಡಲಿ. ಆ ಮಾನ್ಯರ ಬಗ್ಗೆ ಅಪಾರವಾದಂಥ ಗೌರವ ಈ ನಾಡಿನ ಜನರಿಗೆ ಎಲ್ಲರಿಗೂ ಇದೆ. ಆದರೆ ಅವರ ಚಿಂತನೆಗಳು ಇವತ್ತಿಲ್ಲ, ಯಾರು ಅನುಸರಿಸ್ತಾ ಇಲ್ಲ ಅವ್ರನ್ನ ನಾವುಗಳು. ಅದರಿಂದ ಅವ್ರ ಹೆಸರಲ್ಲಿ ಇನ್ನೊಂದು ಪ್ರಮಾದ ಮಾಡೋದು ಬೇಡ. ಈಗ ಕೋರ್ಟಲ್ಲಿ ಇದು ವ್ಯಾಜ್ಯ ಇದೆ ಅಂದಮೇಲೆ, ಈ ವ್ಯಾಜ್ಯ ಇತ್ಯರ್ಥ ಆದ್ಮೇಲೆ ನೀವು ಸಭೆ ಮಾಡ್ತಿರೋ ಇಲ್ಲ, ಆ ಕೋರ್ಟ್ ಏನಾದ್ರು ಬರಲಿ ನಾವು ಸಭೆ ಮಾಡ್ತೀವಿ ಏನೋರು. ಅದೇ ಕೋರ್ಟ್ ದಯವಿಟ್ಟು ನಮ್ಮ ಸಭಾಪತಿಯವ್ರನ್ನ ಎಳಿಬೇಡಿ ಈ ಸಭೆಗೆ, ನೀವು ಬೇಕಾದ್ರೆ ಮಾಡ್ಕೊಳ್ಳಿ ದಯವಿಟ್ಟು. ಭೋಜಗೌಡ ಸ್ವಲ್ಪ ಮಾತಾಡಿ, ಎಲ್ಲ ಮಾತಾಡಿದ್ರೆ ಇಲ್ಲ ಸಭಾಪತಿ ಏನಿಲ್ಲ ಸಭಾಪತಿ ಕೇಳಿ. ಕ್ಲಬ್ ಮನರಂಜನೆಯ ಕೇಂದ್ರ ಬೇಕು, ಮನುಷ್ಯನಿಗೆ ಮನರಂಜನೆ ಇರಬೇಕು. ಈಗೆಲ್ಲ ಇಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಕೆಲಸ ಮಾಡ್ತಂತ ಇಂಥ ಮಂತ್ರಿಗಳಿಗಂತೂ ನೂರಕ್ಕೆ ನೂರು ರಿಫ್ರೆಶ್ ಆಗಲೇಬೇಕು.
ಆಯ್ತು, ನಮ್ಮಂತೂ ನಾನು ಸೇರ್ಕೊಂಡೆ. ನಾನು ಎವ್ರಿ ಡೇ, ನಾನು ಚಿಕ್ಕಮಗಳೂರಲ್ಲಿ ಇದ್ದಾಗ ಮಾತ್ರ ಸಾಯಂಕಾಲ ಆಫ್ಟರ್ 6:30 7 o'clock ಹೊಡಿತಾ ಇರುತ್ತೆ, ನನಗೆ ಕೈ ಕಡಿತಾ ಇರುತ್ತೆ ಕ್ಲಬ್ಗೆ ಹೋಗ್ಬೇಕಂತೇಳಿ ಅಂತೇಳಿ ಇರೋ ವಿಚಾರ ಹೇಳ್ಬೇಕು. ನಾನು 9:30 ನಾನು ವಾಪಸ್ ಮನೆ, ನನ್ನ ಮನೆ ಜಸ್ಟ್ ಕೂದಲೆಲೆ ಅಂತರದಲ್ಲಿ ಮನೆ ಇರ್ತಕ್ಕಂಥದ್ದು. 6:30 ಜನ ಎಲ್ಲ ಜಾಸ್ತಿ ಏನೋ ಬಂದು ಆ ಕಡೆ ಈ ಕಡೆ ನೋಡ್ತಾ ಇರ್ತೇನೆ, ಸರಿ ಹಾಗೆ ನೋಡಿ ಏನೋ ಮಾಡಿ ಕಳಿಸಿ. ಇಷ್ಟು ಅಂದರೆ ಫ್ರಸ್ಟ್ರೇಷನ್ ಆಗ್ತದೆ, ಕೆಲಸ ಮಾಡಿ ಮಾಡಿ ಮಾಡಿದಾಗ ರಿಫ್ರೆಶ್ ಬೇಕು, ರಿಫ್ರೆಶ್ ಹೋಗ್ತೀವಿ. ಇದು ಶ್ರೀಮಂತರದ್ದು ಒಂಥರ, ಬೇರೆ ಬೇರೆ ದೊಡ್ಡ ದೊಡ್ಡವ್ರದ್ದು ಒಂಥರ ಟೈಮ್ ಕಳೀತಕ್ಕಂಥದ್ದು, ಬಡವ್ರ ಪಾಪ ಬೇರೆ ಥರ ಕಾಯಕ ಮಾಡಿ ಏನೋ ಬೆವರ್ಸು. ನೀವು ಶ್ರೀಮಂತ ಅಲ್ಲ ನೋಡಿ, ನಾನು ಕ್ಲಬ್ ಆಕ್ಟಿವಿಟೀಸ್ ಇವತ್ತು ಇರ್ತಕ್ಕಂಥದ್ದು. ಇವತ್ತು ಕ್ಲಬ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಶ್ರೀಮಂತರದ ಒಂದು ಹವ್ಯಾಸ ಕೇಂದ್ರ ಅಂತ, ಯಾವ ಬಡವನು ಅಲ್ಲಿ ಹೋಗೋದಿಲ್ಲ, ಯಾವ ಬಡವರು ಕಾರ್ಯಕ್ರಮ ಕೊಡ್ತಕ್ಕಂಥ ಕೆಲಸಗಳು ಯಾವ ಕ್ಲಬ್ ಇಂದಲೂ ನಡೀತಾ ಇಲ್ಲ. ನಾನು ಆಲ್ಮೋಸ್ಟ್ ಆಲ್ ದಿ ಕ್ಲಬ್ ಮೆಂಬರ್, ನಾನು ಇಲ್ಲಿ ಇರ್ತಕ್ಕಂಥ ಬೆಂಗಳೂರಲ್ಲಿ ಎಲ್ಲ ಅಫಿಲಿಯೇಷನ್ ಇರ್ತಕ್ಕಂಥ ಮೆಂಬರ್ ನಾನು ಹೋಗ್ತೀನಿ. ನಾನು ಎಲ್ಲ ಇಲ್ಲಿ ಕ್ಲಬ್ಗೆ ಹೋಗ್ಬೇಕಾದ್ರೆ ನಾನು ಹೋಗೋದು ಅದಕ್ಕೆ ಅದಕ್ಕೆ ಹೋಗೋದು, ಬೇರೆ ಏನು ಹೋಗೋದಿಲ್ಲ. ಆಯ್ತಾ ರೆಮ್ಮಿ, ರೆಮ್ಮಿ ರೇ ಸ್ವಾಮಿ, ರೆಮ್ಮಿ ಇಟ್ ಇಸ್ ಎ ಗೇಮ್ ಆಫ್ ಸ್ಕಿಲ್. ಸುಪ್ರೀಂ ಕೋರ್ಟ್ ಆಲ್ರೆಡಿ ಒಡೆ ಕೋರ್ಟ್ ಕೊಟ್ಟಿದೆ. ಕ್ಲಬ್ ಅಲ್ಲಿ ಇಲ್ಲಿ ಮೊನ್ನೆ ಗೃಹ ಸಚಿವರು ಇದ್ದಾರೆ, ಗೇಮ್ ಆಫ್ ಸ್ಕಿಲ್ ಸುಪ್ರೀಂ ಕೋರ್ಟ್ ಅಲ್ಲಿ ಒಡೆ ಕೊಟ್ಟಿದೆ. ಇಲ್ಲಿ ಕ್ಲಬ್ ಅಲ್ಲಿ ಇಸ್ಬಿಟ್ ಆಡ್ತಾರೆ, ಕ್ಲಬ್ ಅಲ್ಲಿ ಇಸ್ಬಿಟ್ ಆಡ್ತಾರೆ. ಇಲ್ಲಿ ಯಾರು ಬೇರೆ ಇನ್ನೊಬ್ಬ ಕ್ಲಬ್ ಮಾಡಿ ಮೆಂಬರ್ಶಿಪ್ ಕ್ಲಬ್ ಮಾಡಿ ಮಾಡಂಗಿಲ್ಲ ಅಂತ ಪೊಲೀಸ್ ಬಿಟ್ಟು ಇವತ್ತು ಇವತ್ತು ನಿಲ್ಸಿದ್ರಿ. ಯಾಕಂದ್ರೆ ಯಾಕೆ ಮಾಡಬಾರ್ದು? ವೆನ್ ಇಟ್ ಇಸ್ ಎ ಗೇಮ್ ಆಫ್ ಎ ಸ್ಕಿಲ್ ಎವರಿ ವೇರ್ ಏನ್ ಬೀದಿಲ್ಲ. ನಾನು ರೆಮ್ಮಿ 51x3 103 ಕಾರ್ಡ್ ಅಲ್ಲಿ ನಾನು ಇಸ್ಬಿಟ್ ಆಡಿದ್ರೆ ನಾನು ಎಲ್ಲೂ ಹಿಡಿಯಂಗಿಲ್ಲ. ಸಿಂಗಲ್ ಪ್ಯಾಕ್ ಆಡಿದ್ರೆ ಅದು 3 leaves ಅಂತ ಹೇಳ್ತೀರಿ ನಾವು. 3 leaves ಅಂದ್ರೆ ಬಾರು ಅವ್ರು ಹಿಡಿದು ಕೇಸ್ ಹಾಕ್ಬೋದು. ನಾನು 103 ಕಾರ್ಡ್ ಅಲ್ಲಿ ಆಡಿದ್ರು ಕೂಡ ನನ್ನ ಮೇಲೆ ಹಾಕೋದು ಪೊಲೀಸರು 50 ಕಾರ್ಡ್ ಇಟ್ಕೊಂಡು ಕೇಸ್ ಹಾಕ್ತಾರೆ. ಯಾಕೆ 103 ಕಾರ್ಡ್ ಅಲ್ಲಿ ಹಾಕಕ್ ಬರೋದಿಲ್ಲ ಕೇಸು. ಹಾಗೆ ಈ ಕ್ಲಬ್ಗಳ ಆಕ್ಟಿವಿಟೀಸ್ ಅಲ್ಲಿ ಎಲ್ಲ ಆಲ್ಮೋಸ್ಟ್ ಆಲ್ ದಿ ಕ್ಲಬ್ಸ್ ಗಳು ನಡೀತಾ ಇರೋದು. ಒಂದು ಬಾರ್ ಇಂದ, ಇನ್ನೊಂದು ಇಸ್ಪೀಟಿಂದ. ಇವರಿಗೆ ನಾವು ಎನ್ಕರೇಜ್ ಮಾಡ್ಬೇಕಾ? ಈ ಸಮಾಜ ಮುಖ್ಯ ಆಗಿರ್ತಕ್ಕಂಥ ಕೆಲಸ ಯಾವ ಕ್ಲಬ್ ಮಾಡಿದೆ ಅಂತ ಹೇಳಿ ದಯವಿಟ್ಟು. ಸಮಾಜ ಮುಖ್ಯ ಆಗಿರೋ ಕೆಲಸ ಯಾವುದೂ ಮಾಡಿಲ್ಲ. ಇಲ್ಲ ದಯವಿಟ್ಟು ನೋಡಿ, ಇದು ಇರೋ ವಿಚಾರ. ಯಾಕಂದ್ರೆ ಎವ್ರಿ ಡೇ ನಾನು ಹೋಗ್ತೀನಿ, ಎಲ್ಲ ಕಡೆ ಹೋಗ್ತೀನಿ. ಈಗ ಬೆಂಗಳೂರು ಕ್ಲಬ್ ಹೋದ್ರೆ ಆ ಪ್ರೆಸಿಡೆನ್ಷಿಯಲ್ ಸೂಟ್ ಅಂತ ಏನಿದೆ, ಆ ಪ್ರೆಸಿಡೆನ್ಸಿ ಸೂಟ್ ಅಲ್ಲಿ ಶೂಸ್ ಹಾಕೊಂಡೇ ಬರಬೇಕು, ಸೂಟ್ ಹಾಕೊಂಡೇ ಬರಬೇಕು. ಅಲ್ಲಿ ಕೇಳಿದೆ, ರೀ ಯು ಆರ್ ಪುಟ್ ಫೋಟೋ ಆಫ್ ಮಹಾರಾಜ, ಮಹಾರಾಜ ಅವ್ರ ಮನೆಯವರು ಅವ್ರ ಫ್ಯಾಮಿಲಿ ಎಲ್ಲ ಹಾಕಿದ್ರೆ, ವಾಟ್ ಈ ಡ್ರೆಸ್ ದೇ ವೇರಿಂಗ್? ಅವರು ಇಂಡಿಯನ್ ಟ್ರೆಡಿಷನಲ್ ಸ್ಯಾರಿ ಉಟ್ಟಿದ್ದಾರೆ, ಇಂಡಿಯನ್ ಸ್ಯಾರಿ. ನಮ್ಮ ಸಂಸ್ಕೃತಿ ಆ ಪಂಚ ಉಟ್ಟೋಂಗಿಲ್ಲ ಅಂತ ಹೇಳಿದ್ರೆ ಹೆಂಗ್ರಿ ಸ್ವಾಮಿ? ಇದು ಪಂಚಗೆ ಅದರದಾದಂತಹ ಮಹತ್ವ ಇದೆ. ನಾವಿವತ್ತು ಯಾವ ಧಾರ್ಮಿಕ ಕ್ಷೇತ್ರಕ್ಕೆ, ಯಾವ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರು, ಯಾವ ಪೂಜೆ ಕೂತರು, ನಾವು ಪಂಚ ಉಟ್ಕೊಂಡು ಕೂರೋದು. ನಾವು ಪಂಚ ಉಟ್ಕೊಂಡು ದೇವರ ಇಂತ ಟ್ರೆಡಿಷನಲ್ ಕಾರ್ಯಕ್ರಮ ನಮ್ಮ ಸಂಸ್ಕೃತಿ, ಇಂತ ಸಂಸ್ಕೃತಿ ಪಾದರಕ್ಷೆ ಹಾಕೊಂಡು ಪಾದರಕ್ಷೆ ಹಾಕಂಗಿಲ್ಲ. ದೇವೇಗೌಡರು ಯಾವ ತರ ಶಿವ ಸಂಖ್ಯರ ದೇವೇಗೌಡರು ಪಿ ಚಪ್ಲೆ ಹಾಕೊಂಡು ಅವಾಯ್ ಚಪ್ಲೆ ಹಾಕೊಂಡು ಹೋಗ್ತಾರಪ್ಪ ಅವರು? ಬಹಳ ಜನ ಚಪ್ಲೆ ಹಾಕೊಂಡು ಹೋಗ್ತಾರೆ, ಪ್ರವೇಶ ಇಲ್ಲ. ಇಂತ ಸಿಸ್ಟಮ್ನ ಇವರು ಇಂಗ್ಲಿಷ್ ದಬ್ಬಾಳಿಕೆಗೋಸ್ಕರ ನಮ್ಮ ಪಾಪ ಸರ್ ಮಿಶ್ರೇಶ್ವರರು ಆ ಉಮಾನ ತಡಲಾರ್ದೆ ಮಹಾರಾಜರು ಇಂಥದೊಂದು ಜಾಗ ಕೊಟ್ಟು ಅದು ಕ್ಲಬ್ ಮಾಡಿದೆ ಅಂದ್ರೆ ಇಂಗ್ಲಿಷ್ ದಬ್ಬಾಳಿಕೆಗೋಸ್ಕರ. ಆ ಇಂಗ್ಲಿಷ್ ಟ್ರೆಡಿಷನಲ್ ಡ್ರೆಸ್ ಇವ್ರು ಬಿಟ್ಟಿಲ್ಲ ಇನ್ನು. ಇಂಗ್ಲಿಷ್ ಟ್ರೆಡಿಷನಲ್ ಡ್ರೆಸ್ ಬಿಡದವರಂತ ಜಾಗದಲ್ಲಿ ನಮ್ಮ ನಾವೇ ಆಗಿರ್ಬೇಕು ಹೇಳಿ ನೋಡೋಣ. ಇದು ಈ ಪರಿಸ್ಥಿತಿ ಇರ್ತಾಗ ನಾನು ಯಾವುದು ವಿರೋಧ ಮಾಡ್ತಾ ಇಲ್ಲ ಇವರ ವಿಷಯದಲ್ಲಿ. ನಮ್ಮ ಸಿಸ್ಟಮ್ ಚೇಂಜ್ ಆಗ್ಲಿ, ನಾವ್ ಎಲ್ಲಿದ್ದೀವಿ ಅಂತ ಫಸ್ಟ್ ಅರ್ಥ ಆಗ್ಬೇಕು. ನಾವ್ ಎಲ್ಲಿದ್ದೀವಿ ಅಂತ ಅರ್ಥ ಆಗ್ಬೇಕಾದ್ರೆ ಆ ಕೆಲಸ ಆಗದೆ ಇದ್ರೆ ಏನಾಗ್ತದೆ ವಿಷಯ? ಹಾಗಾಗಿ ಸಮಾಜ ಮುಖ್ಯವಾಗಿ ಕೆಲಸ ಆಗ್ಬೇಕು. ನಾವು ಮಹಾರಾಜ ಹೆಸರು ಹೇಳಿ, ಇನ್ನೊಂದು ಹೆಸರು ಹೇಳಿ, ಆಮೇಲೆ ಮದುವೆ ನಿಶ್ಚಿತಾರ್ಥ ಆಗುತ್ತೆ ನೀವು ನೋಡ್ಬೇಕು. ಆಮೇಲೆ ಪಾರ್ಟಿಗಳಾಗ್ತಾ ಬರ್ತ್ಡೇ ಪಾರ್ಟಿಗಳಾಗುತ್ತೆ ನೋಡ್ಬೇಕು. ನಮ್ದು ಯಾವ್ದು ಸಂಸ್ಕೃತಿ ಇಲ್ಲ ಬರ್ತ್ಡೇ ಪಾರ್ಟಿ ಅಲ್ಲಿ ಎಲ್ಲ ಕ್ಲಬ್ ಅಲ್ಲಿ. ಆಮೇಲೆ ನಮ್ಮ ಸ್ವಾಮಿ ಯಶವನ್ನ ನಮ್ಮ ಅಲ್ಲಿ ಕೇಳಿ, ನಾವು ತಪ್ಪ ತಿಳ್ಕೊಬೇಡಿ, ದೇವರು ದಯವಿಟ್ಟು ತಪ್ಪು ತಿಳ್ಕೊಬಾರ್ದು. ನಮ್ಮ ಹೆಣ್ಮಕ್ಳು ಆ ಕ್ಲಬ್ ಪಾರ್ಟಿಗಳಲ್ಲಿ ಭಾಗವಹಿಸ್ತಕ್ಕಂತ ರೀತಿ ಆ ಡ್ರೆಸ್ಗಳೆಲ್ಲ ನೋಡಿದ್ರೆ ನಾವು ಎಲ್ಲಿದ್ದೀವಿ ಅಂತ ಅನ್ಸುತ್ತೆ. ಇದನ್ನೆಲ್ಲ ಗಮನ ಮಾಡ್ಬೇಕಾಗ್ತದೆ. ನಮ್ಮ ಸಂಸ್ಕೃತಿ ಅದಲ್ಲ, ಅದು ಹಾಕ್ಬಾರ್ದು ಅಂತಲ್ಲ, ಏನ್ ಮಾಡೋಕ್ಕಾಗತ್ತೆ? ಈ ಪರಿಸ್ಥಿತಿ ಹಿಂಗಿದೆ. ಇಂಥ ಇದು ಆಕ್ಟಿವಿಟೀಸು ನಾನೇನು, ನಂದು ಒಂದೇ ಮಾತು,
ಈ ಕ್ಲಬ್ಗಳಿಂದ ಸಮಾಜ ಮುಖ್ಯ ಆಗಿದ್ರೆ ಕೆಲಸ ಇದೆ. ಆದರೆ ಯಾರಿಗೆ ಗೌರ್ಮೆಂಟ್ಗೆ ಅಕೌಂಟಬಲ್ ತಾನೆ ಅವರು? ನೀವು ರೇಸ್ ಕೋರ್ಸ್ ರೋಡಲ್ಲಿ ರೇಸ್ ಕ್ಲಬ್ ನಡೀತಾ ಇದೆಯಲ್ಲ, ಸಾವಿರಾರು ಕೋಟಿ ರೂಪಾಯಿ ವಾರ ಆಗ್ತದೆ. ಪಾಪ ಒಟಗಿಲ್ದರೆಲ್ಲ ಬಂದು ಅಲ್ಲಿ ರೇಸ್ ಆಡ್ತಾರೆ. ಯಾರು? ಆ ರಿಕ್ಷಾ ಡ್ರೈವರ್ಗಳು, ಆ ಟ್ಯಾಕ್ಸಿ ಡ್ರೈವರ್ಗಳು, ಅಲ್ಲಿ ನಿಂತ್ಕೊಂಡು ಅವರೆಲ್ಲ ಮನೆ ಮನೆ ಹಾಳು ಮಾಡ್ಕೊಂಡಿದ್ದಾರೆ. ಗಾಲ್ಫ್ ಕ್ಲಬ್ ಅಲ್ಲಿ, ಆ ಗಾಲ್ಫ್ ಕ್ಲಬ್ ಅಲ್ಲಿ ಎಷ್ಟಿದೆ ಕೇಳಿ, ಅಲ್ಲಿ ಏನ್ ರಿಮೆ ಆಡ್ತಾರೆ ಅಂತ ಕೇಳಿ, ಪಾಯಿಂಟ್ ಎಷ್ಟು ಆಡ್ತಾರೆ ಅಂತ. ಅದು ಅಲ್ಲೇ ಅವನೇ ಇರ್ತಾನೆ, ಮಾಡಿ ಬಡ್ಡಿಗೆ ದುಡ್ಡು ಕೊಡೋನು ಇರ್ತಾನೆ, ಅಲ್ಲಿ ಇರ್ತಾನೆ. ಈ ತರ ಪರಿಸ್ಥಿತಿ ಇರ್ಬೇಕಾದ್ರೆ ಬಹಳಷ್ಟು ಕುಟುಂಬಗಳು ಹಾಳಾಗಿದ್ದಾವೆ. ಆಯ್ತಾ? ಇದು ಐಷಾರಾಮಿ ಜೀವನ ಮಾಡತಕ್ಕಂತ ಒಂದು ಸರ್ಕಲ್ಗೆ ಅದು ಬೇಕಾಗಿರ್ತಕ್ಕಂಥದ್ದು. ಅದರಿಂದ ಯಾವ ರೀತಿ ಸಮಾಜ ಮುಖ್ಯ ಆದ ಕೆಲಸವನ್ನ ಈಗ ನಮ್ಮ ಕ್ಲಬ್ ಅಧ್ಯಕ್ಷರಿದ್ದಾರೆ, ನಾನು ಒಬ್ಬ ಮೆಂಬರ್ ಇದ್ದೀನಿ, ನಾವೆಲ್ಲ ಜೊತೆಯಲ್ಲಿ ಹೋಗಿ ಕೂತೆ ಎಲ್ಲ ಮಾಡಿದ್ವಿ. ಅದರ ಬಗ್ಗೆ ಆಗ್ತಕ್ಕಂಥ ವಿಚಾರಗಳು ನಾವು ಮೆಂಬರ್ಶಿಪ್ ತಗೊಳ್ಳೋದು ಬೇಡೋದು ಇನ್ನೊಂದು ಬಿಟ್ಟು ಬೇರೆ ಬೇರೆ ವಿಚಾರ. ಆದರೆ ನಮ್ಮ ಬಹಳ ಮುಖ್ಯವಾಗಿ ಸಮಾಜ ಮುಖ್ಯ ಆದಂಥ ಕೆಲಸ ಆಗಬೇಕು, ಬಡವರ ಕಲ್ಯಾಣ ಕಾರ್ಯಕ್ರಮಗಳಾಗಬೇಕು, ಇವರಿಂದ ಏನು ಮೆಸೇಜು ಜನರಿಗೆ ಕೊಡಬೇಕು, ಸಮಾಜಕ್ಕೆ ಕೊಡಬೇಕು ಅನ್ನೋ ವಿಚಾರ ಆಗಬೇಕಾಗಿದೆ. ಆ ವಿಚಾರ ಇಟ್ಟುಕೊಂಡು ನಾವಿವತ್ತು ಇಲ್ಲಿ ಏನೋ ಮಾತಾಡಬೇಕಾಗಿದೆ. ಹಾಗಾಗಿ ಜಾಗ ಕೊಡ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಅವತ್ತಿನ ಕಾಲದಲ್ಲಿ ಒಳ್ಳೆ ಕೆಲಸ ಮಾಡಿ ಅಂತ ಕೊಟ್ಟಿದ್ದಾರೆ, ಆ ಒಳ್ಳೆ ಕೆಲಸ ಮಾಡ್ತಾ ಇದ್ರಲ್ಲ ಅಂತ ತಾವು ನೋಡಿದ್ರೆ. ಮಾನ್ಯ ಸಭಾಪತಿಗಳೇ, ನಮ್ ಗೌಡ್ರಿಗೆ ಈ ವಿಷಯ ಮೊದಲೇ ಗೊತ್ತಾಗಿದ್ರೆ ಧೋತಿ ಹಾಕೊಂಡು ನಮ್ಮ ಮೈಸೂರು ಪೇಟ ಹಾಕೊಂಡು ದೇಶೀಯ ವಸ್ತ್ರದಲ್ಲೇ ಬಂದು ಮಾತಾಡ್ತಾ ಇದ್ರು. ಅಂತ ದಿನ ಬರ್ಲಿ, ಮುಂದೊಂದು ದಿನ ಆರಂಭದ ದಿನದಲ್ಲಾದ್ರೂ ದೇಶೀಯ ವಸ್ತ್ರಗಳಲ್ಲಿ ಬನ್ನಿ ಅಂತ ಬೇಕು ಮಾನ್ಯ ಸಭಾಪತಿಗಳೇ. ಅಲ್ಲ, ಇವರಲ್ಲ ನಾನು ಹೇಳಿದ್ದು, ನಾವೆಲ್ಲರೂ ಕೂಡ ನ್ಯಾಷನಲ್ ಡ್ರೆಸ್ ಅಂತ ಕೆಲವು ಕಡೆ ಮಾಡ್ತೀವಿ, ಅದಾದ್ರೆ ಒಳ್ಳೇದು, ಯಾಕಂದ್ರೆ ನಮ್ಮ ಹಳೆ ಸಂಸ್ಕೃತಿಯನ್ನ. ಮಾನ್ಯ ಸಭಾಪತಿಗಳೇ, ನಾನು ಡಿವಿಯೇಟ್ ಆಗಲ್ಲ, ಇಲ್ಲಿ ಮಾತಾಡಕ್ ತಾವು ಅನುಮತಿ ಕೊಟ್ಟಿದ್ದೀರಿ, ಮಾತಾಡೋದಕ್ಕೆ ಈ ವ್ಯವಸ್ಥೆನಲ್ಲಿ ನಾನು ಈ ಸದಸ್ಯ ಆಗಿದ್ದೀನಿ, ನನ್ನ ಹಕ್ಕನ್ನು ಯಾರು ಕಿತ್ಕೊಳಕಾಗಲ್ಲ. ನಂಬರ್ ಒನ್, ಐ ಆಮ್ ನಾಟ್ ಎ ಮೆಂಬರ್ ಆಫ್ ದಟ್ ಕ್ಲಬ್, ಐ ಡೋಂಟ್ ಹ್ಯಾವ್ ಎನಿ ಪರ್ಸನಲ್ ಇಂಟ್ರೆಸ್ಟ್, ಐ ಡೋಂಟ್ ಹ್ಯಾವ್ ಎನಿ ಈವ್ನಿಂಗ್ ಲೈಫ್, ಸೊ ನನಗೆ ಯಾವುದು ಗಿಲ್ಟ್ ಇಲ್ಲ. ಮಾತಾಡಬೇಕಾದ್ರೆ ಪ್ರಶ್ನೆ ಕೇಳಬೇಕಾದ್ರೆ ಹಿಂದೆ ಒಂದು ಪಾರ್ಲಿಮೆಂಟ್ ಅಲ್ಲಿ ಇದ್ ಬಂದಿದ್ದು ಬೇಸರ ಆಗುತ್ತೆ. ಅವರು ನನ್ನವರೇ, ನಾವೆಲ್ಲರೂ ಅಧಿಕಾರ ಕೊಟ್ಟಿದ್ದಾರೆ, ಎಲೆಕ್ಟೆಡ್ ಗವರ್ಮೆಂಟ್. ನಾನು ಇವಾಗ ಅಲ್ಲಿಂದಲೇ ಬಯಸ್ತೀನಿ, ನನಗೆ ನಂಬಿಕೆ ಇದೆ. ನಾನು ಕೇಳ್ತಕ್ಕಂತ ವಿಷಯ ನ್ಯಾಯಬದ್ಧವಾಗಿದ್ರೆ, ಧರ್ಮಬದ್ಧವಾಗಿದ್ರೆ, ಸಮಾಜ ಮುಖಿಯಾಗಿದ್ರೆ ಅದನ್ನ ಯಾರು ತಳ್ಳಾಕಾಗಲ್ಲ, ನ್ಯಾಯ ಸಿಕ್ಕೇ ಸಿಕ್ಕತ್ತೆ. ಅದಕ್ಕೋಸ್ಕರ ನಾನು 5 ಸಲ ಆದ್ರೂ ನಾನು ಊಡಾ ತರ ನಿಂತ್ಕೊಂಡು ಮಾಡ್ತಾ ಇದ್ದೀನಿ. ನಂಬರ್ ಒನ್, ಮನೆ ಸಭಾಪತಿಗಳೇ ಮಿಸ್ಲೀಡ್ ಮಾಡಬಾರ್ದು. ನೀವು ಕೊಟ್ಟಿರೋ ಉತ್ತರ, ಹೆಸರೇ ಚೇಂಜ್, ಮುನಿರತ್ನ ಅವರು ನಮ್ಮ ಸರ್ಕಾರದಲ್ಲಿ ಸೇಮ್ ಟು ಸೇಮ್ ಒಂದು ಅಕ್ಷರನೂ ಬದಲಾಗಿಲ್ಲ. 22ನೇ ಸ್ತಾವಾಗಲೇ ಕೇಳಿದ್ರಿ ಮನೆ ಸಭಾಪತಿಗಳೇ, ಕಳೆದ ಸದನದಲ್ಲಿ 22ನೇ ಇಸ್ವಿಯಲ್ಲಿ ವರ್ಡ್ ಟು ವರ್ಡ್ ಏನು ಚೇಂಜ್ ಆಗಿಲ್ಲ. ಆಮೇಲೆ ಕೇಸಿನ ವಿಷಯ ಮಾತಾಡಿದ್ರು, ಸದನವನ್ನ ತಪ್ಪು ದಾರಿಗಳಿಬಾರ್ದು. ಕೇಸ್ ಏನಿದೆ ಅಂತ ಹೇಳಿದ್ರೆ, ಶಾಶ್ವತ ಕೇಂದ್ರ ಗ್ರಂಥಾಲಯಕ್ಕೆ ಹೊಂದಿಕೊಂಡಂತಿರುವ ಪ್ರವೇಶ ದ್ವಾರವನ್ನು ಶಾಶ್ವತವಾಗಿ ಮುಚ್ಚಬೇಕಾಗುತ್ತದೆ. ಈ ಪ್ರವೇಶ ದ್ವಾರ ಸೆಂಚುರಿ ಕ್ಲಬ್ನ ಸದಸ್ಯರುಗಳು ಬಳಸುವ ಸಂಬಂಧ. ಮಾನ್ಯ ಸಭಾಪತಿಗಳೇ, ಪ್ರವೇಶ ದ್ವಾರವನ್ನ ಸೆಂಚುರಿ ಕ್ಲಬ್ ಬಳಸುವ ಸಂಬಂಧ ಹಾಲಿ ಘನ ಉಚ್ಚ ನ್ಯಾಯಾಲಯ ಬೆಂಗಳೂರು ಇಲ್ಲಿ ರಿಟ್ ಪಿಟಿಷನ್ ನಂಬರ್ 2024/2021 ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲಾಗಿದೆ. ಕೇಸ್ ಇರ್ತಕ್ಕಂಥದ್ದು ಗೇಟ್ ಅನ್ನ ಉಪಯೋಗ ಮಾಡಬೇಕಾ ಬಿಡಬೇಕಾ ಅನ್ನೋದು ಮಾತ್ರ, ಸೆಂಚುರಿ ಕ್ಲಬ್ನ ಟೈಟಲ್ ಡೀಡ್ ಆಗ್ಲಿ ಇಲ್ಲ. ನಂಬರ್ ಟು, ಈ ಜಾಗವನ್ನ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಅಲ್ಲ, 1913ರಲ್ಲಿ ಮೈಸೂರು ರಾಜರ ಆಳ್ವಿಕೆ ಇತ್ತು. ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು, ನಾನೊಬ್ಬ ಲಾಯರ್ ಕೂಡ, ಲಾಯರ್ ಓದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ನನ್ನ ಹಕ್ಕನ್ನ ನನ್ನ ಘನತೆಗೆ ಚ್ಯುತಿ ಬರುವಂತ ರೀತಿಯಲ್ಲಿ ಯಾರಾದ್ರೂ ಕೇಳಿದ್ರೆ, ಅಂತ ನೈತಿಕತೆ ಉಳಿಸ್ಕೊಂಡಿದ್ದೀನಿ ಮಾನ್ಯ ಸಭಾಪತಿಗಳೇ. ನಾನು ಇರ್ತಕ್ಕಂಥದ್ದು ರಾಜ್ಯ ಕಾರಣಕ್ಕಾಗಿ. ಇವತ್ತು ಸಸ್ಯಗಳು, ಹಣ್ಣು ಮತ್ತು ಹೂ ಬಿಡದ ಸಸ್ಯಗಳನ್ನು ನೆಡುವ ಮಹಾನ್ ಬಹಳ ಪರಿಣಿತರೆಲ್ಲ ಇದ್ದಾರೆ ತೋಟಗಾರಿಕೆ ಇಲಾಖೆ. ಕೈಮೆಗುದು ಪ್ರಾರ್ಥನೆ ಮಾಡ್ಕೊಳ್ತಾನೆ, MH ಮರೀಜ್ ಗೌಡರು ಸ್ಥಾಪನೆ ಮಾಡಿರ್ತಕ್ಕಂತ ಆ ಒಂದು ತೋಟಗಾರಿಕಾ ಇಲಾಖೆಯನ್ನ ಕರ್ನಾಟಕದಲ್ಲಿರ್ತಕ್ಕಂಥ ಮಹಾನ್ ಪ್ರತಿಭಾವಂತ ಜ್ಞಾನಿಗಳ ಕೈ ಕೊಡಿ, ಉನ್ನತ ಅಧಿಕಾರಿಗಳಿಗೆ ಇನ್ನು ದೊಡ್ಡ ದೊಡ್ಡ ಕೊಡಿ. ನಮ್ಮ ನಮ್ಮ ಸರ್ಕಾರಕ್ಕೆ ಅವಶ್ಯಕತೆ ಇದೆ ಅಂತ ಅಂತ ಪ್ರತಿಭಾವಂತರ ಬಗ್ಗೆ. ನನಗೆ ಕಬ್ಬನ್ ಪಾರ್ಕ್ ಬಗ್ಗೆ, ನೀರಿನ ಬಗ್ಗೆ, ಒಬ್ಬ ರೈತನ ಮಗಳಾಗಿ ನನಗೆಲ್ಲ ಗೊತ್ತಿದೆ, 1000 ಸ್ಪೀಸೀಸ್ ಹೆಸರು ನಾನು ಹೇಳಬಲ್ಲೆ. ಅದೆಲ್ಲ ಮಾನ್ಯ ಸಭಾಪತಿಗಳೇ ಸದನವನ್ನ ಮಿಸ್ಲೀಡ್ ಮಾಡಬಾರ್ದು. ಆಮೇಲೆ ಮೂರನೇ ಆತಂಕವನ್ನ ಕೆಲವು ಸದಸ್ಯರು ಎತ್ತಿದ್ರು, ಅವ್ರು ಕೇಳೋದು ತಪ್ಪು ಅಂತ ನಾನು ಹೇಳಲ್ಲ. ಕಟ್ಟಡದ ಬಿಲ್ಡಿಂಗ್ ಬರಬೇಕಾದ್ರೆ ನಿಮ್ಮ ವಯಲೇಷನ್ ಮಾಡಕ್ಕಾಗತ್ತಾ? ವಿಶ್ವೇಶ್ವರಯ್ಯನವರೇ ರೆಡಿ ಮಾಡಿಟ್ಟಿರುವ ದ ಆರ್ಕಿಟೆಕ್ಟ್ ಆಫ್ ಕರ್ನಾಟಕ ಮೈಸೂರು ಸ್ಟೇಟ್ ಇಂಜಿನಿಯರ್ ಡೇ ಮಾಡ್ತಕ್ಕಂಥದ್ದು ವಿಶ್ವೇಶ್ವರಯ್ಯನವರ ಹೆಸರಲ್ಲಿ ಅವರು ತನ್ನ ಕೈಯಿಂದ ಮಾಡಿರ್ತಕ್ಕಂಥ ಒಂದು ಬಿಲ್ಡಿಂಗ್ ಪ್ಲಾನ್ ಆ ಕ್ಲಬ್ ಹತ್ರ ಇದೆ.
ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಉದ್ಯಾನ ವಲಯದ ವ್ಯಾಪ್ತಿಯಲ್ಲಿ ಬರೋದ್ರಿಂದ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಎರಡು ಆಯ್ಕೆ ನಾನು ಈ ಸದನದಲ್ಲಿ ಸರ್ಕಾರದ ಮುಂದಿಡ್ತೀನಿ. ಆರ್ ಯು ಗೋಯಿಂಗ್ ಟು ಟೇಕ್ ಅವೇ ವಿಕಾಸಸೌಧಕ್ ಜಾಗ ಕೊಟ್ಟಿದ್ದೀರಿ, ಉದ್ಯಾನ ನಗರದ್ದೇ ಆಗಿತ್ತು, ಈ ಎಲ್ಲಾ ನೀವೇನ್ ಡಿಲೀಟ್ ಮಾಡಿದ್ದೀರಿ, ಇದೆಲ್ಲ ಇದನ್ನೆಲ್ಲ ವಾಪಸ್ ತಕೊಳ್ಳೋಣ, ಇದನ್ನೆಲ್ಲ ಪಾರ್ಕ್ ಸೋನ್ ಸೇರಿಸೋಣ, ಅಥವಾ ಸೆಂಚುರಿ ಕ್ಲಬ್ ಅನ್ನು ಅದರಿಂದ ಆಚೆ ತರೋಣ, ಎರಡೇ ನನಗೇನಿಲ್ಲ, ನೀವೇನ್ ತಗೊಂಡ್ರು ನಾನು ಅದಕ್ಕೆ ಸಿದ್ಧಳಾಗಿದ್ದೀನಿ. ಅದನ್ನ ಇವತ್ತು ಮಾತಾಡ್ತಾರೆ ಮಾನ್ಯ ಸಭಾಪತಿಗಳೇ, ಕೇಸ್ ಇರ್ತಕ್ಕಂಥದ್ದು ಗದ್ವಾರದ ಮಾತ್ರ, ಅದು ಕೋರ್ಟ್ ಅಲ್ಲಿ ನಿರ್ಣಯ ಆಗುತ್ತೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಮಧ್ಯಂತರ ಆದೇಶ ಕೂಡ ಅವ್ರ ಪರವಾಗಿ ಬಂದಿದೆ, 100 ವರ್ಷದಿಂದ ಅವರು ಸದಸ್ಯರು ಬಳಸ್ತಾ ಇದಾರಂತೆ, ನಾವಲ್ಲ ನಮ್ಮ ನಮ್ಮ ಹೌದು ವೆಂಕಟೇಶ್ ಅಣ್ಣ ಚುಚ್ಚಿದ್ರು, ಅವ್ರು ಚುಚ್ಚಿದ್ರಲ್ಲಿ ಏನ್ ತಪ್ಪೇನಿಲ್ಲ, ಯಾಕಂದ್ರೆ ಕ್ಲಬ್ ಅಲ್ಲಿ ಕ್ಲಬ್ ಕಮಿಟಿಯಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದಂತವ್ರು. ರವಿಕುಮಾರ್ ಕಮಿಟಿ ಏನು, ನಾನು ಚುಚ್ಚಲಿಲ್ಲ, ತೊಂದರೆ ಇಲ್ಲ, ಅಧಿಕಾರಿ ಹೆಸರು ಅವ್ರಿಗೆ ವಾಕಿಂಗ್ ಪ್ರಿಯರು, ಸಾರ್ವಜನಿಕರಿಗೆ ರೋಡ್ ಇದೆಯೋ ಇಲ್ವೋ ವಾಕಿಂಗ್ ಮಾಡೋರ್ಗೆ ಬೇಕು. ಅವ್ರು ಯಾವ ಮೌಲ್ಯಗಳನ್ನ ರೆಪ್ರೆಸೆಂಟ್ ಮಾಡ್ತಾವ್ರು, ನನ್ನನ್ನ ಕೆರಳಿಸಿದ್ರೆ ನಾನೇನ್ ಸುಮ್ನೆ ಕುತ್ಕೊಳ್ಳೋ ಹೆಣ್ಮಗಳಲ್ಲ, ವಿತೌಟ್ ಸ್ಟಫ್ ಇಲ್ಲಿಗೆ ಬರೋದು ಇಲ್ಲ, ದುರುದ್ದೇಶ ಬಿಟ್ಕೊಂಡು ಹೇಳ್ತಾನೂ ಇಲ್ಲ, ತೊಂದರೆ ಮಾಡಿದ್ದಾರೆ. ನಾವೇನ್ ದುರುದ್ದೇಶ ಇಟ್ಕೊಂಡು ಮಾತಾಡಿದೀವಿ, ಅವನು ರಾಜೇಂದ್ರ ಕಟಾರಿಯ ಒಳ್ಳೆ ಆಫೀಸರ್ ಅಂತ ಹೇಳಿದ್ರು. ಮಾನ್ಯ ಸಭಾಪತಿಗಳೇ, ಇಲ್ಲಿರೋ ಎಲ್ಲ ಸಚಿವರು ಒಳ್ಳೆಯವರೇ, ನಾವೆಲ್ಲ ಒಳ್ಳೆಯವರೇ, ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ಕೆಲವು ಕ್ರಮಗಳು ಅಸಹಾಯಕತೆಯಿಂದ ತಗೊಳ್ತೀವೋ, ತಪ್ಪು ಮಾಹಿತಿಯಿಂದ ತಗೊಳ್ತೀವೋ, ಟೈಮ್ ಸರಿ ಇಲ್ಲದೆ ತಗೊಳ್ತೀವೋ, ಯಾರು ತಪ್ಪು ಮಾಡ್ಬೇಕಂತ ಮಾಡಲ್ಲ, ತಪ್ಪಾಗಿದೆ. ನಾವಿವಾಗ ವಿಕಾಸಸೌಧವನ್ನು ಸೇರಿ, ವಿಧಾನಸೌಧವನ್ನು ಸೇರಿ, ಹೈಕೋರ್ಟ್ ಅನ್ನು ಸೇರಿ, ಜಿಪಿಎ ಸೇರಿ, ವೈಎಂಸಿಎ ಸೇರಿ, ಮತ್ಸಾಲಯ ಸೇರಿ, ಪಿಡಬ್ಲ್ಯೂಡಿ ಸೇರಿ 10th floor ಕಟ್ಟಿದೀವಲ್ಲ, ವೈಲೆಟ್ ಮಾಡಿದೀವಲ್ಲ, ಅದನ್ನ ಮತ್ತೆ ಪಾರ್ಕ್ ಝೋನ್ ಸೇರಿಸೋದು, ಅಥವಾ ಗುಡಾರದಲ್ಲಿ ಒಂದು ಶೀಟ್ ಹಾಕೊಂಡು ಒಡೆಯರ ಹಾಲ್ ಅಂತ ಇಟ್ಕೊಂಡು ಆ ರಾಜ ಋಷಿ ಒಡೆಯರವರಿಗೆ ಅಪಮಾನ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಆ ಕ್ಲಬ್ ಇದೆಯಲ್ಲ, ಅವರಿಗೆ ಮೂಲ ಆಶಯದಂತೆ ನಮ್ಮ ಪ್ಲಾನ್ ಅನ್ನ ಅವ್ರು ಮೀರಕ್ ಸಾಧ್ಯನೇ ಇಲ್ಲ. ವಿಶ್ವೇಶ್ವರಯ್ಯನವರು ಸ್ಥಾಪನೆ ಮಾಡಿರೋ ಕ್ಲಬ್ ಅದು, ಮೈಸೂರು ಮಹಾರಾಜರು ಕೊಟ್ಟಿರ್ತಕ್ಕಂಥದ್ದು, ಸರ್ಕಾರ ಕೊಟ್ಟಿರ್ತಕ್ಕಂಥದ್ದಲ್ಲ, ಭಿಕ್ಷೆ ಬೇಡ್ತಾ ಇಲ್ಲ, ಇಟ್ ಈಸ್ ದೇರ್ ರೈಟ್, ಇದು ಚಾರಿಟಿ ಅಲ್ಲ ನಾನು ಹೇಳ್ತಕ್ಕಂಥದ್ದು. ನಾವ್ಯಾರೋ ಒಬ್ಬರು ಮಾಡೋದ್ರಿಂದ ಈ ನಾಡಿನ ಘನತೆಗೆ, ಈ ನಾಡಿನ ಉದ್ದೇಶಗಳಿಗೆ ತೊಂದರೆ ಆಗಬಾರ್ದು. ನಾನು ಯಾವ ತೀರ್ಮಾನ ತಗೊಂಡ್ರೆ ಇದೆಲ್ಲ ವಾಪಸ್ ಕೊಡೋಣ ಅಥವಾ ಅದನ್ನ ಪಾರ್ಕ್ ಝೋನ್ ಇಂದ, ನಾನು ಇಷ್ಟೇ ಸರ್ಕಾರದಲ್ಲಿ ನನ್ನ ಮನವಿ, ಪಾರ್ಕ್ ಝೋನ್ ನಿಂದ ಸೆಂಚುರಿ ಕ್ಲಬ್ ಒಂದನ್ನೇ ನೀವು ಇದ್ ಮಾಡಿದ್ದೀರಿ, ಅದು ಮತ್ತೆ ಅದು ಕಾರ್ನರ್ ಅಲ್ಲಿ ಇದೆ, ಅದೇನು ತೊಂದರೆನೂ ಆಗೋದಿಲ್ಲ. ಆದ್ರಿಂದ ಅಲ್ಲಿ ಅವರ ಆಶಯದಂತೆ ಒಂದು ಇದನ್ನ ಪಾರ್ಕ್ ಝೋನ್ ಇಂದ ಕೈಬಿಟ್ಟು ಉಪಕಾರ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ತಮ್ಮ ಮೂಲಕ ಅಪೀಲ್ ಅನ್ನ ಮಾಡ್ತಾ ಇದ್ದೀನಿ. ನನ್ನ ವೈಯಕ್ತಿಕ ಅಭಿಪ್ರಾಯ ಸಭಾಧ್ಯಕ್ಷರೇ, ನಾನೇನು ಆ ಕ್ಲಬ್ ಮೆಂಬರ್ ಅಲ್ಲ, ಆದ್ರೆ ಅತ್ಯಂತ ಕಬ್ಬನ್ ಪಾರ್ಕ್ ಅಲ್ಲಿ ಇರ್ತಕ್ಕಂತ ಹಳೆ ಕಟ್ಟಡಗಳಲ್ಲಿ ಅದು ಕೂಡ ಒಂದು, ಮತ್ತೆ ಈಗ ಕೋರ್ಟ್ ಅಲ್ಲಿ ಸ್ಟೇ ಇರ್ತಕ್ಕಂಥದ್ದು ಮಾನ್ಯ ಸದಸ್ಯರು ಹೇಳಿದಾಗೆ ಆ ಗೇಟ್ ಉಪಯೋಗಿಸ್ಬೇಕೋ ಉಪಯೋಗಿಸ್ಬಾರ್ದು ಅನ್ನೋದಷ್ಟೇ, ಆದ್ರೆ ಅದನ್ನ ಡಿಲೀಟ್ ಮಾಡೋದು ಒಳ್ಳೆಯದು. ಯಾರು ವಿಶ್ವೇಶ್ವರಯ್ಯ ಸ್ಥಾಪನೆ ಮಾಡಿದ್ದು, ಮಾನ್ಯ ನಾಯಕರು ನಮ್ಮ ಕಾನೂನು ಮಂತ್ರಿಗಳ ಹತ್ರ ಮಾತಾಡಲಿ, ಮಾತಾಡೋದ್ರ ಬಗ್ಗೆ ಡಿಸಿಷನ್ ತಗೊಳ್ಳೋದು ಒಳ್ಳೆಯದು. ಸಭಾನಾಯಕರು ಸನ್ಮಾನ್ಯ ಸಭಾಪತಿಗಳೇ, ಸದಸ್ಯರೆಲ್ಲ ಭಾಳ ವಿಷಯಗಳು ಗಮನಕ್ಕೆ ತಂದಿದ್ದಾರೆ, ಸರ್ಕಾರ ಇದು ಭಾಳ ಗಂಭೀರವಾಗಿ ಪರಿಗಣಿಸಿ ಆದಷ್ಟು ತೀವ್ರದಲ್ಲಿ ಇದು ಈ ವಿಷಯವನ್ನು ಇಚ್ಛೆದ್ದು ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತದೆ ಅಂತೇಳಿ ಸಂದರ್ಭದಲ್ಲಿ. ಈಗ 4-5 ಸರಿ ಬಂದಿದ್ದೀರಿ, ಪದೇ ಪದೇ ಸಂದ ಬಂದ್ರೆ ಸರಿಯಲ್ಲ, ಸರ್ಕಾರ ಇಮಿಡಿಯೇಟ್ಲಿ ಒಂದು ತೀರ್ಮಾನ ಮಾಡಿ ಏನಂದ್ರೆ ಜನರಿಗೆ ಗೊತ್ತಾಗುವಂತ ರೀತಿಯಲ್ಲಿ ತಾವು ಹೇಳ್ಬೋದು. ಪ್ರಕಟಣೆ. ವಿಧಾನ ಪರಿಷತ್ತಿನ ಮಾನ್ಯ ಶಾಸಕರಾದ ಬಿ ಕೆ ಹರಿಪ್ರಸಾದ್ ಅವರು ಪ್ರಸಕ್ತ ಅಧಿವೇಶನದಲ್ಲಿ ಪೂರ್ವ ನಿಗದಿತ ಕಾರ್ಯಕ್ರಮ ಕಾರಣ ಸದನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲದ ಕಾರಣ ಸದನ ಕಾರ್ಯಕಲಾಪಗಳಲ್ಲಿ ಗೈರುಹಾಜರಾಗಲು ಅನುಮತಿಸಬೇಕಾಗಿ ಕೋರುತ್ತಾರೆ. ಸದರಿಯವರ ಗೈರುಹಾಜರಿ ಸದನದ ಸಮಿತಿ ಇದೆ ಎಂದು ಭಾವಿಸುತ್ತೇನೆ. ಯಾವುದು ಬಂದರೆ ತಿಪ್ಪಣ್ಣ ಕಂಕೂರ್ 330 ಚಲವಾದಿ ತೀರಣಸ್ವಾಮಿ ಎನ್ ರವಿಕುಮಾರ್ ಹಾಗೂ ಸುಶೀಲಮೂರ್ತಿ.
ತಿಪ್ಪಣ್ಣ ಕಂಕೂರ್ ಚಲವಾದಿ ಚೀನಾಸ್ವಾಮಿ ರವಿಕುಮಾರ್ ಹಾಗೂ ಸುಶೀಲ ಮೂಸಿ ಅವರು. ನಿಮ್ಮ ಹೆಸರಿಲ್ಲ, ನಿಮ್ಮ ಹೆಸರಿಲ್ಲ, ಇದ್ರಾಗಿಲ್ಲ. ಆಯ್ತು, ನೀವು ಮಾತಾಡೋಂತ್ರಿ. ಆಯ್ತು, ನಮಸ್ ಹೇಳೇನದ, ನಮಸ್ ಹೇಳೇನಿ. ನೀವು ಎಲ್ಲಿರ್ತೀರಿ? ನೀವು ನಿಮ್ಮ ಹೆಸರು ಹೇಳೇನಿ. ಸನ್ಮಾನ್ಯ ಸಭಾಪತಿಯವರೇ, ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನಾರಾಯಣಪುರ ಗ್ರಾಮದ ಸಾಯಿಬಣ್ಣ ಅವರ ಮೇಲೆ ನಡೆದ ಪೊಲೀಸ್ ಶೂಟೌಟ್ ಪ್ರಕರಣವನ್ನು ತಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ನಿಲೋಗಿ ಪೊಲೀಸ್ ಠಾಣೆ ಎಫ್ಐಆರ್ ನಂಬರ್ 69/2023 ಪ್ರಕಾರ ದಿನಾಂಕ 15/6/2023 ಪೊಲೀಸ್ ಸಿಬ್ಬಂದಿಗಳಾದ ಮಯೂರ್ ಮತ್ತು ಪ್ರಮೋದ್ ಇಬ್ಬರು ಬೈಕ್ನಲ್ಲಿ ಹುಲ್ಲೂರು ಗ್ರಾಮದಲ್ಲಿ ರಾತ್ರಿ ಮಾತಾಡಿ ಐದು ಮಂದಿ ಇದ್ದೀರಿ, ಐದು ಜನ ಇದ್ರಿ, ಹಂಗ ಹೇಳ್ಬಿಡಿ ಏನಂತ ಹೇಳಿ ಹೇಳಿ. ನಿಂಗೆ ತಿಪ್ಪಣ್ಣ, ನಿನಗೆ ಹೇಳ್ಬಿಡಿ ಏನಂತ ಹೇಳಿ, ವಿಷಯ ಹೇಳ್ಬಿಡಿ, ಓದಬೇಡಿ, ವಿಷಯ ಹೇಳ್ಬಿಡಿ. ಸರ್, ಇದು ನಾರಾಯಣಪುರದಲ್ಲಿ ಒಬ್ಬ ನಮ್ಮ ಕಮ್ಯುನಿಟಿ ಒಬ್ಬ ರೈತ ಸಾಯಿಬಣ್ಣ ಅವ್ರ ಮಗ ಟ್ರ್ಯಾಕ್ಟರ್ದಲ್ಲಿ ಮರಳು ತೆಗೆದುಕೊಂಡು ಊರಿಗೆ ಹೋಗತಕ್ಕಂಥ ಸಂದರ್ಭದಲ್ಲಿ ಇಬ್ಬರು ಪೊಲೀಸರು ಎದುರು ಬಂದು ಅವರಿಗೆ ಟ್ರ್ಯಾಕ್ಟರ್ ನಿಲ್ಲಿಸ್ತಾರೆ, ಸೊನ್ನೆ ಮಾಡಿ ಟ್ರ್ಯಾಕ್ಟರ್ ನಿಲ್ಲಿಸಿದ ಮೇಲೆ ಆಮೇಲೆ ಅವರೊಡನೆ ಮಾತುಕತೆ ಆಗಿ ಟ್ರ್ಯಾಕ್ಟರ್ ಮುಂದೆ ಸಾಗ್ತದೆ. ಮುಂದೆ ಹೋಗೋ ಸಂದರ್ಭದಲ್ಲಿ ಆ ಟ್ರ್ಯಾಲಿ ಕಟ್ ಆಗಿ ಟ್ರ್ಯಾಲಿ ಹಿಂದಿರ್ತದೆ, ಟ್ರ್ಯಾಕ್ಟರ್ ಮುಂದೆ ಹೋಗ್ತದೆ. ಆ ಸಂದರ್ಭದಲ್ಲಿ ಹಿಂದೆ ಬರ್ತಕ್ಕಂಥ ಕಾನ್ಸ್ಟೇಬಲ್ ಆ ಹಿಂದಿನ ಟ್ರ್ಯಾಲಿಗೆ ಗುದ್ದಿ ತಾನು ಅಲ್ಲಿ ಅವರು ಜೀವ ಹೋಗಿಬಿಡ್ತದೆ. ಆ ಸಂದರ್ಭದಲ್ಲಿ ಆ ಜೀವ ಹೋದ ಕೂಡಲೇ ಅಲ್ಲಿ ಡ್ರೈವರು ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಶರಣಾಗ್ತಾನೆ. ಇದೆಲ್ಲ ಆದಮೇಲೆ ಎರಡು ದಿನ ಬಿಟ್ಟು ಅವರು ತಂದೆಯವರಾದಂಥ ಈ ಸಾಯಿಬಣ್ಣ ರೇವಣ್ಣ ಸಿದ್ದಪ್ಪ ಕರ್ಜಿ ಎಂಬುವರನ್ನು ಕರೆದುಕೊಂಡು ಹೋಗಿ ರಸ್ತೆಯಲ್ಲಿ ಸುಮಾರು 60 ಕಿಲೋಮೀಟರ್ ಮೇಲೆ ರಸ್ತೆಯಲ್ಲಿ ಕರ್ಕೊಂಡು ಬಂದು ಅವನಿಗೆ ಕಣ್ಣಿಗೆ ಅರಬಿಯನ್ನು ಕಟ್ಟಿ ಕೈಗೆ ಹಗ್ಗವನ್ನು ಕಟ್ಟಿ ಅವನಿಗೆ ಶೂಟೌಟ್ ಮಾಡಿ ಈ ಮೊಳಕಾಲು ತೆಳಗಡೆ ಶೂಟೌಟ್ ಮಾಡಿದ್ದಾರೆ. ಆಮೇಲೆ ಕಲಬುರಗಿ ಜೈಲಿನಲ್ಲಿ ಈ ಪೊಲೀಸ್ ಇಲಾಖೆಯ ಆದಂಥ ಭ್ರಷ್ಟಾಚಾರ ಸಮಯದಲ್ಲಿ ಸಾವಿರಾರು ಮಂದಿ ನೂರಾರು ಮಂದಿ ಅಲ್ಲಿ ಜೈಲಿನಲ್ಲಿದ್ದರು. ಇವರೊಬ್ಬರಿಗೆ ಮೈಸೂರು ಜೈಲಿಗೆ ಸ್ಥಳಾಂತರ ಮಾಡಿದ್ದಾರೆ. ಇವ ಅವತ್ತಿನ ದಿವಸ ಆ ಸ್ಥಳದಲ್ಲೇ ಇರಲಿಲ್ಲ, ಎಫ್ಐಆರ್ ಅಲ್ಲೇ ದಾಖಲೆ ಆಗಿದೆ. ಎಫ್ಐಆರ್ ಅಲ್ಲಿ ದಾಖಲಾದ ಪ್ರಕಾರ ನಾವಿಬ್ಬರು ಕೂಡಿ ಟ್ರ್ಯಾಕ್ಟರ್ ಚಾಲಕನಿಗೆ ಕೈಸನ್ನೆ ಮಾಡಿ ಟ್ರ್ಯಾಕ್ಟರ್ ನಿಲ್ಲಿಸೋ ಅಂತ ಅಂದಾಗ ಟ್ರ್ಯಾಕ್ಟರ್ ಚಾಲಕನು ಟ್ರ್ಯಾಕ್ಟರ್ ನಿಲ್ಲಿಸಿದನು. ಟ್ರ್ಯಾಕ್ಟರ್ ಎದುರು ಬರೋ ಮುಂದೆ ಅವ್ರು ಎದುರು ಬಂದಿರಂದ್ರೆ ಟ್ರ್ಯಾಕ್ಟರ್ ಹಾಯ್ತಂದ್ರೆ ಅವ್ರು ಜೀವ ಹೋಗಿತ್ತಂದ್ರೆ ಆಕ್ಸಿಡೆಂಟ್ ಆಗ್ತದೆ. ಟ್ರ್ಯಾಕ್ಟರ್ ನಿಲ್ಲಿಸಿ ಟ್ರ್ಯಾಕ್ಟರ್ ಮುಂದೆ ಹೋಗೋ ಮುಂದೆ ಹಿಂದೆ ಅವ್ರು ಯಾವುದೋ ಮೂಡ್ನಾಗ ಹೋಗಿ ಹಾಯ್ದು ಅವ್ರ ಜೀವ ಹೋದಾಗ ಟ್ರ್ಯಾಕ್ಟರ್ ಆಕ್ಸಿಡೆಂಟ್ ಅಂತೇಳಿ ಅದು ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ನೇ ಹಾಯಿಸ್ತಾರೆ ಅಂತೇಳಿ ಅವ್ರ ಮೇಲೆ ತಿನ್ನಟ್ಟು ಕೇಸ್ ಹಾಕಿ ಬಹಳ ಅನ್ಯಾಯದ ಪರಮಾವಧಿಯನ್ನು ತೋರಿಸಿದ್ದಾರೆ. ಇದು ಭವಿಷ್ಯ ನ್ಯಾಯ ನಿಷ್ಠೆ ಧರ್ಮದ ಮೇಲೆ ಇನ್ನೊಂದು ಹೆಸರೇ ಗೃಹ ಮಂತ್ರಿ ಪರಮೇಶ್ವರ್ ಅವರು ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಭವಿಷ್ಯ ಈ ಗೃಹ ಇಲಾಖೆ ನಡೆಸಬೇಕಾದ ಸಮರ್ಥವಾದಂಥ ನಾಯಕತ್ವ ನಿಮ್ಮಲ್ಲಿ ಅದನ್ನು ತಿಳ್ಕೊಂಡೆ. ನಿಮ್ಗೆ 2 ಸಲ 3 ಸಲ ಗೃಹ ಮಂತ್ರಿ ಮಾಡಿದಂಥ ಕೀರ್ತಿ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಸಲ್ತದೆ. ಅದಕ್ಕಾಗಿ ಇದು ಒಂದು ಗಂಭೀರ ಪ್ರಕರಣವನ್ನು ಭಾವಿಸಿ ಈ ಕೊಲೆ ಕೇಸನ್ನು ಹಾಕಿ ದೌರ್ಜನ್ಯ ಎಸೆದಂಥ ಪೊಲೀಸ್ ಇಲಾಖೆಯವರ ಮೇಲೆ ಎಲ್ಲ ಪೊಲೀಸರು ಕೆಟ್ಟರು ಅಂತ ಹೇಳಕ್ ಹೋಗಂಗಿಲ್ಲ. ಆದರೆ ನಿಜವಾಗಿ ಪೊಲೀಸ್ ಎಸೆದಂಥವ್ರು ಬಹಳ ಹೀನ ಕೃತ್ಯ ಮಾಡಿ ಜನರಿಗೆ ಕಿರುಕುಳ ಕೊಟ್ಟು ಅವರನ್ನು ಸಾಯಿಸಿದ್ದಾರೆ. ಮತ್ತೆ ನಮ್ಮ ಏನೂ ಕಾರಣ ಇರಲಾರದೆ ಅವ್ರಿಗೆ ಕರ್ಕೊಂಡ್ಬಂದು ಶೂಟೌಟ್ ಮಾಡಿದ್ದಾರೆ. ಇದು ಅತ್ಯಂತ ಹೀನ ಕೃತ್ಯ ಅಂತ ನಾನು ಭಾವಿಸಿದ್ದೇನೆ. ದಯವಿಟ್ಟು ತಾವು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕಂತೇಳಿ ನಾವು ತಮ್ಮಲ್ಲಿ ಮನವಿ ಮಾಡಿಕೊಳ್ಳಿ. ನಾರಾಯಣ ಸ್ವಾಮಿ ಇಡೀರಿ, ನೋಡಿದೀನಿ, ಇಲ್ಲಿ ಐತಿ, ನೋಡಾಗತ್ತೀನಿ, ಇಲ್ಲಿ ಚೇಲ್ ನೋಡ್ತೀರಿ, ನಾನು ಅದನ್ನ ನೋಡಿ ಹೇಳ್ತೀನಿ. ಕುತ್ಕೊಳ್ಳಿ ಸರ್, ಇಲ್ಲಿ ಪ್ರಿಂಟ್ ಆಗಿದೆ ನೋಡಿ, ಕುತ್ಕೊಳ್ಳಿ. ನಾ ಹೇಳೋದು ಕರೆ, ನೀವು ಹೇಳೋದು ಕರೆ. ನಾನು ರವಿಕುಮಾರ್ ಕೇಳ್ತೀನಿ. ರವಿಕುಮಾರ್ ಇಲ್ಲ, ಸ್ವಲ್ಪ ಡೀಟೇಲ್ ಬೇಬರ್ವಾಗಿ ಬಂದಿದೆ ಅದನ್ನ ನಾನು ಹೇಳ್ತೀನಿ ಸರ್. ಆಮೇಲೆ ಹೇಳ್ತೀನಿ ನಾನು. ಇದು ಉತ್ತರ ಇತ್ತು.
ಮಾತಾಡಿ, ನಮಸ್ತೆ, ಮಾತಾಡಿ ಮಾತಾಡಿ, ವಾದ ಮಾಡಬಾರ್ದು. ಅಲ್ಲಲ್ಲ ಸಾರಿ ಸರ್, ಉದ್ದೇಶ ಅದು ಅಲ್ಲ. ಸ್ವಲ್ಪ ವಿವರವಾಗಿ ಹೇಳಬಹುದಿತ್ತು ಅಂತ ನಾನು ಕೇಳಿದ್ದೇನೆ. ಮತ್ತೆ ಹೇಳಿ ನೀವು, ಬೇಡಂಗಿಲ್ಲ ಸರ್. ಇದು 15ನೇ ತಾರೀಕಿಗೆ 15/6/2023 ನಡೆದಂತ ಒಂದು ಘಟನೆ. ರೇವಣ ಸಿದ್ದಪ್ಪ ಕರ್ಜಗಿ ಅಂತ ಅನ್ನೋ ಒಬ್ಬ ವ್ಯಕ್ತಿ, ಅವನು ಟ್ರ್ಯಾಕ್ಟರ್ನಲ್ಲಿ ಸಿಮೆಂಟ್ ಹಾಕೊಂಡು ಅದರ ಜೊತೆಗೆ ಮರಳು ಕೂಡ ಹಾಕೊಂಡು ಅವನು ಮನೆ ಕೊಟ್ಟಿದ್ದಾನೆ. ಮರಳು ಹಾಕಿದ್ದು ಅವನು ಮರಳು ದಂಧೆಯಲ್ಲಿಲ್ಲ. ಇದು ಸ್ಪಷ್ಟವಾಗಿ SP ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಅವನು ಮನೆ ಕನ್ಸ್ಟ್ರಕ್ಷನ್ಗಾಗಿ ಮರಳು ಹೋಯ್ತಿದ್ದಾನೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಮರಳು ದಂಧೆದಲ್ಲ ಅವನು, ಅಲ್ಲೇ ಅಲ್ಲ. ಆದ್ರೆ ಅವನು ಹೋಗುವಾಗ ಒಬ್ಬ ಕಾನ್ಸ್ಟೇಬಲ್ ಮಯೂರ್ ಚವಾಣ್ ಅಂತ ಅನ್ನೋನು, ಮಯೂರ್ ಚವಾಣ್ ಅಂತ ಅನ್ನೋನು ಹೆಡ್ ಕಾನ್ಸ್ಟೇಬಲ್. ಅವನು ಡ್ಯೂಟಿ ಮೇಲಿದ್ದಿದ್ರೆ ಯೂನಿಫಾರ್ಮ್ ಅಲ್ಲಿ ಇರ್ತಿದ್ದ. ಹಿ ವಾಸ್ ನಾಟ್ ಆನ್ ಡ್ಯೂಟಿ. ಅವನೊಬ್ಬ ಟೀ ಶರ್ಟ್ ಹಾಕೊಂಡು, ನಿಜವಾಗಿ ಹೇಳ್ಬೇಕಂತಂದ್ರೆ ಹಿ ವಾಸ್ ಡ್ರಂಕ್ ಅಟ್ ದಟ್ ಟೈಮ್. ಅವನು ಆ ಟ್ರ್ಯಾಕ್ಟರ್ ತಡಿಲಿಕ್ಕೆ ಹೋಗ್ತಾನೆ. ಅಲ್ಲಿ ಏನು ಸಚಿವರಿಗೆ ನಾನು ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ, ಅಲ್ಲಿ ಈ ಮರಳದ್ದೇನೊಂದು ಢಾಕಾ ಅಥವಾ ಒಂದೇನು ಸೈಟ್ ಇದೆ, ಅಲ್ಲಿ ಸಾಕಷ್ಟು ಕಾನ್ಸ್ಟೇಬಲ್ಸ್ ಅಲ್ಲೇ ಸುತ್ತ ತಿರುಗಾಡ್ತಿರ್ತಾರೆ. ಯಾರೇ ಮರಳು ತಗೊಂಡು ಹೋಗ್ತಾರೆ ಅಂತಂದ್ರೆ ಅವ್ರಿಗೆ ನಿಲ್ಲಿಸಿ ದುಡ್ಡು ವಸೂಲಿ ಮಾಡಿ ಬಿಡ್ತಾರೆ ಅವ್ರಿಗೆ. ಇವನು ಅದೇ ಕೆಲಸ ಮಾಡ್ಲಿಕ್ಕೆ ನಿಂತಾನ. ಅವನಿಗೆ ನಿಲ್ಸಕ್ ಪ್ರಯತ್ನ ಮಾಡಿದ್ದಾನೆ, ಅವನು ನಿಲ್ಲಿಲ್ಲ. ಅವನ್ ಟ್ರ್ಯಾಕ್ಟರ್ ಹಾಗೆ ಜೋರಾಗಿ ಫಾಸ್ಟ್ ಆಗಿ ಓಡಿಸಿದ. ಅವನು ಟ್ರ್ಯಾಕ್ಟರ್ ಫಾಸ್ಟ್ ಆಗಿ ಓಡಿಸಿದ್ರೆ ಇವನು ಬಿಡ್ಲಿಲ್ಲ, ಅವನು ಬೆನ್ನು ಹತ್ತಿದ್ದಾನೆ. ಅಲ್ಲಿ ಸಿದ್ದಪ್ಪನು ಒಬ್ಬನೇ ವ್ಯಕ್ತಿ ಟ್ರ್ಯಾಕ್ಟರ್ ನಡೆಸ್ತಾ ಇದ್ದಾನೆ, ಇವನ್ ಕಾನ್ಸ್ಟೇಬಲ್ನು ಒಬ್ಬನೇ ಇದ್ದಾನೆ, ಇವ್ರು ಒಬ್ಬನೇ ಹಿಂದೆ ಟೂ ವೀಲರ್ ವೆಹಿಕಲ್ ಮೇಲೆ ಫಾಲೋ ಮಾಡ್ತಾನೆ. ಆ ಫಾಲೋ ಮಾಡುವಂತ ಒಂದು ಗದ್ದಲಲ್ಲಿ ಕಚ್ಚಾ ರೋಡ್, ಅದು ಕೆನಾಲ್ ಪಕ್ಕದಲ್ಲಿ ಇದ್ದಂತ ಒಂದು ರಸ್ತೆ ಮೇಲೆ ಅವನು ಫಾಲೋ ಮಾಡ್ತಾನೆ. ಫಾಸ್ಟ್ ಆಗಿ ಹೋಗ್ತಿದ್ದರಿಂದ ಆ ಟ್ರೇಲರ್ ಹುಕ್ ಏನಿದೆ ಅದು ಕಟ್ ಆಗ್ಬಿಡುತ್ತೆ. ಟ್ರೇಲರ್ ಹುಕ್ ಕಟ್ ಆದಾಗ ಸಾಮಾನ್ಯ ವಿಷಯ ಎಲ್ಲ ಯಾರೋ ಬೇಕಂತ ಮಾಡಕ್ ಸಾಧ್ಯನೇ ಇಲ್ಲ. ಆ ಸ್ಪೀಡು ಅದರದಿಂದ ಅದು ಕಟ್ ಆಗಿದೆ. ಆ ಕಟ್ ಆದ ತಕ್ಷಣನೇ ಟ್ರೇಲರ್ ಬಿದ್ದೋಗುತ್ತೆ, ಟ್ರ್ಯಾಕ್ಟರ್ ಮುಂದೆ ಹೋಯ್ತು ಹಂಗೆ. ಈ ಟ್ರೇಲರ್ ಬಿದ್ದೋದ್ಮೇಲೆ ಆ ಟ್ರೇಲರ್ ಅದು ಮುಂದಿನ ಇದು ಕೆಳಗೆ ಬಿದ್ದ ಮೇಲೆ ಆ ಹಿಂದಿನ ಟ್ರೇಲರ್ ಮ್ಯಾಗ ಹೇಳುತ್ತೆ, ಇವನ್ ಕಾನ್ಸ್ಟೇಬಲ್ ಹಿಂದಿದ್ದಾನೆ, ಅವ್ನ ಆ ಡೈರೆಕ್ಟ್ ಹೊಡೆದ್ಬಿಟ್ಟ ಆ ಒಳಗೆ ಹೋಗಿದ್ದಾನೆ. ಈ ಒಳಗೆ ಹೋಗಿದ್ದ ಅಂತ ಪ್ರೂವ್ ಮಾಡಲಿಕ್ಕೆ ಒಂದು ಎಲ್ಲ ಫೋಟೋಗಳಿದಾವ. ಆ ಟ್ರೇಲರ್ ಹುಕ್ ಕಟ್ ಆಗಿದ್ದ ಫೋಟೋ ಇದಾವ. ಮತ್ ಯಾವ ರೀತಿ ಇವನ್ ಕಾನ್ಸ್ಟೇಬಲ್ ಒಳಗೆ ಬಿದ್ದಿದ್ದು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಬಹಳ ಸಿಂಪಲ್ ಆಗಿ ಇದ್ರೊಳಗೇನು ಹುಟ್ಟಿಸುವಂತದ್ದು ಏನೂ ಇಲ್ಲ. ಇಟ್ಸ್ ಅ ಸ್ಟ್ರೇಟ್ ಅವೇ ಕೇಸ್ ಆಫ್ ಆಕ್ಸಿಡೆಂಟ್ ಆ್ಯಂಡ್ ನಥಿಂಗ್ ಎಲ್ಸ್. ಟ್ರೇಲರ್ ಹಿಂಗ್ ಮ್ಯಾಲೆ ಎದ್ದಿದೆ, ಇವನ್ ಸೀದಾ ಹೋಗಿ ಕೆಳಗೆ ಹೊಡೆದಿದ್ದಾನೆ, ಅದೇ ರೀತಿ ಸಿಗ್ಬಿದ್ದಿದ್ದಾನೆ. ನಾನು ಯಾಕೆ ಅವನು ಕುಡ್ದಿದ್ದ ಅಂತ ಹೇಳ್ತೀನಿ ಅಂದ್ರೆ, ಅಲ್ಲೇ ಪಕ್ಕದಲ್ಲಿ 2 ಬಾಟಲ್ ಸಿಕ್ಕಿದಾವೆ. ಈ ಕುಡಿಯುವಾಗ ಸ್ನಾಕ್ಸ್ ಅದೆಲ್ಲ ಇಟ್ಕೊಂಡಿರ್ತಾರಲ್ಲ, ಪೀನಟ್ಟು ಅದು ಇದು, ಅವು ಜೊತೆ ಅಲ್ಲೇ ಇದಾವೆ. ಇವೆಲ್ಲ ಸಿಕ್ಕಿದಂಥದ್ದು ದಯವಿಟ್ಟು ಸಚಿವರಿಗೆ ತೋರಿಸ್ಬೇಕು. ಆ ಪಾಪ ಆ ಮೈಸೂರು ಚವಾಣ ಅಂತ ಅನ್ನೋನು ಕಾನ್ಸ್ಟೇಬಲ್, ಏನೇ ವಿಷಯ ಇರಲಿ ಅವನು ಸತ್ತಿದ್ದಾನೆ. ಐ ಹ್ಯಾವ್ ಆಲ್ ದ ಸಿಂಪತೀಸ್ ಫಾರ್ ಹಿಮ್. ಸಾಯಬಾರ್ದಾಗಿತ್ತು, ಆದರೂ ಕೂಡ ಆ ಘಟನೆ ನಡೀತು. ಮೊನ್ನೆ ಅಧ್ಯಕ್ಷರೇ ಮರುದಿನ ಪತ್ರಿಕೆಯಲ್ಲಿ ಮತ್ತೆಲ್ಲ ಕಡೆ ಸುದ್ದಿ ಏನು ಬರುತ್ತೆ, ಮರಳು ದಂಧೆಯಲ್ಲಿ ತೊಡಗಿದಂಥ ರೇವಣ ಸಿದ್ದಪ್ಪ, ಅವನು ದಂಧೆ ಅಂದರೆ ಟ್ರ್ಯಾಕ್ಟರಲ್ಲಿ ಸರ್ ಮರಳು ದಂಧೆ ಮಾಡೋನು, ಟ್ರ್ಯಾಕ್ಟರಲ್ಲಿ ಮರಳು ಒಯ್ಯೋದಿಲ್ಲ, ಅವನು ದೊಡ್ಡ ದೊಡ್ಡ ಟ್ರಕ್ ಇಟ್ಕೊಂಡು ಅವನು ದಂಧೆ ಮಾಡ್ತಾನೆ, ಬರೀ ಟ್ರೇಲರಲ್ಲಿ ಒಯ್ಯಲ್ಲ ಅವನು. ಅವನು ಪತ್ರಿಕೆಯಲ್ಲಿ ಏನು ಬರುತ್ತೆ ಅಂತಂದ್ರೆ, ಅವನಿಗೆ ತಡಿಲಿಕ್ಕೆ ಕಾನ್ಸ್ಟೇಬಲ್ ಪ್ರಯತ್ನ ಮಾಡ್ತಾನೆ, ಅವನು ಹೆದರಿಸಿ ಅವನ ಮೇಲೆ ಇದು ಗಾಡಿ ಹಾಯಿಸ್ಬಿಡ್ತಾನೆ ಅಂತ. ಮುಂದಿಂದ ಟ್ರ್ಯಾಕ್ಟರ್ ಮುಂದಿಂದ ಅವನಿಗೆ ಹೊಡೆಯಕ್ಕೆ ಹೋದ್ರೆ ಅಲ್ಲಿ ಎಲ್ಲರೇ ಟ್ರ್ಯಾಕ್ಟರ್ ಮುಂದ್ಗಡೆ ಎಲ್ಲರೇ ಹಾಯ್ತಿತ್ತು,
ಯಾವ ಕಾರಣಕ್ಕೂ ಟ್ರೇಲರ್ ಒಳಗಡೆ ಅವನು ಸಿಗ್ಬಿಡೋದಿಲ್ಲ. ಇದು ಬಹಳ ಸಿಂಪಲ್ ಇದೆ ಸರ್, ಮತ್ತೊಂದು ಏನೂ ಇಲ್ಲ. ಇಟ್ಸ್ ಓನ್ಲಿ ಅ ಕುಕ್ಡ್ ಅಪ್ ಸ್ಟೋರಿ ಅಂಡ್ ನಥಿಂಗ್ ಎಲ್ಸ್. ಮರುದಿನ ಅದು ನನಗೆ ಆಶ್ಚರ್ಯ ಏನಂತಂದ್ರೆ, ಅಲ್ಲಿ ಪ್ರಮೋದ್ ಅಂತ ಇನ್ನೊಬ್ಬ ಕಾನ್ಸ್ಟೇಬಲ್ ಹೆಸರು ಸೇರಿಸ್ತಾರೆ. ಅಲ್ಲಿ ಎಫ್ಐಆರ್ ನಲ್ಲಿ ಏನು ಬರೀತಾರೆ ಅಂತಂದ್ರೆ, ಇವನು ಸಿದ್ದಣ್ಣ ಅಂತ ಅನ್ನೋನ್ ಜೊತೆಗೆ ಸಾಯಿಬಣ್ಣ ಅಂತಿದ್ದ. ಸಾಯಿಬಣ್ಣ ಯಾರು? ಅವ್ರ ಅಣ್ಣ. ಸಾಯಿಬಣ್ಣ ಮತ್ತು ಸಿದ್ದಣ್ಣ ಇಬ್ರು ಅಲ್ಲಿ ಹೋಗ್ತಾ ಇದ್ರು, ಟ್ರ್ಯಾಕ್ಟರ್ ಮೇಲೆ ಹೋಗ್ತಾ ಇದ್ರು. ಅವರು ಇವರಿಗೆ ಹೆದರ್ಸಿ, ಏ ಬಹಳ ಬಹಳ ಆಯ್ತು ನಿಮ್ದು, ಯಾಕಂದ್ರೆ ಇದ್ರಲ್ಲಿ ಇದೆ, ಎಫ್ಐಆರ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ, ಬಹಳ ಆಯ್ತು ನಿಮ್ದು, ನೀವೇನೇ ಅಡ್ಡ ಬಂದೆ ಅಂತಂದ್ರೆ ನಿಮ್ಗೆ ಕೊಲೆ ಮಾಡ್ತೀವಿ ನೋಡಿ ಅಂತಂದ್ ಹೇಳಿ ಅವನ ಮೇಲೆ ಹಾಯಿಸ್ತಾರಂತೆ. ಅಲ್ಲಿ ಪ್ರಮೋದು ಇಲ್ಲ, ಸಿದ್ದಣ್ಣ ಇನ್ನೊಬ್ಬರ ಅಣ್ಣನೂ ಇಲ್ಲೇ ಇಲ್ಲ. ಪ್ರಮೋದ್ ಇದ್ದಿದ್ದಂದ್ರೆ ಅವನಿಗೂ ಪೆಟ್ಟತ್ತಿತ್ತಲ್ಲ. ಅವನು ಏನ್ ಹೇಳ್ತಾನೆ, ನಾನು ಅಲ್ಲಿ ತೆಗ್ನಲ್ಲಿ ಬಿದ್ದ್ಬಿಟ್ಟೆ ಅಂತ. ಬಿದ್ದ್ಬಿಟ್ಟಿದ್ರೆ ಉಳಿದಂತ ವಿಷಯ ಆ ಘಟನೆ ಆದಾಗ ಎಲ್ಲಿನೂ ಆ ಪ್ರಮೋದನ್ ಬಗ್ಗೆ ಯಾವ ಒಂದು ಇದರಲ್ಲಿ ಮೆನ್ಷನ್ ಅಲ್ಲಿನೂ ಮಾಡಿಲ್ಲ. ಅವನ ಜೊತೆಗೆ ಬಿನ್ನೊಬ್ಬ ಏನು ಸಾಯಿಬಂಡ ಅಂತ ವ್ಯಕ್ತಿ ಇದ್ದಾನೆ, ಆ ಸಾಯಿಬಂಡನ್ ಬಗ್ಗೆನೂ ಎಲ್ಲಿ ಏನೂ ಮೆನ್ಷನ್ ಮಾಡಿಲ್ಲ. ನಥಿಂಗ್ ಇಸ್ ದೇರ್ ಎನಿವೇರ್. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಅನೇಕ ಪತ್ರಿಕಾ ಹೇಳಿಕೆಗಳಿದಾವ, ಯಾವ ಪತ್ರಿಕಾ ಹೇಳಿಕೆಯಲ್ಲಿ ಕೂಡ ಆ ಸಿದ್ದಣ್ಣನ ಜೊತೆಗೆ ಸಾಯಿಬಣ್ಣ ಇದ್ದಾನೆ ಅಂತ ಎಲ್ಲಿ ಬರ್ದಿಲ್ಲ. ಆಮೇಲೆ ಆ ಕಾನ್ಸ್ಟೇಬಲ್ ಮಯೂರ್ ಚವಾಣ್ ಅವ್ರ ಜೊತೆಗೆ ಪ್ರಮೋದ್ ಇದ್ದಾನೆ. ಆ ಎಸ್ ಪಿ ಅವರು ಸ್ಟೇಟ್ಮೆಂಟ್ ಕೊಡುವಾಗ ಕೂಡ, ನಮ್ಮ ಇಬ್ಬರು ಕಾನ್ಸ್ಟೇಬಲ್ ಆಕ್ಸಿಡೆಂಟ್ ಆಯ್ತು, ಒಬ್ಬನ ಸತ್ ಹೋದ, ಇನ್ನೊಬ್ಬ ಜೀವಂತ ಇದ್ದಾನೆ, ಆಕ್ಸಿಡೆಂಟ್ ಆಯ್ತು, ಹಾಸ್ಪಿಟಲ್ ಅಲ್ಲಿದ್ದಾನೆ, ಏನಾರು ಹೇಳ್ಬೇಕಲ್ಲ, ಏನೇನು ಇಲ್ಲ. ಇದು ಎಂಟೈರ್ ಸ್ಟೋರಿ ಬಿಲ್ಟ್ಅಪ್ ಮಾಡಿದ್ದಾರೆ. 14ನೇ ತಾರೀಕಿಗೆ ಸುಮಾರು ಮಧ್ಯಾಹ್ನ ಅದು ಎಫ್ಐಆರ್ ಇತ್ಯಾದಿ ಮಾಡ್ತಾರೆ. ಇನ್ನೊಂದು ಬಹಳ ಬಹಳ ಮುಖ್ಯವಾಗಿ ನಾನು ಒತ್ತು ಕೊಟ್ಟು ಹೇಳಿಕ್ಕೆ ಇಚ್ಛೆ ಪಡ್ತೇನೆ, ಸಾಯಿಬಣ್ಣ ಅಲ್ಲೇ ಇದ್ದಿದ್ರೆ, ಯಾರು ಸಾಯಿಬಣ್ಣ ಅಲ್ಲೇ ಇದ್ದಿದ್ರೆ ಅವನಿಗೆ ಅರೆಸ್ಟ್ ಮಾಡಬೇಕಾಗಿತ್ತಲ್ಲ. ಅವನೇ ಸರೆಂಡರ್ ಆಗಿದ್ದಾನೆ, ಅವನಿಗೆ ಅರೆಸ್ಟ್ ಯಾಕೆ ಮಾಡಿಲ್ಲ? ಮರುದಿನ ಕೂಡ ನೀವು ಬೇಕಿದ್ರೆ ಯು ಹ್ಯಾವ್ ಆಲ್ ದ ಅಥಾರಿಟೀಸ್ ಅಂಡ್ ದ ಮಷಿನರಿ ಟು ಟ್ರ್ಯಾಕ್ ಹಿಮ್. ದಯವಿಟ್ಟು ಆ ಸಾಯಿಬಣ್ಣಂದು ಮತ್ತು ಸಿದ್ದಣ್ಣಂದು ಮತ್ತು ಪ್ರಮೋದ್ ಅವ್ರದ್ದೆಲ್ಲ ನೀವು ಅವ್ರು ಎಲ್ಲಿದ್ದಾರೆ ಅಂತಂದು ನೀವು ದಯವಿಟ್ಟು ಟ್ರ್ಯಾಕ್ ಮಾಡಿ. ಸಾಯಿಬಣ್ಣ ಅಂತ ಅನ್ನೋನು ತಮ್ಮ ಹೊಲದಲ್ಲಿ ಹೊಲ ಮಾಡ್ಕೊಂತಿದ್ದಾನೆ, ಅವನು ನೀರು ಬಿಟ್ಕೊಂತಿದ್ದಾನೆ, ಅವನು ಎಲ್ಲಿ ಹೋಗಿಲ್ಲ. ಅವನ ಆಕ್ಸಿಡೆಂಟ್ ಅಲ್ಲಿ ಇದ್ದ ಅಂತಂದ್ರೆ ಕನಿಷ್ಠ ಹೌದಪ್ಪ ನೀ ಸರೆಂಡರ್ ಆಗು ಬಾ ಅಂತ ಅವನಿಗೆ ಹೋಗಿ ಇಟ್ಕೊಂಡ್ ಬರ್ಬೇಕಲ್ಲ. ಆರಾಮಾಗಿ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾನೆ ಅವನು. ಅದಾದ್ಮೇಲೆ ಮರುದಿನ ನೆಕ್ಸ್ಟ್ ಡೇ 14ನೇ ತಾರೀಕಿಗೆ ಎಫ್ಐಆರ್ ಮಾಡ್ತಾನ ಅವನ ಹೆಸರಾಕಿ. 17ನೇ ತಾರೀಕಿಗೆ ಅವನು ಹೊಲ ಮಾಡ್ಕೊಂತ, ಅವನಿಗೆ ಹೊಲಕ್ಕೆ ಅಂದ್ರೆ ಬೀಜ ಬೇಕಾಗಿದ್ದಾವ, ಅಲ್ಲಿಂದ ಒಂದು 60 ಕಿಲೋಮೀಟರ್ ದೂರದಲ್ಲಿ ಅವನು ಏನೋ ಬೀಜ ತರಲಿಕ್ಕೆ ಆಲ್ಮೇಲಿಗೆ ಹೋಗ್ತಾನೆ. ಆಲ್ಮೇಲಲ್ಲಿ ಒಬ್ಬ ಸಿಪಿಐ, ಒಂದಿಬ್ಬರು ಪಿಎಸ್ಐ, ಒಂದಿಬ್ಬರು ಮೂವರು ಕಾನ್ಸ್ಟೇಬಲ್ಸ್, ಒಂದು 4-5 ಜನ ಹೋಗಿ ಅವನಿಗೆ ಅಲ್ಲಿ ಅರೆಸ್ಟ್ ಮಾಡ್ತಾರೆ. ಮತ್ತು ಸ್ವಾಭಾವಿಕ, ಪೊಲೀಸ್ ಡಿಪಾರ್ಟ್ಮೆಂಟ್ ದವರು ಯಾರನ್ನಾರು ಅರೆಸ್ಟ್ ಮಾಡಿದ ತಕ್ಷಣ ಅವನಿಗೇನ್ ಮಾಡ್ತಾರೆ, ಅವನಲ್ಲಿ ವೆಪನ್ ಇದೆಯೇನೋ ಮತ್ತೇನ್ರ ಇದೇನೋ ಅಂತದನ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಅವರಿಗೆ ವೆಹಿಕಲ್ ಅಲ್ಲಿ ಬಾ ಕುಂದ್ರು ಅಂತಂದ್ ಹೇಳ್ತಾರೆ. ಯಾಕ್ರಿ ನಂದೇನ್ ತಪ್ಪದ? ಏ ಅದ ಟ್ರ್ಯಾಕ್ಟರ್ನಿಂದ ಅದಲ್ಲ. ಎಸ್, ಆ ಟ್ರ್ಯಾಕ್ಟರ್ ಓನರ್ ಇವನು ಸಾಯಿಬಣ್ಣ. ಜಸ್ಟ್ ಬಿಕಾಸ್ ಹಿ ಇಸ್ ಓನರ್ ಆಫ್ ದ ಟ್ರ್ಯಾಕ್ಟರ್, ಇನ್ ವಾಟ್ ವೇ ದೇ ಆರ್ ಕನೆಕ್ಟೆಡ್ ಟು ದ ಆಕ್ಸಿಡೆಂಟ್? ಸಂಬಂಧ ಇಲ್ಲ. ಅವನ ಹೆಸರಿತ್ತು, ಪಾಲ ಆಗಿದೆ, ಅವನ್ ತಮ್ಮ ಬಂದಿದೆ ಸಿದ್ದಣ್ಣಿಗೆ, ಅವನ್ ಅದರದಿಂದ ದೂರನೇ ಅದಾನ. 14ನೇ ತಾರೀಕಿಗೆ ಆಕ್ಸಿಡೆಂಟ್ ಆಗಿ ಇಷ್ಟೆಲ್ಲ ಆಗಿದೆ ಅಂದ್ರೆ ಅವನಿಗೆ ಬಂದು ಕಾನ್ಸ್ಟೇಬಲ್ ಕರ್ಕೊಂಡವ್ರೆ ಹೋಗ್ಬೇಕಲ್ಲ. ಯಾರು ಏನು ಮಾಡಿಲ್ಲ, ಅವನು ಆರಾಮಾಗಿ 17ನೇ ತಾರೀಕಿಗೆ ಆಲ್ಮೇಲಿಗೆ ಹೋಗಿ ಆ ಬೀಜ ತರ್ಲಿಕ್ಕೆ ಹೋಗ್ತಾನ. ಅಲ್ಲಿ ಹೋಗಿ ಅವನಿಗೆ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಅವನಿಗೆ ಕರ್ಕೊಂಬರ್ತಾರೆ, ವೆಹಿಕಲ್ ಅಲ್ಲಿ ಕರ್ಕೊಂಬಂದು ಆ ನಾರಾಯಣಪುರ ಹತ್ರ ಬಂದಾಗ, ಏ ಇಳಿ ನೀ ಯೂನಿವರ್ಸ್ಗೆ ಹೋಗ್ತೀಯನೋ ಹೋಗಿ ಬಾ ಅಂತಂದಂದು ಕಳಿಸ್ತಾರೆ. ಹೋಗಿ ಬರ್ತಾನೆ, ಹೋಗಿ ಬಂದ್ಮೇಲೆ ಅವನಿಗೆ ಹಿಡಿದು ಕೈ ಕಟ್ತಾರೆ, ಕಣ್ಣಿಗೆ ಪಟ್ಟಿ ಕಟ್ತಾರೆ. ಯಾಕ್ರಿ ನನ್ಗ್ಯಾಕಿದ್ದೆಲ್ಲ ಪಟ್ಟಿ ಎಲ್ಲ ಕಟ್ತಾ ಇದ್ದೀರಿ, ನಾನೇನ್ ಮಾಡಿದ್ದೀನಿ, ನನ್ಗ್ಯಾಕೆ ಕಟ್ತಾ ಇದ್ದೀನಿ ಅಂದ್ರೆ, ಏ ಸುಮ್ನಿರು, ಎಸ್ ಪಿ ಅವ್ರು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂತ ಹೆದರ್ಸಿ ಅವನಿಗೆ ಹಾಗೆ ಇದನ್ನ ಮಾಡಿ ಗಾಳಿಯಲ್ಲಿ ಒಂದು ಗುಂಡು ಹಾರಿಸ್ತಾರೆ. ಎದಕ್ಕೆ ಹಾರಿಸ್ತಾರೋ ನನಗೂ ಗೊತ್ತಿಲ್ಲ, ಏನ್ ಸಿಸ್ಟಮ್ ಇದೆಯೋ ಸಚಿವರಿಗೆ ಗೊತ್ತಿರ್ಬೋದು. ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ, ಎರಡನೇ ಗುಂಡು ಇಲ್ಲಿ ಮೊಳಕಾಲು ಕೆಳಗೆ ಹೊಡಿತಾರೆ. ಯಾಕೆ ಸರ್ ಇದು, ಏನ್ ತಪ್ಪಂದು, ಏನೂ ರೀಸನ್ ಇಲ್ಲ, ಸುಮ್ಮನೆ ಹೊಡಿಯೋದ? ಅವನಿಗೆ ಯಾಕೆ ಅರೆಸ್ಟ್ ಮಾಡ್ಕೊಂಡ್ ಬಂದ್ರಿ? ಇದ್ರ ಹಿನ್ನೆಲೆ ಏನು?
ಸರ್, ಇದರ ಹಿನ್ನೆಲೆಯನ್ನು ಹೇಳಬೇಕಾಗುತ್ತೆ. ಈ ವ್ಯಕ್ತಿ ಬಿಜೆಪಿಯ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ, ಒಬ್ಬ ಸಣ್ಣ ಕಾರ್ಯಕರ್ತ. ಅವನು ಅಂದ್ರೆ ಒಟ್ಟಾರೆ ಯಾವುದಪ್ಪ ನಮ್ಮ ಪಕ್ಷ ನಮ್ಗೆ ಕೆಲಸ ಮಾಡ ಅಂತ ಹೇಳಿರ್ಬೇಕು, ಏನ್ ಬೇಕಾದಿರಲಿ, ದಟ್ಸ್ ಅ ಡಿಫ್ರೆಂಟ್ ಇಶ್ಯೂ. ಆದ್ರೆ ಅವನಿಗೆ ಹೆದರಿಸಿ ಬದರಿಸಿ ಒಟ್ಟಾರೆ ಅವನ ಮ್ಯಾಲ ಏನ್ ಸಿಟ್ಟು ಅಂತಂದ್ರೆ, ಅಲ್ಲಿ ಮರಳು ದಂಧೆ ಮಾಡಂತವರಿಗೆ ಇವ ವಿರುದ್ಧವಾಗಿದ್ದ. ದಿಸ್ ಇಸ್ ದ ಓನ್ಲಿ ರೀಸನ್ ಸಾಹೇಬಣ್ಣನ ವಿರುದ್ಧ ಅವರು ಇಷ್ಟೆಲ್ಲ ಸಂಚು ನಡೆಸಿದ್ದು, ಮರಳು ದಂಧೆ ಮಾಡೋರಿಗೆ ವಿರುದ್ಧವಾಗಿದ್ದ. 24ನೇ ತಾರೀಕಿಗೆ ಫೆಬ್ರವರಿ 2023 ಒಂದು ಕಂಪ್ಲೇಂಟ್ ಕೊಟ್ಟ, ಕಂಪ್ಲೇಂಟ್ ಬರ್ಕೊಂಡ್ರ ಅವನು ಇದ್ರ ಮೇಲೆ. ಈಗ ಇಟ್ಟಿರ್ತಾರೆಲ್ಲೋ ಗೊತ್ತಿಲ್ಲ, ಮರಳು ದಂಧೆ ಮಾಡೋದು ವಿರುದ್ಧ ಬಿದ್ದೀನಿ, ಇವ್ರಿಗೆ ಅರೆಸ್ಟ್ ಮಾಡ್ರಿ, ಇವ್ರು ಮಾಡಿದಾರ ಅವ್ರು ಮಾಡಿದಾರ ಅಂತ ಅವ್ನು ಹೇಳ್ಕೊಂತಾನೆ ಇದ್ದ. ಅದು ಬಹಳ ವಿರುದ್ಧವಾಗಿದ್ದ, ಅವನು ವಿರುದ್ಧ ಇದ್ದಾನೆ ಅಂತ ಒಂದೇ ಕಾರಣಕ್ಕೆ ಅವನಿಗೆ ಹೋಗಿ ಹೊಡೆದಿದ್ದಾರೆ, ಗೋಲಿ ಹಾರಿಸಿದ್ದಾರೆ. ಅದಾದ್ಮೇಲೆ ಅವನು ಹಾಸ್ಪಿಟಲೈಸ್ ಆಗ್ತಾನೆ. ನಾವೆಲ್ಲರೂ ಸತ್ಯಾಂಶ ಏನಿದೆ ಅಂತ ಕೇಳಿದ್ರೆ, ಸರ್ ನನ್ನ ಕತಿ ಇಷ್ಟೇ, ನಾನು ಇನ್ ನೋವೇ ಐ ಆಮ್ ಇನ್ವಾಲ್ವ್ ಇನ್ ದಟ್, ಆದ್ರೂ ನಾನು ಹೊಡೆದು ಹಿಂಗೆಲ್ಲ ಮಾಡಿದಾರೆ ಅಂತ ಹೇಳ್ತಾನೆ. 2-3 ದಿವಸ ಆದ್ಮೇಲೆ ಆಶ್ಚರ್ಯ ಏನಂತಂದ್ರೆ, ಅವನಿಗೆ ತೆಗೆದುಕೊಂಡು ಮೈಸೂರು ಜೈಲಲ್ಲಿ ಹೋಯ್ತಾರೆ, ಆಸ್ ಇಫ್ ಈಸ್ ದ ಕಲ್ಪ್ರಿಟ್. ಅಚ್ಛಾ, ಇನ್ನೊಂದು ಅವನರೇ, ಅವನು ಅವ್ರಿಗೆ ಹಾಯಿಸಿಲ್ಲ, ಯಾರು ಸಿದ್ದಣ್ಣ ಅಂತ, ಸಿದ್ದಪ್ಪ ಅಂತ ಅನ್ನೋರು, ಅವ್ರ ತಮ್ಮ ಯಾರು ಟ್ರ್ಯಾಕ್ಟರ್ ನಡೆಸ್ತಾ ಇದ್ದ. ಅವನು ಆರಾಮಾಗಿದ್ದಾನೆ ಊರಲ್ಲಿ, ಅವನು ಆರಾಮಾಗಿದ್ದಾನೆ, ಯೂನಿಯನ್ ಮಾಡಿದ್ದಾನೆ, ಯೂನಿಯನ್ ಹಿಡ್ಕೊಂಡು ಹೋಯ್ದಲ್ಲಿ ಮೈಸೂರು ಜೈಲಿಗೆ ಹಾಕ್ತಾರೆ. ವಾಯ್, ಯಾಕಿದು, ಏನ್ ಮಾಡ್ಬೇಕಂತ ಮಾಡಿದ್ದಾರೆ ಅಲ್ಲ. ಇಷ್ಟೆಲ್ಲ ಸರ್ ಬಹಳ ದುಃಖದ ಸಂಗತಿ ಅಂತಂದ್ರೆ, ಆ PCI ನ ಇನ್ನೋ PCI ಅದ್ರ ಜೊತೆಗಿದ್ದ ಅಂತ ಅವನ ಹೆಸರು ಸೇರಿಸ್ತಾರೆ. ಅವನು ರಾತ್ರಿ ಅವನು ಬಂದು ಅವನು ಕಂಪ್ಲೇಂಟ್ ಕೊಡ್ತಾನೆ, ಅವ್ರ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಬುಕ್ ಮಾಡ್ತಾರೆ, ಒಂದ್ಸಲ ಕೇಸ್ ಬಲಪಡಿಸ್ಬೇಕಂತ. ಇದೆಲ್ಲ ನೋಡಿದ್ರೆ ಒಟ್ಟಾರೆ ಆ ಸಾಯಿಬಂಡ ಅಂತ ಅನ್ನೋನಿಗೆ ಅವನು ಮರಳು ದಂಧೆ ಮಾಡೋರ ವಿರುದ್ಧ ಇದ್ದಾನಂತ ಒಂದೇ ಕಾರಣಕ್ಕೆ ಅವನಿಗೆ ಏನು ಹೊಡಿಬೇಕಂತ ಮಾಡಿದರೋ, ಏನ್ ಮಾಡ್ಬೇಕಂತ ಮಾಡಿದರೋ, ಖಲಾಸ್ ಮಾಡ್ಬೇಕಂತ ಮಾಡಿದ್ರೋ ಗೊತ್ತಿಲ್ಲ. ಇಷ್ಟೆಲ್ಲ ನಡೆದೋಗಿದೆ. ನನಗೆ ದುಃಖ ಏನ್ ಅನ್ಸುತ್ತಂತಂದ್ರೆ, ಸಂಬಂಧ ಇರ್ಲಾರ್ದಾಗ ಈ ರೀತಿ ಮಾಡ್ತೀರಿ ಅಂತ ಹೇಳಿ ಇನ್ನೊಂದು ಏನ್ ಮಾಡ್ತಾರೆ ಗೊತ್ತ್ರಿ, ಅವನು ಚಾಕು ತಗೊಂಡ ನಮ್ಮ ಮೇಲೆ ಹೊಡ್ಲಿಕ್ ಬಂದ ಅಂತ ಹೇಳ್ತಾರೆ. ಇಷ್ಟೆಲ್ಲ ಕಾನ್ಸ್ಟೇಬಲ್ಸ್ ಅದಾರ, ಇನ್ಸ್ಪೆಕ್ಟರ್ಸ್ ಅದಾರ, ಒಂದ್ ಸಣ್ಣ ಚಾಕು ತಗೊಂಡ ಮಾಡೋವೇನ್ರಿ? ಮತ್ ಚಾಕು ಯಾಕೆ ಬರುತ್ತೆ ಅವನ ಹತ್ರ? ಚಾಕು ಇಲ್ಲೇ ಇಲ್ಲ. ಇಟ್ಸ್ ಆಲ್ ಕಟ್ಟ ಕತೆ. ಆ ಕತೆ ಹೇಳ್ಕೊಂತ ಚಾಕುನು ಹಾಕ್ಬಿಟ್ಟಾರ ಅದ್ರಲ್ಲಿ. ಅವನ ಕಡೆ ಚಾಕು ಇದ್ದಿದ್ರೆ ನೀವು ಅರೆಸ್ಟ್ ಮಾಡಿದಾಗ ಸರ್ಚ್ ಮಾಡ್ತಾರ, ನೀವು ಅವ್ನ ಕಿಸೆಯೊಳಗೆ ಏನ್ರ ಐತನಂತ ಸರ್ಚ್ ಮಾಡಿ ಅವ್ನಿಗೆ ವೆಹಿಕಲ್ ಅಲ್ಲಿ ಕುಂದಿರ್ಸ್ತಾರ, ಅದೇನೂ ಇಲ್ಲ. ಇಷ್ಟೆಲ್ಲ ಮಾಡಿ ನನ್ಗ ಬಹಳ ಮಾನ್ಯ ಸಚಿವರ ಬಗ್ಗೆ ನಾನು ಒಂದ್ ಮಾತು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಮೊನ್ನೆ ಮಾತಾಡುವಾಗ ಬಹಳ ಸಂತೋಷ ಆಯ್ತು, ಅದು ಇನ್ಸಿಡೆಂಟ್ ಏನಾರ ಇರ್ಲಿ, ನೋಡ್ರಿ ನಾ ಸತ್ಯವನ್ನ ಹೇಳ್ತಾ ಇದ್ದೀನಿ ಅಂಡ್ ಐ ಗೋ ಬೈ ದ ಟ್ರೂತ್ ಅಂತ ಹೇಳಿದ್ರಿ. ಐ ಅಪ್ರಿಷಿಯೇಟ್ ದಟ್ ವಾಟ್ ಎವರ್ ದಟ್ ಕೇಸ್ ಮೇ ಬಿ, ಬಟ್ ಐ ವಾಂಟ್ ಟ್ರೂತ್ ಫ್ರಮ್ ಯು ಸರ್ ಅಂಡ್ ನಥಿಂಗ್ ಎಲ್ಸ್. ವಾಟ್ ಎವರ್ ಐ ಟೋಲ್ಡ್ ಈಸ್ 100% ಫ್ಯಾಕ್ಟ್. ನೀವು ದ ಆಕ್ಸಿಡೆಂಟ್ ಇದೆಲ್ಲ ಡೀಟೇಲ್ಸ್ ನೋಡಿದ್ರೆ ಬಹಳ ಯಾರು ಬೇಕಾದ್ರೂ ನೋಡ್ಲಿ ಇಷ್ಟೇ ಹೇ ಹೌದಪ್ಪ ಇದೇನ್ ಹೇಳೋದು ನಿಜ ಅಂತಂದಂತಾರೆ. ನಾನೇನು ಸತ್ಯನೇ ಹೇಳ್ತೀನಿ ಅಂತಂದಂತಲ್ಲ, ಆ ಇನ್ಸಿಡೆಂಟ್ ಕೇಳಿದ್ರೆ ಗೊತ್ತಾಗುತ್ತೆ ಇದು ಖರೆ ಇದೆ ಅಂತ. ಇಷ್ಟೆಲ್ಲ ಕುಕ್ಕಪ್ಪ ಯಾಕೆ ಮಾಡಿದ್ರಿ? ಡಿಪಾರ್ಟ್ಮೆಂಟ್ ಅವ್ರ ಉದ್ದೇಶ ಏನು? ಯಾಕೆ ಇಷ್ಟೆಲ್ಲ ನೀವು ಮುಚ್ಚಿಟ್ಟು ಅವನಿಗೆ ಅರೆಸ್ಟ್ ಮಾಡಲು ಹಾಕಿದ್ರಿ? ಸರ್ ಲೆಟ್ ಟ್ರೂತ್ ಕಮ್ ಔಟ್. ಈ ವಿಷಯ ಬಹಳ ವಿವರವಾಗಿ ಹೇಳಿದ್ದಾರೆ. ಟ್ರ್ಯಾಕ್ಟರ್ ನಡೆಸ್ತಕ್ಕಂಥ ಸಿದ್ದಪ್ಪ ಮನೆಗಾಗಿ ಮರಳು ತಗೊಂಡು ಹೋಗ್ತಾ ಇದ್ದ. ಚವಾಣ್ ಅಂತಕ್ಕಂಥ ಒಬ್ಬ ಕಾನ್ಸ್ಟೇಬಲ್ ಅವರಿಗೆ ಬೆನ್ನತ್ತಿ ಬರ್ತಾರೆ, ಅದು ಅಲ್ಲಿ ಕೊಂಡಿ ಕಳಿಸ್ತದೆ, ಆಕ್ಸಿಡೆಂಟ್ ಆಗ್ತದೆ, ಅದನ್ನು ಕೊಲೆ ಅಂತ ನಿರೂಪಣೆ ಮಾಡ್ತಾರೆ. ಆದರೆ ಆ ಸ್ಥಳದಲ್ಲಿ ಸೈಬಣ್ಣ ಖರ್ಜಿಗೆ ಅಂತಕ್ಕಂಥವ್ರು ಇರಲೇ ಇಲ್ಲ. ಆದರೂ ಸಹಿತ ಅವರನ್ನು ಹಿಡ್ಕೊಂಡು ಬಂದು ಯಾವ ರೀತಿ ಗೋಲಿ ಹೊಡೆದ್ರು, ಯಾವ ರೀತಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಅಂತ ಈಗಾಗಲೇ ವಿವರಣೆ ಕೊಟ್ಟಿದ್ದಾರೆ. ಇಲ್ಲಿ ಸಮಸ್ಯೆ ಏನಾಗಿದೆ ಅಂತಂದರೆ, ಈ ವಿಷಯವು ಅಲ್ಲಿರ್ತಕ್ಕಂಥ ಪೊಲೀಸರು ಮತ್ತು ರಾಜಕೀಯ ಶಕ್ತಿಗಳು ಇದನ್ನು ಆ ಮಾಫಿಯಾ ಗ್ಯಾಂಗನ್ನು ಎದುರಿಸದೆ ಆಗದೆ ಇವರ ಹಣೆಗೆ ಕಟ್ಟಬೇಕಂತಕ್ಕಂಥ ಒಂದು ಉದ್ದೇಶದಿಂದ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಘಟನೆ. ಮತ್ತು ಇದು ಮುಂದುವರೆದು ಅವರೇನು ಮಾಡಿದಾರೆಂದರೆ, ಇದಕ್ಕೆ ಒಂದು ಜಾತಿಯ ಕಲರ್ ಕೊಟ್ಟಿದ್ದಾರೆ. ಈ ವ್ಯಕ್ತಿಯು ಕೋಲಿ ಸಮಾಜದ ವ್ಯಕ್ತಿಯಾಗಿದ್ದಾನೆ,
ಮತ್ತು ಒಂದು ಪಕ್ಷದಲ್ಲಿ ಕೆಲಸ ಮಾಡತಕ್ಕಂತವನು ಆಗಿದ್ದಾನೆ ಮತ್ತು ಕೋಲಿ ಸಮಾಜದವರು ನಮ್ಮ ವಿರುದ್ಧ ಇದ್ದಾರೆ ನಮ್ಮ ವಿರುದ್ಧ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈಗ ಅವರು ಈ ಒಂದು ಘಟನೆ ಸೃಷ್ಟಿ ಮಾಡಿದ್ದಾರೆ ದುರದೃಷ್ಟವಶಾತ್ ಆ ಒಂದು ತಾಲೂಕಿನಲ್ಲಿ ಹಲವ ಆ ತಾಲೂಕಿನಲ್ಲಿ ಅದು ಸಿ ಎಂ ಕೊಟ್ಟಂಥ ಒಂದು ತಾಲೂಕು ಎಲ್ಲರೂ ಈ ಸಮಾಜದ ಒಂದು ಓಟನ್ನು ತೆಗೆದುಕೊಂಡು ರಾಜಕೀಯಕ್ಕೆ ಬರ್ತಾರೆ ಆದರೆ ಎಲ್ಲೋ ಯಾವುದೋ ಒಂದು ಸಂದರ್ಭ ಬಂದಾಗ ಈ ಜನರನ್ನು ದಬ್ಬಾಳಿಕೆ ಮಾಡಬೇಕು ದಮನಿಸಬೇಕಂತ ಬಂದಾಗ ಇವರ ಮೇಲೆ ಶೋಷಣೆ ಮಾಡ್ತಾರೆ ಸುಳ್ಳು ಕೇಸುಗಳು ಹಾಕಿದ್ದು ಸುಮಾರು ನಾವು ಕಲಬುರಗಿ ಜಿಲ್ಲೆಯಲ್ಲಿ ಕಾಣ್ತೇವೆ ಹಾಗಾಗಿ ನಾವು ಕೇಳ್ತಕ್ಕಂಥದ್ದು ಇಷ್ಟೇ ಇದು ರಾಜಕೀಕರಣ ಮಾಡದೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ವಾಸ್ತವ ಸ್ಥಿತಿ ಏನಿದೆ ಅನ್ನೋದನ್ನು ಹೊರಗೆ ಬರಬೇಕಾಗಿದೆ ಅಲ್ಲಿರ್ತಕ್ಕಂಥ ಈ ಮರಳು ಮಾಫಿಯಾದವರಿಗೆ ಶಿಕ್ಷೆ ಆಗಬೇಕು ಮತ್ತು ಅಲ್ಲಿ ಈ ಒಂದು ಅಮಾಯಕರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶಿಕ್ಷೆ ಕೊಡಬಾರ್ದು ಅದಕ್ಕಾಗಿ ನ್ಯಾಯಾಂಗ ತನಿಖೆ ಮಾಡೋದೇ ಅದಕ್ಕೆ ಒಂದು ಒಳ್ಳೆಯ ಯೋಚನೆ ಅಂತ ಹೇಳಿ ಈ ದೃಷ್ಟಿಯಲ್ಲಿ ಅವರು ಸನ್ಮಾನ್ಯ ಸಚಿವರು ಒಂದು ಕ್ರಮ ಕೈಗೊಳ್ಳಬೇಕು ಮತ್ತು ಅಲ್ಲಿ ಸಾಹೇಬಣ್ಣ ಖರ್ಜ್ಗೆ ಅಂತಕ್ಕಂಥವರಿಗೆ ಅನಾವಶ್ಯಕವಾಗಿ ಅವರಿಗೆ ಗೋಲಿ ಹೊಡಲಾಗಿದೆ ಕಲಬುರಗಿಯಿಂದ ಮೈಸೂರಿಗೆ ತಂದಿಡಲಾಗಿದೆ ಯಾರನ್ನು ಭೇಟಿ ಮಾಡಿಬಿಡ್ತಾ ಇಲ್ಲ ಅದಕ್ಕಾಗಿ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಸರ್ಕಾರ ಅಂತ ತಮ್ಮ ಮೂಲಕ ನಾನು ಸಚಿವರನ್ನು ಒತ್ತಾಯ ಮಾಡ್ತೇನೆ ಸಚಿವರು ಸಚಿವರು ಸಾಕು ಬೇಡ್ರಿ ಆಮೇಲೆ ಕೇಳಿ ಕರೆದಾಗ ಮಾತಾಡಂಗಿಲ್ಲ ಒಂದೇ ಒಂದ್ ಎರಡು ನಿಮಿಷ ಸಭಾಪತಿಗಳು ಸಭಾಪತಿಗಳೇ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನಲ್ಲಿ ಒಂದ್ ನಿಮಿಷ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದಿಲ್ಲ ಸಾಯಿಬಣ್ಣ ಅಂತ ಹೇಳಿ ಏನು ಶೂಟ್ ಔಟ್ಗೆ ಒಳಗಾಗಿದ್ದಾನೆ ಅವನು ಟ್ರ್ಯಾಕ್ಟರ್ನ ಮಾಲೀಕ ಮರಳು ಸಾಗಿಸುವಂತ ಸಂದರ್ಭದಲ್ಲಿ ಈ ಟ್ರ್ಯಾಕ್ಟರ್ ಮಾಲೀಕ ಇರಲೇ ಇಲ್ಲ ಡ್ರೈವರ್ ಇದ್ದ ಓಕೆ ನೀವು ಮರಳು ಸಾಗಿಸಿದ್ದಾನೆ ಅಂತಾನೆ ಇಟ್ಕೊಂಡ್ಬಿಡಿ ಎಫ್ಐಆರ್ ಯಾರ ಮೇಲೆ ಆಗ್ಬೇಕಂಗಾದ್ರೆ ಎಫ್ಐಆರ್ ಮರಳು ಯಾರು ಸಾಗಾಟ ಮಾಡ್ತಾ ಇದ್ದ ಅಕ್ರಮವಾಗಿ ಅವನ ಮೇಲೆ ಮಾಡಿ ಮಾಲೀಕನ ಮೇಲೆ ಯಾಕೆ ಮಾಡಿದಿರಿ ಟ್ರ್ಯಾಕ್ಟರ್ನ ಸೀಸ್ ಮಾಡಿ ಟ್ರ್ಯಾಕ್ಟರ್ನ ಮಾಲೀಕನ ಮೇಲೆ ಎಫ್ಐಆರ್ ಯಾಕೆ ಮಾಡಿದ್ರಿ ಯಾಕೆ ಅರೆಸ್ಟ್ ಮಾಡಿದ್ರಿ ಯಾಕೆ ಅವನಿಗೆ ಕರ್ಕೊಂಡು ಬಂದ್ಬಿಟ್ಟು ನಾನು ಯೂರಿನಲ್ಸ್ಗೆ ಹೋಗ್ತೀನಿ ಅಂತ ಯೂರಿನಲ್ಸ್ಗೆ ಹೋಗು ಅಂಥೇಳಿ ಅವನಿಗೆ ನಾರಾಯಣಪುರ ಅಂತೇಳಿ ಅಲ್ಲಿ ಕರ್ಕೊಂಡು ಬಂದು ಅವನಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಓಡು ಅಂತೇಳಿ ಓಡಿಸಿ ಅವನ ಮೊಣಕಾಲಿಗೆ ನೀವು ಶೂಟ್ ಮಾಡ್ತೀರಾ ಅಂತ ಹೇಳಿದ್ರೆ ಏನ್ ಅರ್ಥ ಇದು ವೆರಿ ಪ್ಯಾಥೆಟಿಕ್ ಹಾಗಾಗಿ ಓಕೆ ಅರೆಸ್ಟ್ ಮಾಡಿದ ಮೇಲೆ ರೂಲ್ಸ್ ಪ್ರಕಾರ ಕಾಯ್ದೆ ಪ್ರಕಾರ ಕಾನೂನು ಪ್ರಕಾರ 24 hours ಅಲ್ಲಿ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಜಡ್ಜ್ ಮುಂದೆನು ಕೂಡ ತೆಗೆದುಕೊಂಡೋಗಿ ನಿಲ್ಲಿಸಿಲ್ಲ ಇದುವರೆಗೂ ಕೂಡ ಇಷ್ಟು ದಿನ 17 ಜೂನ್ ಆಗಿರ್ತಕ್ಕಂತ ಘಟನೆ ಇವತ್ತು ಕೂಡ ಅವನನ್ನ ತೆಗೆದುಕೊಂಡೋಗಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ ಯಾಕೆ ಇದು ಎಲ್ಲವೂ ಕೂಡ ಹೊರಗಡೆ ಬರಬೇಕಾಗಿದೆ ಅವನ ಮೊಣಕಾಲಿಗೆ ನೀವು ಶೂಟ್ ಔಟ್ ಮಾಡಿದಿರಾ ಅವನೇನು ಕಳ್ಳನ ಏನಾರು ಲೂಟ್ ಮಾಡಿದ್ನ ಏನಾರು ಕಳ್ಳತನ ಮಾಡಿದ್ನ ಏನ್ ಮಾಡಿದಾನ ಅವನ ತೊಂದರೆ ಏನ್ ತಪ್ಪು ಮಾಡಿದಾನೆ ಯಾಕೆ ಶೂಟ್ ಮಾಡಿದ್ರಿ ನೀವು ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದ್ ಎರಡು ಮೂರು ಜನ ಇಲ್ಲ ಅವನೇ ಇದ್ದ ಅಂತ ಹೇಳ್ತಾರೆ ಇನ್ ನುಳಿದಿರ್ತಕ್ಕಂತ ಇಡೀ ಊರಿಗೂರೇ ಹೇಳುತ್ತೆ ಜೇವರ್ಗಿ ತಾಲೂಕಿನಲ್ಲಿ ಅವನು ಈ ತರದ ಕೆಲಸ ಮಾಡಲ್ಲ ಅವನ್ ರೌಡಿ ಶೀಟರ್ ಮಾಡಿದ್ದಾರೆ ಅವನ್ ಟ್ರ್ಯಾಕ್ ರೆಕಾರ್ಡ್ ಅನ್ನ ನೋಡಿ ಸಾಯಿಬಣ್ಣನ್ ಟ್ರ್ಯಾಕ್ ರೆಕಾರ್ಡ್ ಅನ್ನ ಈ ಇಸ್ ನಾಟ್ ರೌಡಿ ಈ ವಾಸ್ ನಾಟ್ ರೌಡಿ ಅವನ್ನ ರೌಡಿ ಶೀಟರ್ ಅಂತ ಮಾಡಿ ಅವನಿಗೆ ಓಡಿಸಿ ಮೊಣಕಾಲು ಕೆಳಗಡೆ ಹೊಡೆದು ಅರೆಸ್ಟ್ ಮಾಡಿ ಚೆನ್ನಾಗಿ ಥಳಿಸಿ ಹೊಡೆದು ಇನ್ಹ್ಯೂಮನ್ ಆಗಿ ಹೊಡೆದು ಮಾತಾಡಕ್ ಬರ್ದಂಗ್ ಮಾಡಿ ಹಾಸ್ಪಿಟಲ್ ತೆಗೆದುಕೊಂಡೋಗಿದ್ದಾರೆ ಹಾಗಾಗಿ ನಾನು ವಿನಂತಿಯನ್ನು ಆಮೇಲೆ ಗುಲ್ಬರ್ಗ ಜೈಲ್ನಲ್ಲಾದರೂ ಇಟ್ಟಿದ್ದೀರಾ ಅಲ್ಲಿಂದ ತೆಗೆದುಕೊಂಡು ಬಂದು ಈಗ ಮೈಸೂರು ಜೈಲಿನಲ್ಲಿ ಇಟ್ಟಿದ್ದಾರೆ ಯಾಕೆ ನೀವು ತೆಗೆದುಕೊಂಡೋಗಿ ಏನು ಏನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ ಅವ್ರ ಮನೆಯಲ್ಲಿ ಪರಿಸ್ಥಿತಿ ಏನಿರ್ಬೋದು ಇದೆಲ್ಲವೂ ಕೂಡ ಅವನು ಯಾವ್ದಾದ್ರು ಪೊಲಿಟಿಕಲ್ ಪಾರ್ಟಿ ನಾನು ಅದನ್ನ ನೋಡೋಕೆ ಹೋಗೋದಿಲ್ಲ ಆ ಮನೆಗೆ ನ್ಯಾಯ ಸಿಗಬೇಕು ಅಂತೇಳಿ ಮಾನ್ಯ ನಾನು ಸರ್ಕಾರದ ಮುಂದೆ ಕೇಳ್ತಾ ಇದ್ದೀನಿ ಸಚಿವರ ಮುಂದೆ ಕೇಳ್ತಾ ಇದ್ದೀನಿ ಸಭಾಪತಿಗಳ ಮೂಲಕ ಬಹಳ ಅನ್ಯಾಯ ಆಗಿದೆ ಅನ್ಯಾಯದ ಪರಾಕಾಷ್ಠೆ ಇದೆ ಆಕ್ಚುಲಿ ಹಾಗಾಗಿ
ನಾನು ವಿನಂತಿಯನ್ನ ಮಾಡ್ತೇನೆ ಸಭಾಪತಿಗಳೇ, ಇದರ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ತೇನೆ. ಅವರು ನಾನು ಸಚಿವರಿಗೆ ಭೇಟಿ ಮಾಡಿ ಅವರು ಒಂದು ಡೆಲಿಗೇಷನ್ ಬರೋದಕ್ಕೆ ಎನಿ ಟೈಮ್ ಬರಲಿ, ಅವರು ಭೇಟಿ ಮಾಡಲಿ ಅಂತ ಹೇಳಿದ್ರು. ಹಾಗಾಗಿ ನಾನು ಅವರಿಗೆ ಅವರ ಪ್ರತಿಯನ್ನು ಕೂಡ ಕೊಟ್ಟಿದ್ದೇನೆ. ಹಾಗಾಗಿ ನಾನು ವಿನಂತಿಯನ್ನ ಮಾಡ್ತೇನೆ, ಇದನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಮತ್ತು ಅವನಿಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ವಿನಂತಿಯನ್ನ ನಾನು ಮಾಡ್ತೇನೆ. ಸಚಿವರು, ಮಾನ್ಯ ಸಭಾಪತಿಗಳೇ, ನಾನು ಉತ್ತರವನ್ನ ಕೊಟ್ಟಿದ್ದು ಬಂದಿದೆ ಅಂತ ಉತ್ತರವನ್ನ ಕೊಟ್ಟಿದ್ದೇನೆ, ವಿವರವಾಗಿ ಉತ್ತರವನ್ನ ಕೊಟ್ಟಿದ್ದೇನೆ. ಮತ್ತೆ ನಾನು ಅದನ್ನ ಪುನರುಚ್ಚಾರ ಮಾಡೋ ಅಗತ್ಯ ಇಲ್ಲ ಅಂತ ಅನ್ಕೊಳ್ತೇನೆ. ಯಾಕೆಂದ್ರೆ ಈ ಭಾಗದಲ್ಲಿ, ಇಡೀ ಕರ್ನಾಟಕದಲ್ಲಿ ಅಲ್ಲಲ್ಲಿ ಮರಳು ದಂಧೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರೋದನ್ನ ಇವತ್ತು ಹೊಸದಾಗೇನಿಲ್ಲ, ನಿಮ್ಮ ಸರ್ಕಾರ ಇದ್ದಾಗಲೂ ನಡೀತಾ ಇತ್ತು, ನಮ್ಮ ಸರ್ಕಾರ ಇದ್ದಾಗಲೂ ನಡೀತಾ ಇತ್ತು, ನಿರಂತರವಾಗಿ ನಡೀತಾನೆ ಇದೆ. ಅನೇಕ ಜನ ಅಧಿಕಾರಿಗಳು ಬಲಿಯಾಗಿದ್ದಾರೆ ಮತ್ತು ಅದನ್ನು ನಿಲ್ಲೋದಕ್ಕೂ ಕೂಡ ಆ ಲಕ್ಷಣಗಳು ಕಾಣೋದಿಲ್ಲ. ನಾವ್ಯಾರೋ ಒಂದು ಸ್ವಲ್ಪ ದಿವಸ ಪೊಲೀಸ್ನವರು ಆಕ್ಟಿವ್ ಆಗ್ತಾರೆ, ತಾವೆಲ್ಲಿ ಪ್ರಶ್ನೆಗಳು ಮಾಡಿದಂಥ ಸಂದರ್ಭದಲ್ಲಿ ನಾವು ಕೂಡ ಅವರಿಗೆ ಹೇಳ್ತೇವೆ, ಅವರು ಆಕ್ಟಿವ್ ಆಗಿ ಸ್ವಲ್ಪ ನಿಲ್ಲಿಸ್ತಾರೆ, ಮತ್ತೆ ಶುರು ಮಾಡ್ತಾರೆ. ಇದು ನಡ್ಕೊಂಡೇ ಬರ್ತದೆ, ನಿರಂತರವಾಗಿ ನಡೀತದೆ. ಇದು ಈ ಭಾಗ ಕೂಡ ಏನು, ನೆಲೋಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಾರಾಯಣಪುರ ಮತ್ತು ಹುಲ್ಲೂರ ಗ್ರಾಮಗಳು, ಇಲ್ಲಿ ಕೂಡ ನಿರಂತರವಾಗಿ ನಡೀತಾ ಇದೆ ಅನ್ನುವಂಥದ್ದು. ಅದಕ್ಕೆ ಅವ್ರೇನ್ ಮಾಡಿದ್ದಾರೆ ಪೊಲೀಸ್ನವರು, ಪಿಕೆಟಿಂಗ್ ಮಾಡಬೇಕು ಅಂತ ಹೇಳಿ ಟೀಮ್ಗಳು ಮಾಡಿ ಪಿಕೆಟಿಂಗ್ ಮಾಡೋದಕ್ಕೆ ಪೊಲೀಸ್ನವ್ರನ್ನ ಕಳಿಸ್ತಾರೆ. ಆ ಸಂದರ್ಭದಲ್ಲಿ, ಆ ಪಿಕೆಟಿಂಗ್ ಮಾಡತಕ್ಕಂಥ ಸಂದರ್ಭದಲ್ಲಿ ಅದು ರೆಗ್ಯುಲರ್ ಆಗಿ ನಡೀತಕ್ಕಂಥದ್ದು, ಅವರೇನು ಬ್ಲ್ಯಾಕ್ ಸ್ಪಾಟ್ಸ್ಗಳು ಅಲ್ಲಿ ಐಡೆಂಟಿಫೈ ಮಾಡಿದ್ದಾರೆ, ಪಾಯಿಂಟ್ಗಳು ಟೆಂಡರ್ ಪಾಯಿಂಟ್ಸ್ ಅಂತ ಐಡೆಂಟಿಫೈ ಮಾಡಿದ್ದಾರೆ, ಆ ಪಾಯಿಂಟ್ಗಳಿಗೆ ಹೋಗಿ ಪಿಕೆಟಿಂಗ್ ಮಾಡಿ ಇಲ್ಲಿ ಮಾಡ್ತಾರಾ ಇಲ್ವಾ ಅಂತ ಪ್ರತಿನಿತ್ಯ ಹೋಗೋದು ನೋಡೋದು ಬರೋದು ಅಂಥದ್ದೇ ಒಂದು ಸಂದರ್ಭ ಇದು. ಅವರು ಮರಳು ತುಂಬಿಕೊಂಡು ಬರ್ತಾ ಇದ್ದಾರೆ ಇವರು ಅಂಥೇಳಿ ಮಾಹಿತಿ ಸಿಕ್ಕಿದ ಮೇಲೆ ಪೊಲೀಸ್ನವರು ಹೋಗ್ತಾರೆ. ಹೋಗುವಾಗ ಅವರು ಕೆಲವು ಸಂದರ್ಭದಲ್ಲಿ ಮಫ್ತಿ ಮೇಲೆ ಹೋಗ್ತಾರೆ, ಕೆಲವು ಸಂದರ್ಭದಲ್ಲಿ ಯೂನಿಫಾರ್ಮ್ ಇರೋದಿಲ್ಲ, ಮಫ್ತಿ ಮೇಲೆ ಹೋಗ್ತಾರೆ ಮಾನ್ಯ ಸಭಾಪತಿಗಳು, ತಮಗೂ ಕೂಡ ಗೊತ್ತಿದೆ. ಎದುರುಗಡೆ ಬಂದಾಗ ಟ್ರ್ಯಾಕ್ಟರ್, ಏ ಟ್ರ್ಯಾಕ್ಟರ್ ನಿಲ್ಲಿಸು ಅಂತ ಹೇಳಿ ಹೇಳಿಸಿದಾಗ ಅವ್ನು ನಿಲ್ಲಿಸಿಲ್ಲ, ಟ್ರ್ಯಾಕ್ಟರ್ ನಿಲ್ಲಿಸಲಿಲ್ಲ. ಅದಕ್ಕೆ ಅವರು ಗಲಾಟೆ ಮಾಡಿ ಅವ್ರನ್ನ ಹಿಡ್ಕೊಳ್ಳೋಕೆ ಹೋದಾಗ ಅವರು ಈ ರೀತಿ ಘಟನೆ ಆಗಿದೆ, ತಾವು ಇಷ್ಟೊಂದು ಸಾಯಿಬಣ್ಣನ ಮೇಲೆ ಹೇಳ್ತಾ ಇರೋದನ್ನ ನಾನು ತಾವು ತಮ್ಮ ಆರ್ಗ್ಯುಮೆಂಟನ್ನು ಒಪ್ತೀನಿ. ಆದರೆ ಆ ಪೊಲೀಸ್ ಅವನು ಸತ್ತಿದ್ದಾನಲ್ಲ, ಅವನ ಬಗ್ಗೆ ತಾವು ಇಷ್ಟೊಂದು ಹೇಳೋದೇ ಇಲ್ಲಲ್ಲ. ನೀವು ಒಬ್ಬ ಅಧಿಕಾರಿ ಸಾಯ್ತಾನ್ರಿ, ಡ್ಯೂಟಿ ಮೇಲೆ ಮರಳು ದಂಧೆ ನಡೀತಾ ಇದೆ ರಾಜ್ಯದಲ್ಲಿ ಅಂತೇಳಿ, ನಮ್ಮ ಊರಿನಲ್ಲಿ ಈ ಭಾಗದಲ್ಲಿ ನಡೀತಾ ಇದೆ ಅಂತೇಳಿ ಅವನು ತನ್ನ ಪ್ರಾಣ ಕಳ್ಕೊಳ್ತಾನೆ, ಅವನ ಬಗ್ಗೆ ತಾವು ಮಾತಾಡಿ. ಅವರು ತಾವು ಹೇಳಿದ್ರಿ ಅದು ಈಗ ಕಳ್ಸ್ಕೊಂಡ್ಬಿಡ್ತು, ಅವರೇ ಕಳ್ಸಿರ್ಬಾರ್ದು, ಯಾಕಾಗಬಾರ್ದು? ದೇರ್ ಆರ್ ಸೋ ಮೆನಿ ಆರ್ಗ್ಯುಮೆಂಟ್ಸ್ ಟು ದಟ್. ಆದ್ರಿಂದ ಅವನು ಸತ್ತಿದ್ದಾನೆ, ಸತ್ತಾದ ಮೇಲೆ ಅವರು ಡೀಟೇಲ್ ಆಗಿ ಎನ್ಕ್ವೈರಿ ಮಾಡಬೇಕು ಅಂತ ಹೇಳುವಾಗ ಅವರು ಇಲ್ಲಿ ಬರ್ತಾರೆ, ಸಾಯಿಬಣ್ಣನ ಹತ್ರ ಬಂದಾಗ ಟ್ರ್ಯಾಕ್ಟರ್ ಓನರು ಎನ್ಕ್ವೈರಿ ಮಾಡೋದಿಲ್ವಾ ಪೊಲೀಸ್ನವರು? ಎನ್ಕ್ವೈರಿ ಮಾಡೋದಕ್ಕೆ ಅವನು ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅವನು ಚಾಕು ತೆಗಿತಾನೆ, ಚಾಕು ಇಲ್ಲ ಅಂತ ತಾವು ಹೇಳ್ತೀರಿ, ಚಾಕುನೇ ಇರಲಿಲ್ಲ, ಅವನ್ನೆಲ್ಲ ಸರ್ಚ್ ಮಾಡ್ತಾರೆ ಅದು ಇದು ತಾವು ಹೇಳಿದ್ರು ನಿಜ. ಆದ್ರೆ ಅವನ ಹತ್ರ ಚಾಕು ತಗೊಂಡು ಬಂದು ಆ ಪೊಲೀಸ್ನವರಿಗೆ ಅವನು ಚಾಕು ತಗೊಂಡು ಚುಚ್ಚಕ್ಕೆ ಹೋಗ್ತಾನೆ ಅಂದಾಗ ಅವ್ರೇನ್ ಮಾಡ್ಬೇಕು ಹೇಳಿ? ಅಲ್ಲಲ್ಲ, ನಾವು ನೀವು ಸುಳ್ಳು ಅಂತೀರಿ, ನಾನು ನಿಜ ಅಂತೀನಿ, ಅದು ಆರ್ಗ್ಯುಮೆಂಟ್ ಬೇಡ. ನಾನು ವಸ್ತುಸ್ಥಿತಿ ನೀವು ಹೇಗೆ ಹೇಳಿದ್ರು ಹಾಗೆ ನಾನು ಹೇಳ್ತೀನಲ್ಲ. ಆಕ್ಚುಲಿ ನೀವು ಅದಕ್ಕೆ ಸಚಿವರೇ ನೋಡಿಲ್ಲ, ಸಚಿವರೇ ಸಚಿವರೇ ಸಭಾಪತಿಗಳೇ, ಇದನ್ನ ದಾರಿ ತಪ್ಪಿಸ್ತಕ್ಕಂತ ಎಲ್ಲ ಇದನ್ನು ಕೂಡ ಸ್ಟೋರಿ ಮಾಡಿದ್ದಾರೆ. ಇದು ಇದು ಕೊಟ್ಟಿರ್ತಕ್ಕಂತ ಉತ್ತರ ಇದೆಯಲ್ಲ ಮಾನ್ಯ ಸಚಿವರೇ, ನಿಮ್ ಬಗ್ಗೆ ನನಗೆ ಅಪಾರವಾಗಿರ್ತಕ್ಕಂತ ಗೌರವ ಇದೆ. ಇದು ಸಂಪೂರ್ಣವಾಗಿ ಸುಳ್ಳಿನಿಂದ ಕೂಡಿದೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಮಾನ್ಯ ಸಭಾಪತಿಗಳೇ, ಸಂಪೂರ್ಣವಾಗಿ ಸುಳ್ಳಿನಿಂದ ಆಮೇಲೆ ನಮ್ಮ ನಮ್ಮ ವ್ಯಾಖ್ಯಾನ. ನಾವು ಅವರು ಕಟ್ಟುಕತೆ ಅಂತ ಇರ್ತಾರೆ, ಸರ್ಕಾರ ಇಲ್ಲಪ್ಪ ಇದು ನಿಜ ಸ್ಥಿತಿ ಅಂತ ಹೇಳ್ತೀವಿ. ದಿಸ್ ಇಸ್ ಅನ್ ಆರ್ಗ್ಯುಮೆಂಟ್. ನಾವು ಸರ್ಕಾರ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ನಾವು ಇದನ್ನ
ಕಟ್ಟುಕತೆ ಕಟ್ಟಿಕೊಂಡು ಇಲ್ಲಿ ಹೇಳುವಂತ ಅಗತ್ಯ ಇಲ್ಲ. ಯಾಕಂದ್ರೆ ನಮ್ಮ ಸಿಬ್ಬಂದಿ ಸತ್ತಿದ್ದಾನೆ, ಒನ್ ಆಫ್ ದಿ ಕಾನ್ಸ್ಟೇಬಲ್ ಹ್ಯಾಸ್ ಡೈಡ್. ಇಂಥ ಸಂದರ್ಭದಲ್ಲಿ ನಾವು ಇಡೀ ರಾಜ್ಯದಲ್ಲಿ ಇಂಥದ್ದನ್ನು ನಿಲ್ಲಿಸಬೇಕು ಅಂತ ಹೇಳುವಾಗ ನಾವು ಸಾಯಿಬಣ್ಣ ಬಂದು ಅವನು ಚಾಕು ತಗೊಂಡು ತಿವಿತೀನಿ ಅಂತ ಹೇಳುವಾಗ ಅವನಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಓಡಿಸುವಂತ ಅಗತ್ಯ ಇಲ್ಲ. ಅವನನ್ನ ಅವನೇ ಓಡೋಗೋಕೆ ಚಾಕು ತಗೊಂಡು ತಿವಿತಾನೆ ಅನ್ನುವಾಗ ಅವನು ಹಿಡ್ಕೊಳ್ಳೋವಾಗ ಅವನೇ ಓಡೋಗೋಕೆ ಶುರು ಮಾಡಿದಾಗ ಪೊಲೀಸ್ನವ್ರು ಬಹಳ ಸಂದರ್ಭದಲ್ಲಿ ಗುಂಡು ಹಾಕ್ತಾರೆ, ಕಾಲಿಗೆ ಹೊಡಿತಾರೆ. ಎಷ್ಟೋ ನಿಮ್ಮ ಸರ್ಕಾರ ಇದ್ದವಾಗ ಆಗಿದೆ, ನಮ್ಮ ಸರ್ಕಾರ ಆಗಿದೆ, ನಿರಂತರವಾಗಿ ಆಗ್ತಾ ಇರುತ್ತೆ. ಅನೇಕ ಸಂದರ್ಭದಲ್ಲಿ ಅವರು ಕಾಲಿಗೆ ಹೊಡಿತಾರೆ, ಮಾನ್ಯ ಸಭಾಪತಿಗಳು ಅವ್ರಿಗೆ ಗುಂಡಾಕಿ ಸಾಯಿಸೋದು ಬೇಡ ಅಂತೇಳಿ ಕಾಲಿಗೆ ಹೊಡೆದು ಅವ್ನು ಇಟ್ಕೊಳ್ತಾರೆ. ಎಷ್ಟೋ ಘಟನೆಗಳಾಗಿದೆ ರಾಜ್ಯದಲ್ಲಿ. ಇದು ಅಂಥದ್ದೊಂದು ಘಟನೆ ಅಷ್ಟೇ. ಅವನನ್ನು ಹಿಡ್ಕೊಂಡು ಅವನೇನು ಸಾಯಿಸಿಲ್ಲ, ಅವರು ಅವನನ್ನು ಹಿಡ್ಕೊಂಡಿದ್ದಾರೆ. ಹಿಡ್ಕೊಂಡು ಇವತ್ತು ತನಿಖೆ ಮಾಡ್ತಿದ್ದಾರೆ, ಕೇಸ್ ಆಗಿದೆ. ಅದನ್ನ ಅವನನ್ನು ಮೈಸೂರಿಗೆ ಯಾಕೆ ಶಿಫ್ಟ್ ಮಾಡಿದ್ದಾರೆ ಅಂದ್ರೆ ಅಲ್ಲಿದ್ರೆ ಲೋಕಲ್ ಆಗಿ ಗಲಾಟೆಗಳು ಮತ್ತೊಂದು ಆಗ್ಬಹುದು ಅನ್ನೋ ಒಂದು ನಿರೀಕ್ಷೆ ಮೇಲೆ ಅವನು ತಗೊಂಡೋಗಿ ಮೈಸೂರಿಗೆ ಬೇರೆ ಬೇರೆ ಜೈಲುಗಳಿಗೆ ಹಾಕ್ತಾ ಇರ್ತಾರೆ. ಅನೇಕ ಸಂದರ್ಭದಲ್ಲಿ ಶಿವಮೊಗ್ಗ ಕಳಿಸ್ತಾರೆ, ತುಮಕೂರಿಗೆ ಕಳಿಸ್ತಾರೆ. ಕೆಲವು ಜೈಲುಗಳಲ್ಲಿ ಜಾಗ ಇರೋದಿಲ್ಲ. ಕೆಲವು ಸಂದರ್ಭದಲ್ಲಿ ಅವ್ರನ್ನ ಲೋಕಲ್ ಆಗಿ ಯಾರೋ ಇನ್ವಾಲ್ವ್ ಆಗಿ ಗಲಾಟೆ ಮಾಡ್ತಾರೆ ಅಂತ ಹೇಳ್ಕೊಂಡು ಅವ್ರನ್ನ ಶಿಫ್ಟ್ ಮಾಡ್ತಾರೆ. ಅದು ಅದು ನಾನು ತಪ್ಪು ಅಂತ ಹೇಳೋದಿಲ್ಲ. ಮೈಸೂರಿಗೆ ಯಾಕೆ ಶಿಫ್ಟ್ ಮಾಡಿದ್ರು, ದೇರ್ ಮೇ ಬಿ ಸಮ್ ರೀಸನ್. ಅದಕ್ಕೋಸ್ಕರ ಅದು ತಪ್ಪು ಅಂತ ನಾನು ಹೇಳೋದಿಲ್ಲ ಮಾನ್ಯ ಸಭಾಪತಿಗಳು. ಆದ್ರಿಂದ ಇದನ್ನ ಬಹಳ ದೊಡ್ಡದಾಗಿ ನಾವು ಇದನ್ನ ತಗೊಳ್ಬೇಕು ಅಂತಕ್ಕಂಥದ್ದು ನನಗಂತೂ ಅನಿಸೋದಿಲ್ಲ. ತನಿಖೆ ಇದೆ, ಅದನ್ನ ಹೇಳಿ ನೀವು ತನಿಖೆ ಮಾಡಿ ಅಂತ ಹೇಳಿ. ಜುಡಿಷಿಯಲ್ ಎಲ್ಲ ಇಂತಹ ಎಲ್ಲ ಘಟನೆಗಳಿಗೂ ನಾವು ಜುಡಿಷಿಯಲ್ ಎನ್ಕ್ವೈರಿ ಮಾಡ್ತಾ ಹೋದ್ರೆ ದೇರ್ ಇಸ್ ನೋ ಎಂಡ್. ಹೇಳಿ, ಈಗ ನಾವು ಬೇರೆ ಬೇರೆ ದೊಡ್ಡ ಹತ್ಯೆ ಆಯಿತು ಮೊನ್ನೆ, ಇವು ಜೈನ ಮುನಿಗಳದು, ಅದನ್ನು ಕೂಡ ಈಗ ನಾವು ತಾವು ಬೇರೆ CBI ಕೊಡಿ ಅಂತ ಹೇಳಿದ್ರಿ. ನಾವು ನಮ್ಮ ಪೊಲೀಸ್ನವರೇ ಮಾಡ್ತಾರೆ, ನಮ್ಮವರೇ ಮಾಡ್ತಾರೆ ಅಂತ ಹೇಳಿ ಹೇಳಿದ್ದೇವೆ. ವಿಚಾರಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಸತ್ಯಾಂಶ ಹೊರಗಡೆ ಬರಬೇಕಲ್ವ ಮಾನ್ಯ ಸಭಾಪತಿಗಳೇ? ನಂಬಿಕೆ ವಿಶ್ವಾಸ ಇರಬೇಕಷ್ಟೇ. ಅದರಿಂದ ಇದನ್ನ ಯಾವುದೇ ನ್ಯಾಯಾಂಗ ತನಿಖೆ ಕೊಡ್ತಕ್ಕಂಥ ಅಗತ್ಯ ಇಲ್ಲ. ಸನ್ಮಾನ್ಯ ಸಭಾಪತಿಗಳೇ, ಸನ್ಮಾನ್ಯ ಸಭಾಪತಿಗಳೇ, ಚವ್ಹಾಣ್ ಅವರು ತೀರ್ಕೊಂಡಿದ್ರ ಬಗ್ಗೆ ವಿಷಾದವನ್ನು ನಾವು ವ್ಯಕ್ತಪಡಿಸಿದ್ವಿ, ಈಗಾಗಲೇ ಸನ್ಮಾನ್ಯ ಸದಸ್ಯರು ವ್ಯಕ್ತಪಡಿಸಿದ್ದಾರೆ. ಅಲ್ಲಿರ್ತಕ್ಕಂಥ ಮರಳು ದಂಧೆಯನ್ನು ನಾವು ಸಂಪೂರ್ಣವಾಗಿ ನಿಯಂತ್ರಣ ಮಾಡಬೇಕಾದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಕ್ಷಪಾತವನ್ನು ವಹಿಸದೆ ಒಂದು ಅಲ್ಲಿ ತನಿಖಾ ತಂಡವನ್ನು ಕಳಿಸಿ ಇದ್ರ ಬಗ್ಗೆ ತನಿಖೆ ಮಾಡಿ, ಮತ್ತು ಸಾಯಿಬಣ್ಣ ಒಂದು ವೇಳೆ ನಿರ್ದೋಷಿಯಾಗಿದ್ದರೆ ಅದಕ್ಕೆ ನ್ಯಾಯ ಒದಗಿಸಿದಂತ ಮಾತ್ರ ನಾವು ಒತ್ತಾಯ ಮಾಡ್ತಿದ್ದೇವೆ. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪಕ್ಷಪಾತ ಇಲ್ಲಿ ಮಾಡ್ತಾ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ತಾವು ಗಮನ ಹರಿಸಿ, ನಮಗೆ ಅದರ ಬಗ್ಗೆ ವಿಷಾದ ಇದೆ, ಎರಡು ಮಾತಿಲ್ಲ. ಅದು ಯಾವ ರೀತಿ ಆಯಿತೋ ಹೇಗಾಯಿತೋ ಅದು ಬೇರೆ, ಆದರೆ ಉದ್ದೇಶಪೂರ್ವಕವಾಗಿ ಏನಾದರೂ ಅಲ್ಲಿ ತಪ್ಪು ದಾರಿ ತಪ್ಪಿದರೆ ತನಿಖೆ ಅದರ ಬಗ್ಗೆ ಸರಿ ತರಿಸ್ಬೇಕು ಅನ್ನೋದೇ ನಮ್ಮದೊಂದು ಕೋರಿಕೆ ಅಷ್ಟೇ. ನಮಸ್ತೆ ಲಾಟ್ ಅಧ್ಯಕ್ಷರೇ, ನಾನು ಮಾತನಾಡುವಾಗ ಮಾತು ಕೂಡ ಹೇಳಿದ್ದೀನಿ, ನಾವು ವಿಷಾದ ವ್ಯಕ್ತಪಡಿಸ್ತೀನಿ, ಆ ಕಾನ್ಸ್ಟೇಬಲ್ ಸತ್ತಿದ್ದು ನಮಗೂ ಕೂಡ ದುಃಖ ಆಗಿದೆ, ಅದರೊಳಗೇನು ಎರಡು ಮಾತಿಲ್ಲ, ಆ ಮಾತನ್ನು ನಾನು ಹೇಳಿದ್ದೀನಿ. ಆದರೆ ಒಂದು ಸರ್, ಅಲ್ಲಿ ನೀವು ನಿಜವಾಗ್ಲೂ ಆ ಸ್ಯಾಂಡ್ ಮಾಫಿಯಾಗ ನಿಲ್ಲಿಸ್ಬೇಕಂತ ವಿಚಾರ ಏನ್ರಿ ಇದ್ರೆ, ಇವನು ಸ್ಯಾಂಡ್ ಮಾಫಿಯಾ ವಿರೋಧವಾಗಿದ್ದಾನೆ, ಇದೆಲ್ಲ ಕಟ್ ಹಾಕಿ ಇದೆಲ್ಲ ಮಾಡಿದಂಥದ್ದು ಸ್ಯಾಂಡ್ ಮಾಫಿಯಾದವರೇ, ಇದೆಲ್ಲ ಹುಟ್ಟಿಸಾಕಿದ್ದು ಬಹಳ ಬಹಳ ಕ್ಲಿಯರ್ ಆಗಿ ಕಂಡುಬರುತ್ತೆ. ದಯವಿಟ್ಟು ಸ್ಯಾಂಡ್ ಮಾಫಿಯಾಗ ನೀವು ವಿರುದ್ಧ ಇದ್ರೆ ಇದು ಇದು ಉತ್ತರ ಕಂಪ್ಲೀಟ್ಲಿ ತಪ್ಪಿದೆ ಸರ್, ಕಂಪ್ಲೀಟ್ಲಿ 100% ತಪ್ಪಿದೆ. ಯಾಕೆ ಇದನ್ನ ನಾನು ಒಂದು ಮಾತು ಹೇಳಿಕ್ ನಾನು ಮರ್ತೆ ಅಂತಂದ್ರೆ, ಸರ್ ಇವನಿಗೆ ರೌಡಿ ಶೀಟರ್ ಅಂತ ಇವನಿಗೆ ಬುಕ್ ಮಾಡಿದ್ದಾರೆ. ತಮಗೂ ಭಾಳ ಚೆನ್ನಾಗಿ ಗೊತ್ತು ರೌಡಿ ಶೀಟರ್ ಯಾರಿಗಂತಾರೆ, ಯಾವಾಗತ್ತೆ, ಅದಕ್ಕೆ ಏನೇನು ಪ್ರೊಸೀಜರ್ ಫಾಲೋ ಮಾಡಬೇಕಂತ ಚೆನ್ನಾಗಿ ಗೊತ್ತಿದೆ. 2017 ಒಂದು ಇನ್ಸಿಡೆಂಟ್ ಆಯಿತು. ಯಾರೋ ಒಬ್ಬ ಸ್ವಾಮಿ ಅಂತನೋ ವ್ಯಕ್ತಿ ಅವನು ತನ್ನ ಗಾಡಿ ತಗೊಂಡು ಹೋಗುವಾಗ ಒಂದು ಏನಂತೀರಿ ಕೋಳಿ ದಾರಿಯಲ್ಲಿ ಅಡ್ಡ ಬಂತು, ಆ ಕೋಳಿಗೆ ಹೊಡೆದ. ಆ ತಾಯಿ ಒಬ್ಳು, ಏಯ್ ಏನಣ್ಣ ಆ ಕೋಳಿ ಸತ್ತು ಹೋಯ್ತಲ್ಲ, ಅದಕ್ಕೆ ಯಾಕೆ ಹಿಂಗೆ ಮಾಡಿದೆ ಅಂತಂದು ಅವನು ಸ್ವಲ್ಪ ಕೇಳಿದಾಗ, ಏ ತಗೋ ಅಂತ 1,000 ಕೊಡ್ತಾನೆ ಆ ವ್ಯಕ್ತಿ, ಯಾರೋ ಒಬ್ಬ ಸ್ವಾಮಿ ಅಂತ. ಏ ಇಷ್ಟೇ ಏನ್ರಿ ಅಂತಂದ್ರೆ 1,000 ಕೊಡ್ತಾನೆ. ದಿಸ್ ಇಸ್ ದ ಫ್ಯಾಕ್ಟ್ ವಾಟ್ ಇಸ್ ಹ್ಯಾಪನ್. 1,000 ಕೊಟ್ಟವನು,
ಆ 2000 ರೂಪಾಯಿ ಕೊಟ್ಟ ಅವಳು ಅವಳು ತಗೊಂಡು ಅವನು ಹೋದ್ರು ಎಲ್ಲ ಮುಗೀತು. ಈ ಇನ್ಸಿಡೆಂಟನ್ನು ಆಧಾರವಾಗಿಟ್ಕೊಂಡು ಈ ಸಾಯಿಬಣ್ಣ ಜೊತೆಗೆ 10 ಜನರ ಮೇಲೆ ರೌಡಿ ಶೀಟರ್ ಕೇಸ್ ಹಾಕ್ತಾರೆ. ದ ಕೇಸ್ ಇಸ್ ದೇರ್. 10 ಜನರದ ಮೇಲೆ ರೌಡಿ ಶೀಟರ್ ಕೇಸ್ ಹಾಕ್ತಾರೆ. ಆಮೇಲೆ ಸಮಾಜದವರು ಎಲ್ಲರೂ ಸೇರಿ ಒಂದು ಡೆಲಿಗೇಷನ್ ತಗೊಂಡು ಹೋಗ್ತಾರೆ. ಯಾರ ಹತ್ರ? ಐ ಜಿ ಸಾಹೇಬ್ರ ಹತ್ರ. ತಿಪ್ಪಣ್ಣ ಕಮಟ್ನೂರ್ನು ಆ ಡೆಲಿಗೇಷನ್ ಅಲ್ಲಿ ಅವರು ಇದ್ರು. ಅಲೋಕ್ ಕುಮಾರ್ ಹತ್ರ ಹೋಗಿ ಕೇಳ್ತಾರ, ಏನ್ ಸರ್ ಇನ್ಸಿಡೆಂಟ್ ಇದು? ಈ 10 ಜನರಿಗೆ ಆ ಇನ್ಸಿಡೆಂಟ್ ಏನು ಸಂಬಂಧ ಇಲ್ಲ. ಆಗಿದ್ದೇನೋ ಒಂದು ಕೋಳಿ ಸತ್ತೋಯ್ತು, ಅದಕ್ಕೂ ಇದಕ್ಕೂ ಲಿಂಕ್ ಮಾಡಿ ನೀವು ರೌಡಿ ಶೆಟರ್ ಮಾಡಿದಾರಲ್ಲ, ಇದು ಎಲ್ಲಿದೆ ಅಂತ ಕೇಳಿದ್ರೆ ಅಲೋಕ್ ಕುಮಾರ್ ಐ ಜಿ ಅವರು ಇದ್ದವರು ಅವ್ರಿಗೆ ಆ ಇನ್ಸ್ಪೆಕ್ಟರ್ ಬೈದು ಏಯ್ ಏನ್ ಮಾಡ್ತಿದ್ದೀರಿ ಇಂಥದಕ್ಕೆಲ್ಲ, ಈ ತರ ಎಲ್ಲ ಮಾಡ್ತೀರಿ, ಅದಕ್ಕೆ ಕ್ಯಾನ್ಸಲ್ ಮಾಡಿದ್ರು, ಒಬ್ಬ ಕೇಸ್ ವಾಪಸ್ ತಗೊಳ್ರಿ ಅಂತ ಅವರಿಗೆ ಬೈದು ಹೇಳ್ತಾರೆ. ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ 8 ಜನರ ಮೇಲೆ ಇದ್ದಂತ ರೌಡಿ ಶೆಟರ್ ಕೇಸ್ ವಿಡ್ರಾ ಮಾಡ್ತಾರೆ. ಈ ಸಾಯಿಬಣ್ಣನ ಅಲ್ಲೇ ಉಳಿಸ್ತಾರೆ, ಈ ಸಾಯಿಬಣ್ಣನ ಅಲ್ಲೇ ಉಳಿಸ್ತಾರೆ. ಇವನು ಇಷ್ಟು ಮಾಡಿದ್ ಅವನು ಏನೂ ಮಾಡಿಲ್ಲ, ಅದ್ ಸಂಬಂಧ ಇಲ್ಲ. ಅಂಡ್ ನೌ ಹಿ ಬಿಕಮ್ಸ್ ಅ ರೌಡಿ ಶೆಟರ್. ವಾಟ್ ಇಸ್ ದಿಸ್? ಇದು ಸತ್ಯಾಂಶ ಸರ್. ಆಮೇಲೆ ದಯವಿಟ್ಟು ಯಾಕೆ ನಾವು ಜುಡಿಷಿಯಲ್ ಎನ್ಕ್ವೈರಿ ಕೇಳ್ತಾ ಇದೀವಿ ಅಂತಂದ್ರೆ ಸರ್, ಅಲ್ಲಿ ನಡೆದಿದ್ದೆ ರೈಟ್ ಫ್ರಮ್ ದ ಕಾನ್ಸ್ಟೇಬಲ್, PSI, CPI ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಮತ್ತೆ ನೀವು ಇಲಾಖೆಯವ್ರದಿದ್ದೆ ನೀವು ಎನ್ಕ್ವೈರಿ ಮಾಡ್ತೀರಿ ಅಂದ್ರೆ ಸತ್ಯಾಂಶ ಹೊರಗೆ ಬರುತ್ತೆ ಸರ್ ಹೇಳಿ, ಸತ್ಯಾಂಶ ಹೊರಗೆ ಬರುತ್ತೆ. ಅವ್ರ ಮೇಲೆ ನಮಗೆ ಬರೀ ವಿಶ್ವಾಸ ಇಲ್ಲ, ಯಾಕಂದ್ರೆ ಎಲ್ಲ ಕಟ್ಟು ಕಟ್ಟಿದ ಕತೆ ಇದ್ರಲ್ಲಿ ಕೊಟ್ಟಿದ್ರು ನೀವು ಉತ್ತರದ. ದಯವಿಟ್ಟು ಇದು ವಾಪಸ್ ತಗೊಳ್ಳಿ ಸರ್, ಜುಡಿಷಿಯಲ್ ಎನ್ಕ್ವೈರಿ ಅನೌನ್ಸ್ ಮಾಡಿ. ತಿಪ್ಪಣ್ಣ. ಮಾನ್ಯ ಸಭಾಪತಿಗಳೇ, ಇದು ಸುಶೀಲ್ ನಮೋಸಿ ಅವರು ಮಾನ್ಯ ಸದಸ್ಯರು ಹೇಳಿದಾಗ ಇದು ಮೊದಲು ಸ್ಟಾರ್ಟ್ ಆಗಿದೆ ಕೋಳಿ ಜಗಳ. ಕೋಳಿ ಊರಾಗ ಅವ ಟ್ರ್ಯಾಕ್ಟರ್ ಸಾಯಿಬಣ್ಣ ತಗೊಂಡು ಹೋಗೋ ಮುಂದೆ ಒಂದು ಕೋಳಿ ಅಡ್ಡ ಬಂದಾಗ, ಇದು ಭಾಳ ದೊಡ್ಡ ಕೋಳಿ, ಇದು ದೊಡ್ಡವ್ರ ಮನೆ ಕೋಳಿ, ಹ್ಯಾಂಗೆ ನೀವು ಹೊಡೆದೆ ಅಂತೇಳಿ ಅವ್ರು ಮೊದಲು ಕೇಸ್ ಹಾಕಿದ್ದು ಸತ್ಯ ಅದು. ಅವಾಗ ಅಲೋಕ್ ಕುಮಾರ್ ಅಂತೇಳಿ IG ಇದ್ದರು ನಮ್ಮಲ್ಲಿ, ಅವ್ರ ಬಳಿ ಹೋದಾಗ ಅವ್ರ ಮೇಲೆ ಸುಮ್ಮನೆ ಕೇಸ್ ಹಾಕ್ಯಾರ ರೋಡ್ ಸರ್ ಅಂತ ಭೇಟಿಯಾದಾಗ ಅವರು ಹುಲ್ಲೂರ್ ಅಂತೇಳಿ DYSP ಇದ್ರು, ಅವ್ರಿಗೆ ಭೇಟಿಯಾಗಿ ಏನಪ್ಪ ಇಂಥ ಸಣ್ಣ ಕೇಸ್ಗಳು ಕೂಡ ರೌಡಿ ಲಿಸ್ಟ್ದಾಗ ನೀವು ಹಾಕ್ತಿರಲ್ಲ, ಅವ್ರ ಮೇಲೆ ಕೇಸ್ ಹಾಕ್ತಿರಲ್ಲ ಅಂತೇಳಿ ಇಮಿಡಿಯೇಟ್ ವಿಡ್ರಾ ಮಾಡಿಸಿದ್ದು ಮತ್ತೆ ಸತ್ಯ. ಮತ್ತೆ ನಾ ಇನ್ನೊಂದು ಮಾತು ಹೇಳಕ್ ಬಯಸ್ತೇನೆ ಮಾನ್ಯ ಸಭಾಪತಿಗಳೇ, ಈ ಘಟನೆಯಲ್ಲಿ ತೀರಿ ಹೋದಂಥ ಪೇದಿ ಬಗ್ಗೆ ನಾನು ಸಹಾನುಭೂತಿ ವ್ಯಕ್ತಪಡಿಸ್ತೇನೆ. ಮತ್ತೆ ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಪ್ರಿಯಾಂಕ್ ಖರ್ಗೆ ಅಂದೇ ದಿವಸ ಭೇಟಿ ಕೊಟ್ಟು ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡೋಣ, ಎಲ್ಲ ರೀತಿಯ ಪರಿಹಾರ ಕೊಡೋಣ ಎಂಬ ಮಾತನ್ನು ಕೂಡ ಅವರು ಹೇಳಿ ಬಂದಿದ್ದಾರೆ. ಮಾನ್ಯ ಗೃಹ ಮಂತ್ರಿಗಳೇ, ದಯವಿಟ್ಟು ನಮ್ಮ ಬಳಿಯೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಹಾಗೆ ಹೃದಯ ಒಳ್ಳೆಯ ಹೃದಯ ಹಾಗೆ ನಂಬುನದೇ, ಆದರೆ ಈ ಮನಸ್ಸಿಗೆ ಅನ್ಯಾಯ ಆಗಬಾರ್ದು. ಒಂದು ವಿಶೇಷ ಇನ್ನೊಂದು ಏನಾದರೂ ನಿಮ್ಮ ಇದರಲ್ಲಿ ಬಂದಲ್ಲಿ ಒಂದು ವಿಶೇಷ ತಂಡ ರಚನೆ ಅಲ್ಲಿ ಒಂದು ಏನಾದರೂ ಇಲ್ಲಿ ಉನ್ನತ ಮಟ್ಟದ ಅಧಿಕಾರಿ ನೇಮಕ ಮಾಡಿ ಒಂದು ಇನ್ನೊಂದು ಸಲ ಅದು ಎನ್ಕ್ವೈರಿ ಮಾಡಿದ್ರೆ ಒಳ್ಳೇದಾಗ್ತದೆ. ಅಂದಾಗ ಮಾತ್ರ ನಮ್ಮ ಅಂತ ಗರೀಬರು ಬಡವರು ಬಹಳಷ್ಟು ಜನ ತುಳಿತಕೊಳ್ತಾರೆ, ಯಾವುದೇ ಕೇಸ್ ಆದರೂ ಹೋಗಿ ನಮ್ಮನೆ ಮೇಲೆ ಕೇಸ್ ಹಾಕ್ತಾರೆ. ಗುಲ್ಬರ್ಗಾ ಜಿಲ್ಲೆಯಲ್ಲಿ ಯಾರು ಹೊಡಿತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ, ಹಾಕೋದು ನಮ್ಮಂದಿ ಮೇಲೆ ಕೇಸ್ಗಳು. ಇದಕ್ಕಾಗಿ ಇದು ತಮ್ಮ ಮೈಂಡ್ನಾಗೆ ಇಟ್ಕೊಂಡ್ರಿ, ಇದು ಇದು ಹಿಂಗೆ ಅದ ಇದು ಸುಳ್ಳು ಅಂತೇಳಿ ಅವ್ರು ತೆಗೆದುಹಾಕ್ರಿ. ದಯವಿಟ್ಟು ಒಂದು ಈಚೆಗೆ ಬಂದು ಇದು ಎನ್ಕ್ವೈರಿ ಮಾಡಿ ಇನ್ನೊಂದು ಸಲ ನಿಜ ಅಂಶ ಬಯಲಿಗೆ ಎಳಿಬೇಕು. ಅವರಿಗೆ ಯಾರು ತೀರ್ಕೊಳ್ಳುವಂಥ ಪೇದಿ 1 ಕೋಟಿ ಅವರಿಗೆ ಕೂಡ ನೀವು ಅವರಿಗೆ ಪರಿಹಾರ ದರ ಕೊಟ್ಟರು ಕೂಡ ನಮ್ದು ಎಲ್ಲರ ಸಹಮತ ಇದೆ ಎಂಬ ಮಾತನ್ನು ಕೂಡ ನಾಗ್ತದೆ. ಮಾನ್ಯ ಸಭಾಪತಿಗಳೇ, ಮಾನ್ಯ ಸಚಿವರು ಉತ್ತರವನ್ನು ಕೊಟ್ಟರು. ಉತ್ತರ ಕೊಟ್ಟಿರ್ತಕ್ಕಂಥದ್ದು 3 ಹಂತಗಳಲ್ಲಿ ಇದು ತಪ್ಪಿದೆ. ಉದಾಹರಣೆಗೆ ಅವನು ಅವತ್ತು ಘಟನೆಯಲ್ಲೇ ಇರಲಿಲ್ಲ, ಅವನು ಇದ್ದ ಅಂತಕ್ಕಂಥದ್ದು ಸೃಷ್ಟಿ ಮಾಡಿರೋದು. ಅವನ ಪಿಕ್ಚರ್ನಲ್ಲೇ ಇರಲಿಲ್ಲ, ಅವನೆಲ್ಲೋ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ, ಆಮೇಲೆ ಕರ್ಕೊಂಡು ಬಂದಿರತಕ್ಕಂಥದ್ದು ಆ ಪಿಕ್ಚರ್ನಲ್ಲೇ ಇರಲಿಲ್ಲ ಅನ್ನೋದು 1. 2, ಅವನ್ನ ಕರ್ಕೊಂಡು ಬಂದಾಗ ಅವನ ಹತ್ರ ಚಾಕು ಇತ್ತು, ಚಾಕು ತೋರಿಸ್ದ, ಚಾಕುನಿಂದ ಹತ್ಯೆ ಮಾಡಕ್ ಬಂದ, ನನಗೆ ಆ ಚಾಕುನಲ್ಲಿ ಸ್ಟ್ಯಾಬಿಂಗ್ ಮಾಡಕ್ ಬಂದ ಅಂತ ಹೇಳಿ ಇನ್ನೊಂದು ಹಂತದಲ್ಲಿ ಡೆವಲಪ್ ಮಾಡಿರ್ತಕ್ಕಂಥದ್ದು ಸ್ಟೋರಿ. 3, ನಾವು ಅವನಿಗೆ ಸ್ಟ್ಯಾಬ್ ಮಾಡಕ್ ಬಂದ, ನಾವೇನ್ ಮಾಡಿದ್ವಿ, ಅವನಿಗೆ ಕರ್ಕೊಂಡು ಬಂದ್ವಿ, ಅವನ್ ನಮ್ಮಿಂದ ತಪ್ಪಿಸ್ಕೊಂಡು ಹೋಗಕ್ ಹೋದ ಅಂಥೇಳಿ ಅವಾಗ ನಾವೇನ್ ಮಾಡಿದೀವಿ, ಕಾಲಿಗೆ ಗುಂಡು ಹಾರಿಸಿದೀವಿ. ಈ ಪೂರ್ತಿ ಎಣದಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಉತ್ತರ ಏನಿದೆ,
ಈ ಉತ್ತರದಲ್ಲಿ ನಾವು ಹೇಳ್ತಕ್ಕಂಥ ಸಂಗತಿಗಳು ಯಾವುದೂ ಇಲ್ಲ. ಹಾಗಾಗಿ ಡಿಪಾರ್ಟ್ಮೆಂಟ್ಗಳು ಏನು FIR ಮಾಡಿದ್ದಾರೆ, ಡಿಪಾರ್ಟ್ಮೆಂಟ್ ಏನು ಉತ್ತರ ಕೊಟ್ಟಿದೆ ಅದೇ ಉತ್ತರವನ್ನು ಸಚಿವರು ನಮಗೆ ಒದಗಿಸಿದ್ದಾರೆ. ಇದು ಇದೇ ತರ ತನಿಖೆ ಆಗೋದಾದ್ರೆ ಖಂಡಿತ ನ್ಯಾಯ ಸಿಗೋದಿಲ್ಲ ಯಾರಿಗೆ, ಸಾಯಿಬಣ್ಣ ಅವರಿಗೆ. ಹಾಗಾಗಿ ಸಾಯಿಬಣ್ಣಗೆ ನ್ಯಾಯ ಸಿಗಬೇಕು, ಅವನಿಗೆ ಕೋರ್ಟ್ ಪ್ರೊಡ್ಯೂಸ್ ಮಾಡಬೇಕು. ಅವನು ತಪ್ಪಿತಸ್ಥ ಆದ್ರೆ ನೀವು ಖಂಡಿತ ಆಕ್ಷನ್ ತೆಗೆದುಕೊಳ್ಳಿ, ತನಿಖೆ ಮಾಡಿ. ಇನ್ನ ಎರಡನೇ ಸಂಗತಿ ನಾನು ಕೇಳ್ತಾ ಇರ್ತಕ್ಕಂಥದ್ದು, ಯಾರು ಪೊಲೀಸ್ ಕಾನ್ಸ್ಟೇಬಲ್ ತೀರ್ಕೊಂಡಿದ್ದಾರೆ, ಇದು ಅತ್ಯಂತ ನೋವಿನ ಸಂಗತಿ. ಅವ್ರ ಮಕ್ಕಳು, ಅವರ ಮಡದಿ, ಅದು ಕೂಡ ಕಷ್ಟದಲ್ಲಿರ್ತಕ್ಕಂತ ಫ್ಯಾಮಿಲಿ. ಸೊ ಅವರಿಗೂ ಕೂಡ ಸಹಾಯ ಆಗ್ಬೇಕು. ಇದರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವನಿಗೆ ಖಂಡಿತ ಶಿಕ್ಷೆ ಆಗ್ಲಿ, ನಾನು ಯಾರ ಪರನೂ ಇಲ್ಲ. ಹಾಗಾಗಿ ಆ ಸಾವಿಗೆ ಯಾರು ಕಾರಣ, ಅವನ ಮೇಲೆ ಆಕ್ಷನ್ ತೆಗೆದುಕೊಳ್ಳಿ. ಆದ್ರೆ ಸಾಯಿಬಣ್ಣನ ಮೇಲೆ ಯಾಕೆ, ಯಾಕೆ ಮೈಸೂರಿಗೆ ತಂದಿಟ್ಟಿದ್ದೀರಿ, ಯಾಕೆ ಇನ್ ಹ್ಯೂಮನ್ ಆಗಿ ಅವನಿಗೆ ಹೊಡೆದಿದ್ದೀರಾ? ಹಾಗಾಗಿ ಇಡೀ ಡಿಪಾರ್ಟ್ಮೆಂಟ್ ಬಹಳ ಕ್ರೂರವಾಗಿ ನಡ್ಕೊಂಡಿದೆ ಸಾಯಿಬಣ್ಣನ ವಿಚಾರದಲ್ಲಿ. ಹಾಗಾಗಿ ಇದ್ರ ಬಗ್ಗೆ ನಾವು ಇನ್ನು ಆಗ್ರಹ ಪಡಿಸ್ತೀವಿ, ನ್ಯಾಯಾಂಗ ತನಿಖೆ ಮಾಡಬೇಕು ಅಂತೇಳಿ. ಆದ್ರೆ ಮಾನ್ಯ ಸಚಿವರು ಹೇಳ್ತಾ ಇದ್ರೆ ನ್ಯಾಯಾಂಗ ತನಿಖೆ ಅಗತ್ಯ ಇಲ್ಲ ಅಂತೇಳಿ. ನ್ಯಾಯಾಂಗ ತನಿಖೆ ಮಾಡದೆ ಹೋದ್ರೆ ಡಿಪಾರ್ಟ್ಮೆಂಟ್ ತನಿಖೆ ಆದ್ರೆ ಇಡೀ ಡಿಪಾರ್ಟ್ಮೆಂಟ್ ಒಂದಾಗಿ ಈ ತರದ ಕಟ್ಟುಕತೆಯನ್ನು ಹೇಳಿದೆ ಅಲ್ಲಿ, ಅದರಿಂದ ನ್ಯಾಯ ಸಿಗತ್ತಾ? ಹಾಗ ಎಷ್ಟಿನ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ವಿನಂತಿಯನ್ನ ಮಾಡ್ತೇನೆ ಸಭಾಪತಿಗಳೇ, ಸರ್ಕಾರ ನ್ಯಾಯ ಕೊಡಬೇಕು, ತನಿಖೆಯನ್ನ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡ್ತೇನೆ. ಹಾಗಾಗಿ ಸಚಿವರು ನ್ಯಾಯಾಂಗ ತನಿಖೆಗೆ ಒಪ್ಕೊಳ್ಬೇಕು ಅಂತೇಳಿ ತಾನು ಪ್ರಾರ್ಥನೆಯನ್ನ ಮಾಡ್ತೇನೆ. ಮಾನ್ಯ ಸಭಾಪತಿಗಳೇ, ಪೊಲೀಸ್ನವರು ಮರಳು ದಂಧೆ ನಡೀತಾ ಇದೆ, ಮರಳನ್ನ ತಗೊಂಡು ಹೋಗ್ತಾ ಇದ್ದಾರೆ ಅಂಥೇಳಿ ನೋಡೋದಕ್ಕೆ ಹೋದಾಗ ಎದುರುಗಡೆ ಟ್ರ್ಯಾಕ್ಟರ್ ಬರುತ್ತೆ, ಎದುರುಗಡೆ ಟ್ರ್ಯಾಕ್ಟರ್ ಬಂದಾಗ ಪೊಲೀಸ್ನವರು ನಿಲ್ಲಿಸ್ತಾರೆ. ಆಗ ನಿಲ್ಲಿಸಿದ್ದಿದ್ರೆ, ಟ್ರ್ಯಾಕ್ಟರ್ ನಿಲ್ಲಿಸಿದ್ದಿದ್ರೆ ಬಹುಶಃ ಅವರು ಒಂದಿಷ್ಟು ಫೈನ್ ಹಾಕ್ಬೋದಾಗಿತ್ತು, ಅಥವಾ ಹೆಚ್ಚಂದ್ರೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಒಂದು ತನಿಖೆ ಮಾಡಿ ಅಥವಾ ಒಂದು ಕೇಸ್ ಮಾಡಿ ಬಿಡ್ಬೋದಿತ್ತು. ಆದರೆ ಅವರು ನಿಲ್ಲಿಸಲೇ ಇಲ್ಲ. ಅದರಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಯ್ತಾನೆ. ನಾವು ಆ ಭಾಗವನ್ನು ಹೆಚ್ಚು ಒತ್ತು ಕೊಡ್ತಾನೆ ಇಲ್ಲ. ನಾವು ಅಲ್ಲಿ ಒಬ್ಬ ಒಂದು ಸಾವಾಗಿದೆ, ಯಾತಕ್ಕೆ ಸಾವಾಯಿತು? ಸಿಂಪಲ್ ಆಗಿ ಅವನು ಇದನ್ನ ಕಳಿಸ್ಬಿಟ್ಟ, ಅದು ಬಿದ್ದೋಯ್ತು, ಹಾಗೆ ಆಗೋಗಿದೆ ಅಂತಂತಂದ್ರೆ ಅದನ್ನು ನಾವು ನಂಬೋದಕ್ಕೆ ಸಾಧ್ಯ ಆಗ್ತದ? ಆದ್ರಿಂದ ಇದು ಬಹಳ ಗಂಭೀರವಾಗಿದೆ. ಅವರು ಸಾಯಿಬಣ್ಣನ ಅವನು ಇನ್ವಾಲ್ವ್ ಆಗಿರಲಿಲ್ಲ, ತನಿಖೆ ಮಾಡೋದಕ್ಕೆ ತಂಡ ಹೋದಾಗಿರೋದು. ಅವನಿದ್ದಾನೆ ಅಂತ ಎಲ್ಲೂ ಕೂಡ ನನ್ನ ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಹೇಳಲಿಲ್ಲ, ಸಾಯಿಬಣ್ಣ ಇದ್ದಾನೆ ಇನ್ವಾಲ್ವ್ ಆಗಿದ್ದಾನೆ ಅಂತ ಹೇಳಲೇ ಇಲ್ಲ. ಅವನನ್ನ ಅವನ ಹೆಸರು ಬಂತು ಟ್ರ್ಯಾಕ್ಟರ್ ಓನರು, ಹೌದಪ್ಪ ಅವನನ್ನು ಅವನದು ಒಂದು ಸ್ಟೇಟ್ಮೆಂಟ್ ತಗೋಬೇಕು ಅಂತ ಹೇಳಿ ತನಿಖಾ ತಂಡ ಹೋಗ್ತದೆ. ಆಗಿರ್ತಕ್ಕಂಥದ್ದು ಇದು. ಆಗ ಶೂಟ್ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಅವನು ಚಾಕು ತೆಗ್ದ, ಪೊಲೀಸ್ನವರಿಗೆ ಚಾಕುನಲ್ಲಿ ಅವನು ಮಾಡಕ್ ಹೋದ ಅಂತ ಹೇಳಿ ಚಾಕು ಇರಲೇ ಇಲ್ಲ, ಚಾಕು ತೆಗ್ದೇ ಇಲ್ಲ. ನಾವು ತಾವು ಹೇಳೋದು ಚಾಕು ಇಲ್ಲ ಅಂತ ನೀವು ಹೇಳ್ತಿದ್ದೀರಿ. ಇಲ್ಲಿ ನನ್ನ ಹೇಳಿಕೆಯಲ್ಲಿ ಏನಿದೆ ನೋಡಿ, ಚಾಕು ಇತ್ತು, ಚಾಕು ತಗೊಂಡು ಅವನು ತಿವಿಯೋಕ್ ಬಂದ ಇದ್ರೊಳಗೆ. ಅದಕ್ಕೆ ಪೊಲೀಸ್ ನಲ್ಲಿ ನೋಡಿ, ಇಲ್ಲಿ ಓದ್ತೀನಿ ಇದ್ರೊಳಗಿದೆ ಚಾಕು. ಲೆಟ್ ಮಿ ರೀಡ್ ಇಟ್ ಚಾಕು ಇದೆ ನೋಡಿ, ಸ್ವಲ್ಪ ಓದ್ತೀನಿ. ಸದರಿ ಪ್ರಕರಣದಲ್ಲಿ ತನಿಖೆ ಮಾಡಲು ಡಿಎಸ್ಪಿ ಡಿಸಿಆರ್ಬಿ ರವರ ನೇತೃತ್ವದಲ್ಲಿ 3-4 ವಿಶೇಷ ತಂಡಗಳನ್ನು ರಚಿಸಿ ಅದರಲ್ಲಿ ಬಸವರಾಜ್ ಚಿತ್ತಕೋಟೆ ಪಿಎಸ್ಐ ಯದ್ರಾಮಿ, ಶ್ರೀ ಸಂಗಮೇಶ ಪಿಎಸ್ಐ ಜೇವರ್ಗಿ ಠಾಣೆ ಮತ್ತು ಸಿಬ್ಬಂದಿಯವರ ತಂಡವನ್ನು ಕಳಿಸಿದ್ದು, ಸದರಿ ಅಧಿಕಾರಿಗಳು ಆರೋಪಿತರ ಪತ್ತೆ ಕಾರ್ಯದಲ್ಲಿದ್ದಾಗ ಒಮ್ಮೆ ಚಾಕು ತೆಗೆದು ಗ್ರಾಮದ ಹೊಲಗಳಲ್ಲಿ ರಸ್ತೆಗಳ ಹತ್ತಿರ ವಾಹನ ನಿಲ್ಲಿಸಿ ಆತನನ್ನ ಮೂತ್ರ ವಿಸರ್ಜನೆಗೆ ಇಳಿಸಿದಾಗ ಒಮ್ಮೆಲೆ ಚಾಕು ತೆಗೆದು ಬೆಂಗಾವಲಿಗೆ ಇದ್ದ ಬಸವರಾಜ್ ಪಿಎಸ್ಐ ಯಡ್ರಾಮಿರವರಿಗೆ ಕೊಲೆ ಮಾಡುವ ಉದ್ದೇಶದಿಂದ ಚಾಕುವಿನಿಂದ ಚುಚ್ಚಲು ಬಂದಾಗ
ಅವರ ಕೈ ಅಡ್ಡ ಹಿಡಿದಿದ್ದರಿಂದ ಸದರಿ ಪಿ ಎಸ್ ಐ ಅವರಿಗೆ ಎಡಗೈ ಮತ್ತು ಒಟ್ಟಿಗೆ ರಕ್ತ ಗಾಯ ಅವರು ಸುಮ್ ಸುಮ್ಮನೆ ರಕ್ತ ಗಾಯ ಮಾಡ್ಕೊಳಕ್ಕಾಗುತ್ತ ಅದು ನೀವು ಹೇಳ್ತಾರ. ಆಗ ಬೆಂಗಾವಲಿಗೆ ಇದ್ದ ಇನ್ನೊಬ್ಬ ಪಿ ಎಸ್ ಐ ಶ್ರೀ ಸಂಗಮೇಶ್ ಅಂಗಡಿಯವರು ಆರೋಪಿ ಸಾಯಿಬಣ್ಣನಿಗೆ ಚಾಕು ಬಿಸಾಕು ಅಂತ ಹೇಳಿದಾಗ ಅವನು ಅವಾಚ್ಯ ಶಬ್ದಗಳಿಂದ ಬೈಯುತ್ತಾ ಚಾಕು ಹಿಡಿದುಕೊಂಡು ಮೈ ಮೇಲೆ ಬಂದು ಓಡಿ ಹೋಗಲು ಪ್ರಯತ್ನಿಸಿದಾಗ ಶ್ರೀ ಸಂಗಮೇಶ್ ಪಿ ಎಸ್ ಐ ರವರು ನಿಲ್ಲುವಂತೆ ಎಚ್ಚರಿಕೆ ನೀಡಿದರೂ ಸಹ ಕೇಳದೇ ಇದ್ದಾಗ ಪಿ ಎಸ್ ಐ ರವರು ಗಾಳಿಯಲ್ಲಿ ಗುಂಡು ಹಾರಿಸಿದ್ದು ಆದರೂ ಕೂಡ ಮತ್ತೆ ಹಲ್ಲೆ ಮಾಡಿ ಓಡಿ ಹೋಗಲು ಪ್ರಯತ್ನಿಸಿದಾಗ ಸದರಿ ಪಿ ಎಸ್ ಐ ರವರು ತಮ್ಮ ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿದಾಗ ಗುಂಡು ಆರೋಪಿತನ ಬಲಗಾಲಿಗೆ ಬಿದ್ದಿರುತ್ತದೆ. ನಂತರ ಆತನನ್ನು ವಶಕ್ಕೆ ಪಡೆದುಕೊಂಡು ಆರೋಪಿಯನ್ನು ಮತ್ತು ಆರೋಪಿಯಿಂದ ಗಾಯಗೊಂಡಿದ್ದ ಬಸವರಾಜ್ ಚಿತ್ತಕೋಟಿ ಪಿ ಎಸ್ ಐ ರವರನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿರುತ್ತದೆ. ಆಸ್ಪತ್ರೆಗೆ ಪಿ ಎಸ್ ಐನು ದಾಖಲು ಮಾಡಿದ್ದಾರೆ. ಅವನಿಗೆ ಕೈಗೇಟ್ ಆಗಿದೆ, ಹೊಟ್ಟೆಗೇಟ್ ಆಗಿದೆ ಚಾಕುವಿನಿಂದ. ಚಾಕು ಎಲ್ಲಿ ಬಂತು ಅಂತ ಹೇಳಿದ್ರೆ ಇದು ತಾವು ಒಂದು ಹೇಳಿಕೆ ಕೊಡ್ತೀರಿ ನಾರಾಯಣ ಸ್ವಾಮಿ ಅವರೇ, ನಿಮಗೆ ನಿಮ್ಗೆ ಅರ್ಥ ಆಗ್ಬೇಕಿದಿಲ್ಲ ಸ್ವಲ್ಪ. ಹಾಗಾಗಿ ಆದ್ರಿಂದ ಯಾವ ಪ್ರಕರಣಗಳು ದಾಖಲೆ ಆಗಿದ್ದಾವೆ ಮಾನ್ಯ ಸಭಾಪತಿಗಳೇ, ಯಾವ ನ್ಯಾಯಾಂಗ ತನಿಖೆಗೂ ಕೂಡ ಕೊಡೋದಕ್ಕೆ ಅವಶ್ಯಕತೆ ಇಲ್ಲ. ನ್ಯಾಯಾಂಗ ತನಿಖೆ ಮಾಡಬೇಕು ಸಭಾಪತಿಗಳ ಸಭಾಧ್ಯಕ್ಷ ಮುಂದಿನ ಆದೇಶ ಬಂದಿರ್ತದೆ. ಕರ್ನಾಟಕ ವಿಧಾನಸಭೆ ಕಾರ್ಯವಿಧಾನ ನಡುವೆ ನಿಯಮಗಳ ಪ್ರಕಾರ ಸಾಕ್ರಿ ಸಾಕ್ಷಾತ್ 104 ಮೇರೆಗೆ ವಿಧಾನಸಭೆಯು ದಿನಾಂಕ 17/7/2023 ಕೆಳಕಂಡ ವಿಧೇಯಕವನ್ನು ಅಂಗೀಕರಿಸಿತಂದು ಹಾಗೂ ಸದರಿ ವಿಧೇಯಕಕ್ಕೆ ವಿಧಾನ ಪರಿಷತ್ ಸಮ್ಮತಿ ನೀಡಬೇಕೆಂದು ಕೋರುತ್ತಾರೆ. ಕರ್ನಾಟಕ ಅಗ್ನಿಶಾಮಕ ದಳ ವಿಧೇಯಕ 2023, ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷಾ ಪ್ರಾಧಿಕಾರ 23, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ವಿಧೇಯಕ 2023. ಸಾಬಣ್ಣ ಆಯವೇದ ಮೇಲೆ ಸಾಕು ಸಾಕು ನೋಡಿ, ಒಂದ್ ನಿಮಿಷ ಕೇಳಿ ಮಾತಾಡ. ಅಲ್ಲೇ ಬಾವಿಯಲ್ಲಿದ್ದಾರೆ ಯಾವುದು ಕಡ್ತುಕೋಬಾರ್ದು. ನಾನೇನು ಹೇಳ್ತೀನಿ, ಸಾಕಷ್ಟು ಸಮಯ ಕೊಟ್ಟಿದ್ದೀನಿ, 1 ತಾಸು 10 ನಿಮಿಷ ಚರ್ಚೆ ಆಗಿದೆ, ಇನ್ನೂ ಎಷ್ಟು ಟೈಮ್ ಕೊಡಬೇಕು? ಸರ್ಕಾರ ಉತ್ತರ ಕೊಡುತ್ತೆ, ನಿಮ್ಗೆ ಸಮಾನ. ಒಂದ್ ನಿಮಿಷ ರೀ, ನೀವು ಹೇಗೆ ಒಪ್ಕೋಬೇಕಂತ ಐತಿ ನೋಡಿ. ನಾ ಪ್ರಕಾಶ್ ನೋಡಿ, ಒಂದ್ ನಿಮಿಷ ಈಗ 1 ತಾಸು 10 ಗಂಟೆ 1 ಅವರ್ 10 ಮಿನಿಟ್ಸ್ ಕೊಟ್ಟಿದ್ದೀನಿ. ಸಾಕಷ್ಟು ಚರ್ಚೆ ಆಗಿದೆ. ಸರ್ಕಾರ ಅವರು ಮಾಡುದು ಅಂತಾರ, ನೀವು ಮಾಡಿ ಅಂತಾರ, ಇದಕ್ಕಿಲ್ಲ ಅಂದಾಗ ನಾನೇನ್ ಮಾಡಕ್ಕಾಗಲ್ಲ. ಮುಂದೆ ನೀವು ಯಾವ್ದೇ ರೀತಿಯಿಂದ ಬೇರೆ ಇದರಲ್ಲಿ ತಗೊಂಡ್ ಬರ್ರಿ, ಚರ್ಚೆ ಮಾಡಿ. ಅಲ್ಲ ಕೊಟ್ಟಿ, 1 ಅವರ್ 15 ನಿಮಿಷ ಆಯ್ತು. ಸಭಾಪತಿ ಮೇಲೆ ನಮ್ದು ಇದೆ ಆರೋಪ ಇಲ್ಲ ಇಲ್ಲಿ. ಸರ್ಕಾರ ಮಿಸ್ಗೈಡ್ ಮಾಡ್ತಾ ಇದೆ. ಆ ಟ್ರ್ಯಾಕ್ಟರ್ ಮಾತಾಡ್ತೀರಿ, ಟ್ರ್ಯಾಕ್ಟರ್ ಅವನು ಉದ್ದೇಶಪೂರ್ವಕವಾಗಿ ಅವನು ಕೊಲೆ ಮಾಡಬೇಕು ಅಂತ ಓಡಿಸಿದ್ರೆ ಮುಂದಿನ ಚಕ್ರಗಳು ಸಿಗ್ಬೇಕಾಗಿತ್ತು. ಅವನು ಟ್ರ್ಯಾಲಿಗೆ ಹೆಂಗ್ ಸಿಕ್ಕಾಕ್ತಾರೆ ಪೊಲೀಸರು? ಏನ್ ಮಾಡ್ಬೇಕಂತ ಹೇಳಿ, ನ್ಯಾಯಾಂಗ ತನಿಖೆ ಮಾಡ್ಲೇಬೇಕು. ಯಾಕೆಂದ್ರೆ ಪೊಲೀಸ್ ಅವರು ಇದು ಇನ್ವಾಲ್ವ್ ಆಗಿದ್ದಾರೆ. ಒಂದ್ ನಿಮಿಷ ಹೇಳ್ತಾ, ಅವ್ರು ನ್ಯಾಯಾಂಗ ತನಿಖೆ ಮಾಡ್ಬೇಕಂತಾರೆ ತಮ್ಮ ಸ್ಪಷ್ಟವಾದ ಅಭಿಪ್ರಾಯ. ನಾನು ಹೇಳಿದ್ದೇನೆ ಸ್ಪಷ್ಟವಾಗಿ, ನ್ಯಾಯಾಂಗ ತನಿಖೆ ಅಗತ್ಯ ಇಲ್ಲ. ಪೊಲೀಸ್ ಅವ್ರ ಹೆಂಗ್ ಮಾಡಕ್ಕಾಗುತ್ತೆ ಸರ್? ಸಭಾಪತಿ ಪೊಲೀಸರು ವಿಜಯಪುರದ ಅಲ್ಲಿಂದ ಕರ್ಕೊಂಡ್ ಬರ್ತಾರೆ, ಹೊಲಗದ್ದೆಗಳಿಗೆ ಬಿಡ್ತಾರೆ, ತೆರಿಗೆ ಅಧಿಕಾರಿ ಮುಂದೆ ಕರ್ಕೊಂಡು ಹೋಗ್ತಾರೆ, ಮೂತ್ರ ಹೋದಾಗ ಅವ್ರು ಗುಂಡಾರಿಸ್ತಾರೆ. ಏನ್ ಸ್ವಾಮಿ ಇದು?
ಅಲ್ಲ ಡಾಕ್ಟರ್ ಪರಮೇಶ್ವರ್ ಜಿಯವರ ಕೈಯಲ್ಲಿ ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಭಾಪತಿ ಅವರೇ, ಇದು ಪೊಲೀಸ್ ಅವರು ಕಟ್ಟಿರೋ ಸುಳ್ಳು, ಹಸಿ ಸುಳ್ಳಿನ ಕಟ್ಟು ಕತೆ. ಪೊಲೀಸ್ ಅವರು ಅಲ್ವಾ ಏನ್ ಸಭಾಪತಿ? ಆದ್ರಿಂದ ಇದು ಉತ್ತರ ಏನಿದೆ, ಪೊಲೀಸ್ ಅಧಿಕಾರಿಗಳು ತಮ್ಮ ರಕ್ಷಣೆಗೋಸ್ಕರ ಗ್ರಾಮಾಂತರ ಕೊಡಿಸಿದ ಉತ್ತರ ಇದು. ಇದು ಆರೋಪ ಇರುವುದು ನೇರವಾಗಿ ಪೊಲೀಸರ ಮೇಲೆ. ಹಾಗಾಗಿ ಪೊಲೀಸ್ ತನಿಖೆ ಮೇಲೆ ನಮ್ಗೆ ಯಾರಿಗೂ ವಿಶ್ವಾಸ ಇಲ್ಲ. ದಯವಿಟ್ಟು ಇದನ್ನ ನ್ಯಾಯಾಂಗ ತನಿಖೆ ಒಪ್ಪಲೇಬೇಕು ಅನ್ನೋ ಆಗ್ರಹ ಬಂದಿದೆ. ಅಲ್ಲ ತನಕ ನಾವು ಧರಣಿ ವಾಪಸ್ ತಗೊಳ್ಳೋದಿಲ್ಲ. ಸರಿ ಸಭಾಪತಿ ಅವರೇ, ಸಭಾಪತಿ ಅವರೇ ಸದನವನ್ನು ನಾಳೆ 11 ಗಂಟೆ ಮುಂದೂಡಲಾಗುವುದು.